ಅಲ್ಲಿಗೆ ಬರುವಾಗ ಎಂಟು ವರ್ಷ ವಯಸ್ಸು ಕಂಸನನ್ನು ಕೊಲ್ಲಿಕ್ಕೆ ಬರುವ ಎಂಟು ಒಂಬತ್ತು ವರ್ಷ ವಯಸ್ಸು ಅಂತ ಹೇಳಿದ್ರಿ ಆದರೆ ಅವಳು ಕುಬ್ಜೆಯ ಮನೆಗೆ ಹೋದ ಅವನಿಗೆ ಮಗುವಾಯಿತು ಅಂತ ಹೇಳಿದ್ರಿ ಎಂಟು ವರ್ಷದ ಕೃಷ್ಣನಿಗೆ ಮಗುವಾದದ್ದು ಹೇಗೆ ಅಂತ ದೊಡ್ಡ ಅವರ ಲಾಜಿಕ್ ಅವರಿಗೆ ಮಗುವಾಗಬೇಕಾದ್ರೆ ಮೇಜರ್ ಆಗಬೇಕು ಭಾರಿ ದೊಡ್ಡ ಪೂರ್ವಪಕ್ಷ ನಾನು ಅಂಥವರಿಗೆ ಯಾವಾಗಲೂ ಯಾ ಪ್ರಶ್ನೆ ಎಂಥದೋ ಉತ್ತರ ಅಂಥದ್ದು ಯಾರು ಜಿಜ್ಞಾಸೆಯಿಂದ ಕೇಳ್ತಾರೋ ಅವರಿಗೆ ಸತ್ಯ ಹೇಳಬೇಕು ಯಾರು ಕುಹಕದಿಂದ ಕೇಳ್ತಾರೋ ಅವರಿಗೆ ಅಂಥದೇ ಉತ್ತರ ಕೊಡಬೇಕು ನಾನು ಹೇಳಿದೆ ನಾನು ಏನು ಹೇಳಿದೆ ನಿನ್ನೆ ಕುಬ್ಜೆ ಕರೆದಳು ಕೃಷ್ಣ ಹೋದ ಮಗುವಾಯಿತು ಅಂತ ಹೇಳಿದೆ ಮಾರನೇ ದಿವಸ ಹೋದ ಅಂತ ಹೇಳಿದ್ನು ನಾನು ಕೃಷ್ಣ ಆಮೇಲೆ ಹೋದ ಯಾವಾಗ ಹದಿನೆಂಟು ವರ್ಷ ಆದಮೇಲೆ ಹೋಗಿರ್ಬೋದು ನಿಮಗಿನ ಎಂಟು ವರ್ಷದಲ್ಲಿ ಹೋದ ಅಂತ ನಾನು ಎಲ್ಲಿ ಹೇಳಿದ್ದೆ ನಿಮ್ಮ ಪ್ರಶ್ನೆಗೆ ಅವಕಾಶ ಇಲ್ಲ ಅಂತ ಹೇಳಿದೆ ನಾನು ನಾನು ಹೇಳಿದ ವಿಷಯದಲ್ಲಿ ನಿಮ್ಮ ಪ್ರಶ್ನೆ ನಿಮ್ಮ ದಡ್ಡತನಕ್ಕೆ ನಾನು ಯಾಕೆ ಉತ್ತರ ಕೊಡಬೇಕು ಅಂತ ಹೇಳಿದೆ ಮಾರನೇ ದಿವಸ ಸುಮ್ಮನೆ ಗೊತ್ತಿರೋರು ಕೃಷ್ಣ ಮಾರನೇ ದಿವಸ ಹೋದ ಅಂತ ಉಂಟೋ ಅಥವಾ ಹಾಗೆ ಹೇಳಿದ್ದೇನೆ ನಾನು ಅಥವಾ ಭಾಗವತ ಎಲ್ಲಿಯಾದರೂ ಉಂಟೋ ಆಮೇಲೆ ಒಂದು ದಿವಸ ಕೃಷ್ಣ ಅವಳ ಮನೆಗೆ ಹೋದ ಅಂತ ಒಂದು ದಿವಸ ಹೋದ ಹದಿನೆಂಟು ವರ್ಷದ ಮೇಲೆ ಹೋಗಿರ್ಬೋದು ಮೇಜರ್ ಆದಮೇಲೆ ಅದನ್ನು ಯಾವಾಗ ಮಗು ಆಯ್ತೋ ಮೇಜರ್ ಆದಮೇಲೆ ಹೋಗೋದು ಸಿದ್ಧ ಆಯಿತು ಪ್ರಶ್ನೆ ಯಾಕೆ ಬಂತು ನಿಮಗೆ ಅಂತ ಕೇಳಿದೆ ನಾನು ಕಡೆ ತಪ್ಪಿಗೆ ಕೂತ್ರ ಅವರು ಯಾಕೆಂದರೆ ಭಗವಂತನ ಶಕ್ತಿ ಅರಿವಿರುವವರಿಗೆ ಕೊಡುವ ಉತ್ತರ ಒಂದು ಥರ ಕುಹಕದಲ್ಲಿ ಪ್ರಶ್ನೆ ಮಾಡಿದವರಿಗೆ ಒಂದು ಥರ ದಡ್ಡರು ಪ್ರಶ್ನೆ ಮಾಡಿದರೆ ಉತ್ತರ ಒಂದು ಥರ ಜ್ಞಾನಿಗಳು ಪ್ರಶ್ನೆ ಮಾಡಿದರೆ ಉತ್ತರ ಒಂದು ಥರ ಯಾಕೆಂದರೆ ಜ್ಞಾನಿಗಳಿಗೆ ಏನು ಉತ್ತರ ಕೊಡ್ತೇವೆ ಅದನ್ನು ದಡ್ಡರಿಗೆ ಕೊಟ್ಟರೆ ಅರ್ಥವೇ ಆಗೋದಿಲ್ಲ ಅದನ್ನ ಉತ್ತರವೂ ಕೂಡ ಎಲ್ಲರಿಗೂ ಏಕರೂಪವಾದ ಉತ್ತರ ಅಲ್ಲ ಅವರವರ ಮಟ್ಟಕ್ಕೆ ಸರಿಯಾಗಿ ಉತ್ತರ ಕೊಡಬೇಕಾಗತ್ತೆ ಹೀಗೆ ಭಗವಂತ ಕುಬ್ಜೆಗೆ ಮಾಡಿರತಕ್ಕಂಥ ಅನುಗ್ರಹ ಬಹಳ ಅಪೂರ್ವವಾಗಿರತಕ್ಕಂಥ ಅನುಗ್ರಹ ಅವಳಿಗೆ ಒಂದು ಪುತ್ರ ಕೃಷ್ಣನಿಂದ ಒಂದು ಸಂತತಿಯನ್ನು ಪಡೆದಂಥ ಭಾಗ್ಯಶಾಲಿನಿ ಅವಳು ಅದನ್ನೇ ಕುಬುಜೆ ಗಂಧಕ್ಕೆ ಒಲಿದ ಕುಬ್ಜೆಯ ಗಂಧಕ್ಕೆ ಒಲಿದು ಕುಬ್ಜೆಗೆ ಒಲಿದು ಅವಳಿಗೆ ಒಂದು ಸಂತಾನವನ್ನು ಕೊಟ್ಟಂಥ ಒಂದು ಅಪೂರ್ವವಾದ ಅನುಗ್ರಹ ಈ ಏನು ಆ ಗೂನುಬೆನ್ನಿನ ಹೆಣ್ಣನ್ನು ಸುಂದರಿಯಾಗಿ ಮಾಡಿ ಅವಳನ್ನು ಭೋಗಿಸದೇ ಇದ್ದರೆ ಇವನಿಗೆ ಏನು ಆನಂದವೇ ಇರದೇ ಇರ್ತಿತ್ತೋ ಅದರ ಅವಶ್ಯಕತೆ ಏನಾದರೂ ಇತ್ತೋ ಅದೇ ರೀತಿ ಕೃಷ್ಣ ಮುಂದೆ 16,108 ಜನ ಸ್ತ್ರೀಯರನ್ನು ಮದುವೆಯಾದ ಅವನಿಗೆ ಏನು ಭೋಗದ ಕೊರತೆಯಿಂದ ಮದುವೆಯಾದನೋ ಅದನ್ನು ಹೇಳಿದರೆ ಷೋಡಶ ಸ್ತ್ರೀ ಸಹಸ್ರೇಶಃ ಆದರೆ ಅವನಿಗೆ ಇನ್ನೊಂದು ಹೆಸರೇನು ಅನಾದಿ ಬ್ರಹ್ಮಚಾರೀಚ ಅಂತ ಅವನು ಇಷ್ಟು ಪತ್ನಿಯರ ಜೊತೆಗೆಯೂ ಬ್ರಹ್ಮಚಾರಿಯಾಗಿ ಬದುಕಿದವ ಅಂತ ಶಾಸ್ತ್ರಕಾರರು ಹೇಳಿದರು 16,000 ಸ್ತ್ರೀಯರನ್ನು ಒರೆಸಿಯೂ ಅವನು ಅವರಿಗೆ ಅವರು ತಪಸ್ಸು ಮಾಡಿದ್ದರು ಕೃಷ್ಣನಿಗೋಸ್ಕರ ಹೇಗೆ ಗೋಪಿಕಾಸ್ತ್ರೀಯರು ಕಾರ್ತ್ಯಾಯಿನಿ ವ್ರತ ಮಾಡಿದವರು ಹಾಗೆಯೇ ಅವರು ಅಗ್ನಿಪುತ್ರರು ಅದೊಂದು ವಿಚಿತ್ರ ಅವರು ಅಗ್ನಿಪುತ್ರರು ತಪಸ್ಸು ಮಾಡಿ ನಾವು ಹೆಣ್ಣುಗಳಾಗಿ ಜನಿಸಬೇಕು ಸ್ತ್ರೀ ಜನ್ಮ ಬೇಕು ಅಂತ ಯಾಕೆಂದರೆ ಕೃಷ್ಣ ಸ್ತ್ರೀಯರಿಗೆ ವಿಶೇಷ ಅನುಗ್ರಹ ಮಾಡಿದವ ಆದ್ದರಿಂದ ಕೃಷ್ಣಾವತಾರ ಕಾಲದಲ್ಲಿ ನಾವು ಗಂಡಸರಲ್ಲ ಹೆಂಗಸರಾಗಬೇಕು ಅಂತ ತಪಸ್ಸು ಮಾಡಿ ಸ್ತ್ರೀ ದೇಹವನ್ನು ಪಡೆದು ಕೃಷ್ಣನ ಜೊತೆಗೆ ಬದುಕಿದವರು ಇದು ಅಂತರಂಗದ ಸಂಗತಿಯಾದರೆ ಹೊರನೋಟಕ್ಕೆ ಅವರು 16,100 ಜನರನ್ನು ಮದುವೆಯಾದ ಏನಗತ್ಯ ಇತ್ತು ಅವನಿಗೆ ಏನಗತ್ಯ ಇತ್ತು ಅಂತ ಅವನಿಗೆ ಗೊತ್ತು ಅವರಿಗೆ ಗೊತ್ತು ಇವರಿಗೇನು ಗೊತ್ತು ಹೀಗೆ ಕುಬುಜಗಂಧಕ್ಕೆ ಒಲಿದ ಮುನಿಗಣ ವಿಬುಧ ಸೇವಿತ ಬಿಡುವನೇ ನಾವಿತ್ತ ಕರ್ಮಫಲ ಈ ರೀತಿಯಾಗಿ ಮುನಿಗಣ ವಿಬುಧ ಸೇವಿತ ಮುನಿಗಳಿಂದ ಮತ್ತು ವಿಬುಧರು ಅಂದರೆ ದೇವತೆಗಳು ದೇವತೆಗಳಿಂದ ಕೂಡ ಪ್ರಾರ್ಥಿತನಾಗಿ ಅವರ ಅಭೀಷ್ಟ ಸಿದ್ಧಿಗೋಸ್ಕರ ನಾನಾ ವಿಧವಾದ ಲೀಲೆಯನ್ನು ಮಾಡಿದ ಭಗವಂತ ಅವರವರು ಬಯಸಿದ್ದನ್ನು ಅವರವರಿಗೆ ನೀಡಿದ್ದಾನೆ ಅವರಿಗೋಸ್ಕರ ಕುಬ್ಜೆಗೋಸ್ಕರ ಅವಳ ಅಂಗಸಂಗ ಮಾಡಿದ್ದಾನೆ 16,100 ಜನ ದೇವತಾಸ್ತ್ರೀಯರಿಗೋಸ್ಕರ ದೇವತಾ ಅಗ್ನಿಪುತ್ರರಾದಂಥ ದೇವತೆಗಳಿಗೋಸ್ಕರ ಅವರನ್ನು ವಿವಾಹವಾಗಿದ್ದಾನೆ ಯಾರ್ಯಾರು ಏನೇನನ್ನು ಭಗವಂತನಿಂದ ಭಕ್ತಿಯಿಂದ ಬಯಸಿದರೋ ಅದನ್ನು ಕೊಡುವುದಕ್ಕಾಗಿ ಅವನು ಅದನ್ನು ತಾನೂ ಅವರ ಜೊತೆಗೆ ಭೋಗಿಸಿದ್ದಾನೆ ಅವನ ಸ್ವಂತಕ್ಕೋಸ್ಕರ ಅಲ್ಲ ಹಾಗಿರುವಾಗ ನಾವು ಭಕ್ತಿಯಿಂದ ಕೊಟ್ಟರೆ ಬಿಡುವನೇ ನಾವಿತ್ತ ಕರ್ಮಫಲ ನಾವು ಉಂಡದ್ದು ನಮ್ಮ ಭೋಗ ಅದರ ಶುಭವನ್ನು ಅವನು ಸ್ವೀಕರಿಸಿ ನಮಗೆ ಕೊಡ್ತಾನೆ ಶಬರಿಯ ಎಂಜಲು ತಿಂದವ ಕುಬ್ಜೆಯ ಗೂನುಬೆನ್ನಿನ ಕುಬ್ಜೆಗೆ ಸಂತಾನ ಕೊಟ್ಟವ ಅವಳ ಗಂಧವನ್ನು ಸುಗಂಧವಾಗಿ ತಾನು ಮೈಮಿಗೆ ಮೆತ್ತಿಕೊಂಡವ ಅದರಿಂದ ಯಾರು ನಾವು ನಮ್ಮದ ಹೀನರು ನಿಕೃಷ್ಟರು ಅನ್ನೋದು ದೇವರ ದೃಷ್ಟಿಯಲ್ಲಿ ಯಾರು ನಿಕೃಷ್ಟರು ಹೀನರಲ್ಲ ರಾಜ ಶ್ರೇಷ್ಠ ಅಲ್ಲ
ರಾಜನ ಮೈಗೆ ಗಂಧ ತೆಗೆದುಕೊಡತಕ್ಕಂತ ಚಾಕರಿಯವ ಕನಿಷ್ಠ ಅಲ್ಲ ರಾಜ ಕನಿಷ್ಠ ಇರಬಹುದು ಚಾಕರಿಯವ ಶ್ರೇಷ್ಠ ಇರಬಹುದು ಒಳಗಿನ ಬೆಳವಣಿಗೆಯಲ್ಲಿ ಅದರಿಂದ ನಾವು ಭಗವಂತನಿಗೆ ಭಕ್ತಿಯಿಂದ ಕೊಟ್ಟಾಗ ಏನನ್ನು ಕೊಟ್ಟರೂ ಅದನ್ನು ಸ್ವೀಕರಿಸುತ್ತಾನೆ ನಮ್ಮ ಶುಭ ಕರ್ಮ ಫಲವನ್ನು ಭೋಗಿಸುವುದಿಲ್ಲವೇನು ಅವನು ಭೋಗಿಸುತ್ತಾನೆ ಅಂತ ಹೇಳಿಕೊಂಡು ಕರ್ಮಫಲ ಭೋಗ ಭಗವಂತ ಯಾಕೆ ಮಾಡ್ತಾನೆ ಅನ್ನುವುದಕ್ಕೆ ಈ ರೀತಿಯ ಅವತಾರದ ಕಥೆಯ ಹಿನ್ನೆಲೆಯಲ್ಲಿ ಅದೇ ರೀತಿ ಅಂತರ್ಯಾಮಿ ರೂಪಗಳು ಮುಂದಿನ ಪದ್ಯ ಗಣನೆಯಿಲ್ಲದ ಪರಮ ಸುಖ ಸದ್ಗುಣಗಣಗಳ ಲೇಷ ಲೇಷಕ್ಕೆ ಎಣೆ ಎಣಿಸದು ರಮಾಬ್ಜಭವ ಶಕ್ರಾದಿಗಳ ಸುಖವು ಉಣುತುಣುತ ಮೈಮರೆದು ಕೃಷ್ಣಾರ್ಪಣವೆನಲು ಕೈಕೊಂಬನೋ ಅರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈಬೊಡ್ಡು ಬಂದದಲ್ಲಿ ಅಂತ ಗಣನೆಯಿಲ್ಲದ ಪರಮ ಸುಖ ಸದ್ಗುಣಗಣಗಳ ಲೇಷ ಲೇಷಕ್ಕೆ ಎಣೆ ಎಣಿಸದು ರಮಾಬ್ಜಭವ ಶಕ್ರಾದಿಗಳ ಸುಖವು ಭಗವಂತನಿಗೆ ನಾವು ಭೋಗವನ್ನು ಕೊಟ್ಟು ನಾವು ಉಣ್ಣುವುದರ ಫಲವನ್ನು ಕೊಟ್ಟು ಅವನಿಗೆ ಸುಖ ಬರುವಂತಹ ಪ್ರಶ್ನೆ ಇಲ್ಲ ಯಾಕೆಂದರೆ ಗಣನೆ ಇಲ್ಲದ ಪರಮ ಸುಖ ಸದ್ಗುಣಗಣಗಳು ಭಗವಂತನ ಎಲ್ಲ ಗುಣಗಳು ಜ್ಞಾನಾನಂದಾದಿಗಳು ಅದರಲ್ಲಿ ವಿಶೇಷವಾಗಿ ಇಲ್ಲಿ ಭೋಗ ಅಂದರೆ ಸುಖಕ್ಕೆ ಸಂಬಂಧಪಟ್ಟದ್ದು ಅಂಥ ಪರಮ ಸುಖ ಅಂದರೆ ನಿರ್ದುಃಖವಾದ ಸುಖ ಆ ನಿರ್ದುಃಖವಾದ ಸುಖ ಎಷ್ಟು ಅಂತಂದರೆ ಗಣನೆ ಇಲ್ಲದ ಅನಂತ ಎಣಿಕೆ ಮಾಡಲಾಗದಷ್ಟು ಸುಖಗಳ ಖನಿಯಾಗಿರತಕ್ಕಂಥ ಭಗವಂತ ಉಳಿದವರ ಸುಖ ನಮ್ಮ ರಮಾ ಬ್ರಹ್ಮಾದಿ ಸಮಸ್ತ ಜೀವರು ಯೋಚನೆ ಮಾಡಿರಿ ಒಬ್ಬ ಜೀವನದಲ್ಲ ಅನಂತ ಜೀವರ ಬ್ರಹ್ಮ ಅನಂತ ಬ್ರಹ್ಮರಿದ್ದಾರೆ ಅಂದರೆ ಬ್ರಹ್ಮ ಪದವಿಗೆ ಬರತಕ್ಕ ಜೀವರು ಅನಂತ ಇದ್ದಾರೆ ಹಾಗೆ ಶೇಷರುದ್ರ ಪದವಿಗೆ ಬರತಕ್ಕಂಥ ಜೀವರು ಅನಂತ ಇದ್ದಾರೆ ಗರುಡ ಪದವಿಗೆ ಬರತಕ್ಕ ಜೀವರು ಅನಂತ ಇದ್ದಾರೆ ಇಂದ್ರಾದಿ ಪದವಿಗಳಿಗೆ ಬರತಕ್ಕ ಜೀವರು ಅನಂತ ಇದ್ದಾರೆ ಮನುಷ್ಯ ಜೀವರು ಅನಂತ ಇದ್ದಾರೆ ಈ ಅನಂತ ಒಂದೊಂದು ಗಣವೂ ಅನಂತ ಅಂದರೆ ಅನಂತ ಎಂಟು ಅನಂತ ಎಷ್ಟೋ ಅನಂತ ಎಂಟು ಅನಂತ ಆಗುತ್ತೆ ಹೋಗ್ಕೊಳ್ಳಿ ಅದು ಎಲ್ಲ ಒಟ್ಟಿಗೆ ಅನಂತವೇ ತಾನೇ ಏನು ಹೇಳಿದರು ಇಷ್ಟು ಅನಂತಾನಂತ ಜೀವಗಳು ಆ ಬ್ರಹ್ಮಾದಿ ದೇವತೆಗಳ ಆನಂದ ಅಂದರೆ ಎಷ್ಟೋದು ನಮ್ಮ ಆನಂದಕ್ಕಿಂತ ಕೋಟಿ 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 ಪಟ್ಟು ಜಾಸ್ತಿ ಅದು ಶತಾನಂದ ಅಂತ ಬ್ರಹ್ಮದೇವರ ಹೆಸರು ಅಂದರೆ ಒಬ್ಬೊಬ್ಬರಿಗಿಂತ ನೂರು ನೂರು ಪಟ್ಟು ನೂರ್ನೂರು ಪಟ್ಟು ಜಾಸ್ತಿಯಾಗಿ ಬ್ರಹ್ಮದೇವರು ಆ ನೂರು ನೂರು ಪಟ್ಟು ಜಾಸ್ತಿಯ ಕೊನೆ ನೂರು ನೂರು ಪಟ್ಟು ಜಾಸ್ತಿ ಆನಂದದ ಕೊನೆಯ ಆನಂದ ಚತುರ್ಮುಖನದ್ದು ಅದರ ನಂತರ ಆ ನೂರು ನೂರಲ್ಲ ಅಲ್ಲಿಂದ ಲಕ್ಷ್ಮೀದೇವಿಯದ್ದು ಒಂದು ಕೋಟಿ ಪಟ್ಟು ಜಾಸ್ತಿ ಅದಕ್ಕಿಂತ ಭಗವಂತನದ್ದು ಅನಂತ ಮಡಿ ಜಾಸ್ತಿ ಹಾಗಾಗಿ ನೂರು ನೂರು ಪಟ್ಟು ಜಾಸ್ತಿ ಈ ಆನಂದ ತಾರತಮ್ಯ ಅಥಾತ ಆನಂದಸ್ಯ ಮೀಮಾಂಸಾ ಭವತಿ ಕ್ಷತ್ರಿಯ ಮನುಷ್ಯದಲ್ಲಿ ಕ್ಷತ್ರಿಯ ಚಕ್ರವರ್ತಿಗಳ ಆನಂದ ಅಲ್ಲಿಂದ ಗಂಧರ್ವರ ಪಿತೃದೇವತೆಗಳ ಅಲ್ಲಿಂದ ತತ್ವಾಭಿಮಾನ ದೇವತೆಗಳ ಅಲ್ಲಿಂದ ಇಂದ್ರನ ಅಲ್ಲಿಂದ ರುದ್ರನ ಅಲ್ಲಿಂದ ಬ್ರಹ್ಮನ ಆನಂದಗಳು ನೂರ್ನೂರು ಮಡಿ ನೂರ್ನೂರು ಮಡಿ ಜಾಸ್ತಿ ಅಂತ ಹೇಳಿ ಇಂಥ ಕೋಟಿ ಕೋಟಿ ಪಟ್ಟು ಜಾಸ್ತಿ ಆಗತ್ತೆ ನಮ್ಮ ಒಬ್ಬ ಅತ್ಯಂತ ಹೆಚ್ಚು ಸುಖಿಯಾದ ಇಡೀ ಪ್ರಪಂಚವನ್ನು ಆಳುವ ಇಡೀ ಪ್ರಪಂಚದ ಭೋಗವನ್ನು ಅನುಭವಿಸಬಲ್ಲಂಥ ಒಬ್ಬ ಜೀವದ ಸುಖದ ಕೋಟಿ ಕೋಟಿ ಪಟ್ಟು ಜಾಸ್ತಿ ಆಗತ್ತೆ ಬ್ರಹ್ಮನ ಆನಂದ ಇಂಥ ಅನಂತ ಬ್ರಹ್ಮರು ಅನಂತ ರುದ್ರರು ಬ್ರಹ್ಮದೇವ ರುದ್ರದೇವರಿಗಿಂತ ಬ್ರಹ್ಮದೇವರ ಆನಂದ ಅದಕ್ಕಿಂತ ನೂರು ಮಡಿ ಕಮ್ಮಿ ಅದಕ್ಕೆ ನೂರು ಮಡಿ ಅಂದರೆ ಹೀಗೆ ಬರ್ತಾ ಬಂದರೆ ಈ ಅನಂತ ರುದ್ರರು ಅನಂತ ಶೇಷರು ರುದ್ರ ಶೇಷ ಒಂದೇ ಅನಂತ ಗರುಡರು ಆಮೇಲೆ ಇಂದ್ರಾದಿ ದೇವತೆಗಳು ಇವರೆಲ್ಲರ ಅನಂತ ಆನಂದ ಆನಂದ ಮತ್ತು ಜೀವರ ಆನಂದ ಒಟ್ಟು ಹೀಗೆ ಅನಂತಾನಂತ ಜೀವರ ಎಲ್ಲ ಆನಂದಗಳು ಈ ಎಲ್ಲ ಜೀವರಿಗಿಂತ ಕೋಟಿ ಪಟ್ಟು ಜಾಸ್ತಿ ಆಗಿರತಕ್ಕಂಥ ರಮೆಯ ಆನಂದ ಇದೆಲ್ಲವನ್ನೂ ಒಟ್ಟು ಮಾಡಿದರೂ ಕೂಡ ಭಗವಂತನ ಆನಂದದ ಒಂದು ಫ್ರ್ಯಾಕ್ಷನ್ ಕೂಡ ಆಗುವುದಿಲ್ಲ ಅದನ್ನು ಹೇಗೆ ಗಣಿತದಲ್ಲಿ ಹೇಳಿದರೆ ಹೇಳಲಿಕ್ಕೆ ಆಗುವುದಿಲ್ಲ ಅದು ಎಷ್ಟನೇ ಫ್ರ್ಯಾಕ್ಷನ್ ಎಷ್ಟನೇ ಫ್ರ್ಯಾಕ್ಷನ್ ಅಂತ ಹೇಳಬೇಕಾದ್ರೆ ಅದು ಒಂದು ಸಂಖ್ಯೆ ಇರಬೇಕಲ್ಲ ಅಲ್ಲಿ ಯಾವುದು ಅನಂತವೋ ಅನಂತದ ಎಷ್ಟನೇ ಫ್ರ್ಯಾಕ್ಷನ್ ಅಂತ ಹೇಳೋದು ಅದರಿಂದ ಇಡೀ ರಮಾ ಬ್ರಹ್ಮಾದಿಗಳ ಸಮಸ್ತ ಆನಂದವು ಸೇರಿದರೂ ಭಗವಂತನ ಆನಂದ ಒಂದು ಸಮುದ್ರ ಆದರೆ ಇದು ಒಂದು ಬಿಂದು ಕೂಡ ಅಲ್ಲ ಯಾಕೆಂದರೆ ಸಮುದ್ರಕ್ಕೆ ಒಂದು ಲಿಮಿಟ್ ಇದೆ ಆದ್ದರಿಂದ ಒಂದು ಬಿಂದು ಹೇಳಬಹುದು ಅನಂತಕ್ಕೆ ಯಾವುದು ಬಿಂದು ಹೇಳಲಿಕ್ಕೆ ಬರುವುದಿಲ್ಲ ಅದನ್ನು ಹೇಳ್ತಾರೆ ಗಣನೆ ಇಲ್ಲದ ಪರಮ ಸುಖ ಸದ್ಗುಣಗಣಗಳು ಗುಣಗಣಗಳು ಎಲ್ಲ ಗುಣಗಳು ಮತ್ತು ವಿಶೇಷವಾಗಿ ಆನಂದ ಅನ್ನೋದು ಭಗವಂತನದ್ದು ಅನಂತವಾಗಿರ್ತಕ್ಕಂಥದ್ದು ಅದರ ಲೇಷ ಲೇಷಕ್ಕೆ ಅದರ ತುಣುಕಿನ ತುಣುಕು ಬಿಂದು ಬಿಂದುವಿನಿಂದ ಬಿಂದುವಿನ ಒಂದು ಫ್ರ್ಯಾಕ್ಷನ್ನು ಅಂದರೂ ಕೂಡ ಅಲ್ಲ ಯಾವುದು ಎಣೆ ಎನಿಸದು ರಮಾಬ್ಜ ಭವ ಶಕ್ರಾದಿಗಳ ಸುಖವು ರಮಾ ಅಬ್ಜ ಭವ ಮತ್ತು ಶಕ್ರ ಇಲ್ಲಿ ಸಾಮಾನ್ಯವಾಗಿ ಎಲ್ಲ ವ್ಯಾಖ್ಯಾನಕಾರರು ಅಬ್ಜ ಭವ ಅಂತಂದರೆ ಬ್ರಹ್ಮ ಅಂತ ಅರ್ಥ ಬರೆದಿದ್ದಾರೆ ಅಲ್ಲ ಹಾಗಲ್ಲ ಅರ್ಥ ರಮಾ ಮತ್ತು ಅಬ್ಜ ಅಬ್ಜ ಅಂದರೆ ಬ್ರಹ್ಮ
ಇವತ್ತು ಕಠೋಪನಿಷತ್ನಲ್ಲಿ ಆ ಶಬ್ದವನ್ನು ಹೇಳಿದೆ ನಾನು. ಅಬ್ಜ ಅಂತ ಬ್ರಹ್ಮನಿಗೆ ಹೆಸರು, ಭವ ಅಂದರೆ ರುದ್ರ, ಶಕ್ರ ಬ್ರಹ್ಮ ರುದ್ರ ಶಕ್ರ, ಅದನ್ನ ಅಬ್ಜ ಭವ ಅಂತ ಬ್ರಹ್ಮ ಅಂತ ಇಟ್ಕೊಂಡ್ರೆ ಮಧ್ಯದಲ್ಲಿ ರುದ್ರದೇವರನ್ನು ಹೇಳದೆ ಬಿಟ್ಟ ಹಾಗಾಗತ್ತೆ, ಒಂದು ಕಕ್ಷೆಯನ್ನೇ ಬಿಟ್ಟ ಹಾಗಾಗ್ತದೆ. ಅದರಿಂದ ರಮಾ ಅಬ್ಜ ಭವ ಶಕ್ರಾದಿಗಳ ಸುಖವು ಅಂತ. ಭವ ಅಂದರೆ ರುದ್ರದೇವರು, ಅಬ್ಜ ಅಂತಂದ್ರೆ ಬ್ರಹ್ಮವಾಯುಗಳು, ಭವ ಅಂದರೆ ಈ ರುದ್ರದೇವರು ತತ್ ಸಮಾನ ಕಕ್ಷರಾಗಿರ್ತಕ್ಕಂಥ ಗರುಡಶೇಷ ರುದ್ರರು. ಅವರು ಯಾವಾಗಲೂ ದೇವತೆಗಳನ್ನು ಹೇಳಿದರೆ ಅವರು ಸಪತ್ನೀಕರಾಗಿ ಪರಿಗ್ರಹಣ, ಅದರಿಂದ ಅಬ್ಜ ಅಂತಂದರೆ ರಮಾ ಹೇಳಿದರು. ಅನಂತರ ಅಬ್ಜ ಅಂದರೆ ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರು, ಭವ ಅಂತಂದರೆ ಗರುಡಶೇಷ ರುದ್ರರು ಸುಪರ್ಣಿ ವಾರುಣಿ ಪಾರ್ವತಿಯರು, ಶಕ್ರಾದಿಗಳು, ಆಮೇಲೆ ಶಕ್ರಶಚಿ, ಅದರ ನಂತರದ ಆದಿ ಶಬ್ದದಿಂದ ಸಮಸ್ತ ದೇವತೆಗಳು. ಇದು ಪ್ರಧಾನವಾದ ದೇವತೆಗಳು ಬ್ರಹ್ಮವಾಯುಗಳು, ಗರುಡಶೇಷ ರುದ್ರರು ಮತ್ತು ಇಂದ್ರ. ರಮಾಬ್ಜ ಭವ ಶಕ್ರಾದಿಗಳ ಸಮಷ್ಟಿಯಾಗಿ ಎಲ್ಲ ದೇವತೆಗಳ ಸುಖವೂ ಕೂಡ ಅದರ ಲೇಷ ಲೇಷಕ್ಕೆ ಎಣೆ ಎನಿಸದು. ಆ ಭಗವಂತನ ಆನಂದದ ಒಂದು ಬಿಂದುವಿನ ಒಂದು ಫ್ರ್ಯಾಕ್ಷನ್ನು ಕೂಡ ಆಗುವುದಿಲ್ಲ. ಹಾಗಿರುವಾಗ ನಾವು ಏನು ಉಣ್ಣಿಸುವುದು ಅವನಿಗೆ, ನಮ್ಮ ಉಂಡದ್ರಿಂದ ಅವನಿಗೆ ಆನಂದ ಬರುವುದು ಅಂದರೆ ಏನು? ಆದರೂ ಕೂಡ ಉಣುತುಣುತ ಮೈಮರೆದು ಕೃಷ್ಣಾರ್ಪಣವೆನಲು ಕೈಕೊಂಬನು ಅರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈ ಒಡ್ಡು ಬಂದದಲ್ಲಿ. ಇಷ್ಟಿದ್ರೂ ಕೂಡ ನಾವು ಉಣ್ಣುತ್ತಾ ಉಣ್ಣುತ್ತಾ ಮೈಮರೆತು ಅಂದರೆ ನಾವು ಉಣ್ಣೋದರಲ್ಲೇ ಮೈಮರೆತರೂ ಕೂಡ ದೇವರಲ್ಲಿ ಮೈಮರೆಯೋದಲ್ಲ, ಮೈಮರೆಯೋದು ಉಣ್ಣೋದರಲ್ಲಿ. ಆಹಾ ಇವತ್ತೇನು ಆ ಪದಾರ್ಥ ಹೇಗೆ, ಈ ಸ್ವೀಟ್ ಹೇಗೆ, ಆ ರಸಂ ಹೇಗೆ, ಈ ಸಾಂಬಾರು ಹೇಗೆ, ಇದರಲ್ಲೇ ಮೈಮರೆತರೂ ಕೂಡ ಅಂತ. ಹಾಗೆ ಮೈಮರೆಯಬೇಕು ಅಂತಲ್ಲ, ನಾವು ದೇವರನ್ನು ಮರೆತು ಅನ್ನದಲ್ಲೇ ಬಿದ್ದರೂ ಕೂಡ ಉಂಡಾದ ಮೇಲೆ ಒಮ್ಮೆ ಕೃಷ್ಣಾರ್ಪಣ ಅಂತ ಅಂದರೂ ಕೂಡ ಅಂತ ಹೇಳಿದವರು. ಆದರೆ ನಿಜವಾಗಿ ಉಣ್ಣುವಾಗಲೂ ಭಗವಂತನಲ್ಲಿ ಮೈಮರೆತು ಉಂಡರೆ ಅದು ಅದು ಬಹಳ ಮಹತ್ವದ್ದು. ಒಂದು ವೇಳೆ ಉಣುತುಣುತ ಅನ್ನದಲ್ಲೇ ಉಣ್ಣುವುದರಲ್ಲೇ ಮೈಮರೆತು, ಆ ಊಟದ ವರ್ಣನೆ ನಮ್ಮಲ್ಲಿ ಸಾಮಾನ್ಯವಾಗಿ ಈ ಮಧ್ವನವಮಿ ಸಭೆಗಳಾಗ್ತವೆ, ಮಧ್ವನವಮಿ ಸಭೆಗಳು, ಮಾಧ್ವ ಸಮ್ಮೇಳನಗಳು ಆಗ್ತವೆ, ಸ್ವಾಮಿಗಳು ಮಾಡಿಸ್ತಾ ಇರ್ತಾರೆ. ಆ ಸಭೆಗಳಿಗೆ ಇತ್ತೀಚೆಗೆ ಅನೇಕ ಸಂದರ್ಭಗಳು ನಾನು ಹೋಗೋದೇ ಬಿಟ್ಟಿದ್ದೆ. ಯಾಕೆಂದರೆ ಹಿಂದೆ ನಾನು ಚಿಕ್ಕವನಿದ್ದಾಗ ಹೋಗ್ತಾ ಇದ್ದೆ. ಅಲ್ಲಿ ಸಭೆಯಲ್ಲಿ ಪಂಡಿತರಿಂದ ಪ್ರವಚನಗಳು ಅಂತ, ಅವರು ಏನೋ ಪ್ರವಚನ ಮಾಡ್ತಾರೆ, ಮಧು ಸಿದ್ಧಾಂತ ಬಗ್ಗೆ ಏನೋ ಹೇಳ್ತಾರೆ ಅಂತ ಹೋಗಿ ಕೂತ್ಕೊಂಡ್ರೆ, ಆಹಾ ಇವತ್ತು ಮಧ್ಯಾಹ್ನದ ಭೋಜನ ಏನು, ಶ್ರೀಗಳವರ ವೈಭವ ಏನು, ಏನು ತಿಂಡಿ, ಏನು ಫೇಣಿ, ಏನು ಮಂಡಿಗೆ ಅಂತ ಉಪನ್ಯಾಸ ಮಾಡುವರು. ಅಯ್ಯೋ ಈ ಉಪನ್ಯಾಸ ಕೇಳೋದಕ್ಕೋಸ್ಕರ ಮಧ್ವನಿ ಸಭೆಗೆ ನಾವು ಯಾಕೆ ಬರಬೇಕು? ಮನೆಯಲ್ಲೇ ಫೇಣಿ ಮಂಡಿಗೆ ವರ್ಣನೆ ಕೇಳೋದಕ್ಕಿಂತ ಮಾಡಿ ತಿನ್ಬೋದಲ್ವಾ? ಒಬ್ಬರಾದರೂ ಶಾಸ್ತ್ರದ ಬಗ್ಗೆ ಮಾತಾಡಬೇಕಾ? ಬರೇ ಮಧ್ಯಾಹ್ನದ ಭೋಜನ ಏನು ವೈಭವ, ಆ ಭೋಜನ ಮಾಡಿಸಿದ ಶ್ರೀಗಳವರ ಮಹತ್ವ ಏನು, ಭೋಜನ ಮಾಡಿಸಿದ ಮಹತ್ವ ಏನು, ಯಾವೊಬ್ಬನು ದುಡ್ಡಿದ್ದ ಯಾವ ನೀಚನೂ ಮಾಡಿಸ್ಬೋದು ಅದನ್ನು. ಅದೆಲ್ಲ ಭಗವತ್ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತಕ್ಕಂಥ ಮಾತಾಡಬೇಕು ಅನ್ನುವಂಥದ್ದು ಊಟದ ಕಾಲದಲ್ಲೆಲ್ಲ ಉಪನ್ಯಾಸ ಕಾಲದಲ್ಲಿ ಇಲ್ಲದೆ ಇದ್ದರೆ ನಾವು ಶಾಸ್ತ್ರ ಓದಿ ಏನು ಉಪಯೋಗ ಆಯಿತು? ಊಟ ಮಾಡುವಾಗಲೂ ಊಟದ್ದೇ ಯೋಚನೆ, ಉಪನ್ಯಾಸ ಮಾಡುವಾಗಲೂ ಊಟದ್ದೇ ಯೋಚನೆ, ಆದರೆ ಮತ್ತು ದೇವರ ಯೋಚನೆ ಯಾವಾಗ ಬರಬೇಕು? ಅದನ್ನು ಕೇಳಿ ಕೆನ್ನೆ ತಟ್ಟಿಕೊಳ್ಳಿಕ್ಕೆ ನಾವು ಊರೂರು ಬಿಟ್ಟು ಆ ಸಭಾಭವನದಲ್ಲಿ ಹೋಗಿ ಕೂಡಬೇಕಾ, ನಮ್ಮನೆ ಮಾರು ಬಿಟ್ಟು? ಹಾಗೆ ಉಣುತುಣುತ ಮೈಮರೆತು, ಉಣ್ಣುವಾಗ ಉಣ್ಣುವುದರಲ್ಲೇ ಮೈಮರೆತು, ನಾವು ಅನ್ನದ ಆಸಕ್ತಿ ಅನ್ನದ ರುಚಿಯಲ್ಲೇ ದೇವರನ್ನು ಮರೆತರೂ ಕೂಡ ಅಂತ ಅರ್ಥ. ಮೈ ಮರೆಯಬೇಕು ಅಂತಲ್ಲ, ಹಾಗೆ ಮೈಮರೆತು ಉಂಡರೂ ಕೂಡ ಉಂಡಾದ ಮೇಲೆ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಅದು ಯತ್ ತಪಸ್ಸಿಸಿ ಕೌಂತೆಯ್ಯ, ಏನು ಮಾಡಿದೆಯೋ ಏನು ತಿಂದೆಯೋ ಅದನ್ನು ಕೊಡೆಗೆ ನನಗೆ ಅರ್ಪಿಸಿಬಿಡು ಅಂತ ಹೇಳಿದ್ದೆ ನಾನು. ಸಾಮಾನ್ಯವಾಗಿ ಇದನ್ನೇ ಆಚಾರ್ಯರು ಮೂರು ಥರದ ಸಾಧಕರಿರ್ತಾರೆ ಅಂದರೆ ಕರ್ಮದಲ್ಲಿ ಮೂರು ಥರದ ಕಾನ್ಸೆಪ್ಟ್ ಒಂದು. ಒಂದು ಆಯಾ ದೇವತೆಗಳನ್ನೇ ಆರಾಧನೆ ಮಾಡುವುದು ಅಂತ ಹೇಳುವವರು, ಅದು ದೇವರ ಬಗ್ಗೆ ಎಚ್ಚರ ಇಲ್ಲ, ಆಯಾ ದೇವತೆಗಳೇ, ಇಂದ್ರ ಅಂದರೆ ಇಂದ್ರನೇ, ಅಗ್ನಿ ಅಂದರೆ ಅಗ್ನಿಯೇ, ಗಣಪತಿ ಅಂದರೆ ಗಣಪತಿಯೇ, ನವಗ್ರಹಗಳು ನವಗ್ರಹಗಳೇ, ಆಯಾ ದೇವತೆಗಳನ್ನೇ ಆರಾಧನೆ ಮಾಡೋದು. ಅದಕ್ಕಿಂತ ಬೇರೆ ದೇವರ ಪ್ರತ್ಯೇಕ ಪೂಜೆ ಎಂಥದ್ದು? ಆಯಾ ದೇವತೆ ಗ್ರಹಗಳಿಗೆ ಕೋಪ ಬಂದಾಗ ಆಯಾ ಗ್ರಹಗಳು ಆಯಾ ದೇವತೆಗಳಿಗೆ ಪೂಜೆ ಅಂತ ಹೇಳುವಂಥದ್ದು ಒಂದು ಪೂಜೆ. ಇದು ತಾಮಸ ಪೂಜೆ ಅಂತ ಅಂದರು ಆಚಾರ್ಯರು. ಯಾಕೆಂದರೆ ಇವು ನೀವು ದೇವರ ಎಚ್ಚರ ಇಲ್ಲದೆ ಇಂದ್ರ ಯಸ್ವಾಹ ಇಂದ್ರ ಏದನ್ನ ಮಮ ಅಂಥೇಳಿ, ವಾಯುವೇ ಯಸ್ವಾಹ ವಾಯುವೇ ಇದನ್ನ ಮಮ ಅಂತ ಹೇಳಿ, ಅಥವಾ ಏನೇ ಸೂರ್ಯ ಯಸ್ವಾಹ, ಸೂರ್ಯನೋ ಚಂದ್ರನೋ ನವಗ್ರಹಗಳೋ ಗಣಪತಿಯೋ ದುರ್ಗೆಯೋ, ಯಾವುದೇ ದೇವತೆಯನ್ನು ನೀವು ಇಂಡಿಪೆಂಡೆಂಟಾಗಿ ಆ ದೇವತೆಗಳಿಗೆ ಆರಾಧನೆ. ದೇವರು ಮತ್ತೆ ಎಂಥದ್ದು, ದೇವರು ಬೇಡ ಮಣ್ಣು ಬೇಡ ಅಂತ ಹೇಳುವಾಗ ಆಚಾರ್ಯ ಹೇಳ್ತಾರೆ, ಆ ಎಲ್ಲ ಹೆಸರಿನ ರಾಕ್ಷಸ ಶಕ್ತಿಗಳಿವೆ ಅಂತ. ಇಂದ್ರ ಅಂತ ಹೆಸರಿನ ಒಬ್ಬ ದೇವತೆ ಇದ್ದಾನೆ, ಇಂದ್ರ ಅಂತ ಹೆಸರಿನ ಒಬ್ಬ ಅಸುರ ಶಕ್ತಿಯೂ ಇದೆ. ಆದ್ದರಿಂದ ನೀನು ಭಗವತ್ ಪ್ರಜ್ಞೆ ಇಲ್ಲದೆ ಇಂದ್ರಾಯ ಸ್ವಾಹ ಅಂದರೆ ದೇವೇಂದ್ರ ಬರುವುದೇ ಇಲ್ಲ,
ಅದನ್ನು ಇಂದ್ರನಾಮಕನಾದ ಅಸುರ ತಗೊಳ್ತಾನೆ, ಅದು ಅಸುರರಿಗೆ ಹೋಗಿ ಸಲ್ಲುತ್ತೆ ಅಂತ. ಅದಕ್ಕಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಇರತಕ್ಕಂಥದ್ದು ಭಾಗವತ ಭಕ್ತಿ ಅಂತ ಹೇಳ್ತಾರೆ, ಭಾಗವತ ಧರ್ಮ ಅಂತ, ತ್ರೈವಿಧ್ಯ ಧರ್ಮ ಅಂತ ಹೇಳ್ತಾರೆ ಅದನ್ನು. ತ್ರೈವಿಧ್ಯಾಹ ಮಾಂ ಸೋಮಪಾಹ ಪೂತ ಪಾಪಾಹ ಯಜ್ಞೇರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ಅಂತ. ಇವರು ಯಾಗ ಮಾಡಿಯೂ ಅಸುರರಿಗೆ ಕೊಟ್ಟು ಆ ಯಾಗದ ಫಲವನ್ನು ತಮಸ್ಸಿಗೆ ಹೋಗುವವರು, ಇನ್ನು ಯಾಗ ಮಾಡಿ ಮೋಕ್ಷ ಫಲವನ್ನು ಪಡೆಯದೆ ಸ್ವರ್ಗಕ್ಕೆ ಹೋಗುವವರು ಇರ್ತಾರೆ. ಅವರು ಏನು ಅಂದರೆ, ಹೌದು, ಇಂದ್ರ ಅಂದರೆ ಇಂದ್ರನೇ, ಅಗ್ನಿ ಅಂದರೆ ಅಗ್ನಿಯೇ, ಗಣಪತಿ ಅಂದರೆ ಗಣಪತಿಯೇ, ದುರ್ಗೆ ಅಂದರೆ ದುರ್ಗೆಯೇ. ಈ ಇಂದ್ರಾದಿಗಳಿಗೆ ಪೂಜೆ ಮಾಡಿ ಕೊನೆಗೆ ಭಗವಂತ ಪ್ರೀತನಾಗಲಿ, ಈ ಇಂದ್ರನನ್ನು ಪೂಜೆ ಮಾಡಿದ್ದರಿಂದ ಈ ಎಲ್ಲರಿಗೂ ಒಡೆಯನಾದ ಭಗವಂತ ಭಗವಂತ ಸರ್ವೋತ್ತಮ ಅಂತ ಎಚ್ಚರ ಇದೆ. ಆದರೆ ಪೂಜೆ ಮಾಡೋದು ಇವರಿಗೆ ಮಾಡಿ ಕೊನೆಗೆ ಕೃಷ್ಣಾರ್ಪಣ ಮಸ್ತು ಅನ್ನೋರು ತ್ರೈವಿಧ್ಯ ಧರ್ಮರು ಅಂತ. ಇದು ಅದಕ್ಕಿಂತ ಸ್ವಲ್ಪ ವಾಸಿ, ಆದರೆ ಪೂಜೆ ಮಾಡೋದು ಆಯಾ ದೇವತೆಗಳಿಗೆ, ಆದರೆ ಅದನ್ನು ಕೊನೆಗೆ ಭಗವಂತನಿಗೆ ಅರ್ಪಿಸಿಬಿಡೋದು. ಎಲ್ಲ ದೇವತೆಗಳಿಗೂ ಒಡೆಯನಾದಂಥ ಕೃಷ್ಣ ಸುಪ್ರೀತನಾಗಲಿ ಅಂತ ಹೇಳುವಂಥದ್ದು ಇದು ಇಲ್ಲಿ ಹೇಳಿದವರು. ಉಣುತುಣುತ ಮೈಮರೆತು, ಉಣ್ಣುವಾಗ ಭಗವಂತ ತುತ್ತಿನಲ್ಲಿ ಭಗವಂತ ಇದ್ದಾನೆ, ನನ್ನ ಒಳಗೂ ಭಗವಂತ ಇದ್ದಾನೆ, ಅನ್ನದಲ್ಲಿಯೂ ಇದ್ದಾನೆ, ಅವನು ಅದನ್ನು ಎಲ್ಲ ಏನೂ ಗೊತ್ತಿಲ್ಲ, ಅನ್ನ ತಿನ್ನೋದು ನನ್ನ ಹೊಟ್ಟೆಗೆ ಅಂತ ತಿಳ್ಕೊಂಡು ಉಂಡರೂ ಕೊನೆಗೆ ನಾನು ಉಂಡದ್ದು ಶ್ರೀಹರಿಃ ಪ್ರಿಯತಾಂ ಅಂತ ಭಗವಂತನಿಗೆ ಕೃಷ್ಣಾರ್ಪಣವೆನ್ನಲು ಕೈಗೊಂಬ ಅಷ್ಟೇ ಹೇಳಿದ್ರು ಸ್ವೀಕಾರ ಮಾಡ್ತಾನೆ ಅವನು. ಅದಲ್ಲ ಪ್ರತಿ ಕ್ಷಣದಲ್ಲಿ ಮುಖ್ಯ ಧರ್ಮ ಏನು ಅಂದರೆ, ನರತೇಯತ್ವತ್ ಕ್ರಿಯತೆ ಕಿಂಚನಾರೇ, ನನ್ನೊಳಗೂ ಭಗವಂತ ಇದ್ದಾನೆ, ನಾನು ಆರಾಧಿಸ್ತಕ್ಕಂಥ ಪ್ರತಿಯೊಂದು ದೇವತೆಗಳಿಗೊಳಗೂ ತತ್ತನ್ನಾಮಕನಾಗಿ ಭಗವಂತ ಇದ್ದಾನೆ, ಆದ್ದರಿಂದ ಅವನಿಗೆ ನಾನು ಆರಾಧನೆ ಮಾಡ್ತಾ ಇರುವುದು. ನಾನೂ ಅಲ್ಲ, ನನ್ನೊಳಗಿರತಕ್ಕಂಥ ಭಗವಂತ ಎದುರು ಆ ಪ್ರತೀಕ ಅಗ್ನಿಯಾದಿ ಪ್ರತೀಕದಲ್ಲಿ ಇರತಕ್ಕಂಥ ಭಗವಂತನನ್ನು ಆರಾಧನೆ ಮಾಡ್ತಾ ಇರುವುದಕ್ಕೆ ನಾನು ಒಂದು ಇನ್ಸ್ಟ್ರೂಮೆಂಟು ಅಂತ ಅನುಸಂಧಾನ. ಇದು ಸಾತ್ವಿಕ ಪೂಜೆ. ಹಾಗೆ ಇದ್ದರೆ ಅದು ಉಣುತುಣುತ ಮೈಮರೆತು, ಉಣ್ತಾ ಉಣ್ತಾ ಅವನು ಅನ್ನವನ್ನು ಮರೆತ, ತನ್ನನ್ನು ಮರೆತ, ಅನ್ನದಲ್ಲಿರತಕ್ಕ ಭಗವಂತನ ನೆನಪು ಬಂತವನಿಗೆ, ತನ್ನೊಳಗಿರತಕ್ಕಂಥ ಭಗವಂತನ ರೂಪದ ನೆನಪು ಬಂತು, ಭೋಕ್ತೃ ಆಗಿರತಕ್ಕ ಭಗವಂತ, ಭೋಜ್ಯ ಆಗಿರತಕ್ಕ ಭಗವಂತ, ಈ ಭಗವಂತನ ಒಂದು ರೂಪ ಇನ್ನೊಂದು ರೂಪದ ಜೊತೆಗೆ ಸೇರುವಂತಹ ಅನುಸಂಧಾನದಿಂದ ಮೈಮರೆತ, ಮೈಮರೆತು ಓಹೋ ಪ್ರತಿಯೊಂದು ಕ್ರಿಯೆಯು ಭಗವಂತನಿಂದ ನಡೀತಾ ಇದೆ ಅಂತ ಕೃಷ್ಣಾರ್ಪಣವೆನ್ನಲು ಅದು ಮಹಾಮುಖ್ಯವಾಗಿರತಕ್ಕ ಕೃಷ್ಣಾರ್ಪಣ. ಹೀಗೆ ಕೃಷ್ಣಾರ್ಪಣದಲ್ಲೂ ಎರಡು ಬಗೆ ಇದೆ, ಮೊದಲು ಅನ್ನದಲ್ಲೇ ಮೈಮರೆತು ಕೊನೆಗೆ ಕೃಷ್ಣಾರ್ಪಣ, ಉಣ್ಣುವಾಗ ಪ್ರತಿಯೊಂದು ಕ್ರಿಯೆಯಲ್ಲೂ ಭಗವಂತನ ಬಗೆಗೆಯೇ ಯೋಚನೆ ಮಾಡಿ ಉಣ್ಣುವುದನ್ನೇ ಮರೆತು ಭಗವಂತನ ನೆನಪಿಸಿ ಕೃಷ್ಣಾರ್ಪಣ, ಉಣುತುಣುತ ಮೈಮರೆತು ಕೃಷ್ಣಾರ್ಪಣವೆನ್ನಲು ಕೈಕೊಂಬ. ಎಷ್ಟು ಪ್ರೀತಿ ಭಗವಂತನಿಗೆ! ಈ ರೀತಿ ನಾವು ಭಕ್ತಿಯಿಂದ ಭಗವಂತನಿಗೆ ಆರಾಧನೆ ಮಾಡಿದರೆ ಅಂತಂದರೆ, ಅರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈವೊಡ್ಡು ಬಂದದರೆ, ನಾವು ತಿಂದದ್ದನ್ನು ಅವನು ಸ್ವೀಕರಿಸಿ ಶಬರಿಯ ಎಂಜಲು ಸ್ವೀಕರಿಸಿದಂತೆ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅನ್ನೋದಕ್ಕೆ ಅರ್ಭಕ ಜನನಿ ಭೋಜನ ಸಮಯದಲ್ಲಿ, ತಾಯಿ ಊಟ ಮಾಡುವಾಗ, ಜನನಿ ಭೋಜನ ಸಮಯದಲ್ಲಿ ತಾಯಿ ಊಟ ಮಾಡ್ತಾ ಇದ್ದಾಳೆ, ತೊಡೆಯಲ್ಲಿ ಮಗುವನ್ನು ಕೂಡಿಸಿಕೊಂಡಿದ್ದಾಳೆ, ಅದು ಹೇಳುತ್ತೆ ನನಗೆ ಕೊಡು ಅಂತ ಕೈ ಹಿಡಿಯುತ್ತೆ, ಅದು ಉಂಡಾಗಿರುತ್ತೆ, ಅದಕ್ಕೆ ಅವರು ಹೇಳೋದು ಹೊಟ್ಟೆ ತುಂಬಿರುತ್ತೆ, ಆದರೆ ತಾಯಿಯ ಕೈಯಿಂದ ತುತ್ತು ತಿನ್ನಬೇಕು ಅಂತ ಆಸೆ, ಹಸಿದ ಅಲ್ಲ, ತಾಯಿಯ ಮೇಲಿನ ಮಮತೆಯಿಂದ ಮಗು ನನಗೊಂದು ತುತ್ತು ಕೊಡು, ಮತ್ತೆ ಬಾಯಿಗಿಟ್ಟರೆ ಬೇಡ ಅಂತ ಅದನ್ನು ಚೆಲ್ಲಬಹುದು, ಆದರೆ ತಾಯಿಯ ಕೈಯಿಂದ ತಿನ್ನಬೇಕು ಅನ್ನೋ ಆಸೆ. ತಾಯಿ ಉಣ್ಣುವಾಗ ತಾಯಿಯ ಕೈಯಿಂದ ತಾನು ತಿನ್ನಬೇಕು ಅಂತ ಆಸೆಯಿಂದ ಮಗು ಕೈಯೊಡ್ಡುವಂತೆ, ಭಕ್ತ ಉಣ್ಣುವಾಗ ಭಗವಂತ ಮಗುವಿನಂತೆ ಕೈಯೊಡ್ಡುತ್ತಾನೆ. ಅರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈಯೊಡ್ಡು ಬಂದದಲ್ಲಿ, ಅರ್ಭಕ ಪುಟ್ಟ ಮಗು ಅಂದರೆ ಭಗವಂತ ಮಗುವಿನಂತೆ, ಇದೊಂದು ಬಾಲಲೀಲೆ ಅವನದು. ಹೀಗೆ ಇದನ್ನು ಕೆಲವರು ತಿರುವಿಗೆ ಅರ್ಥ ಮಾಡ್ತಾರೆ, ಅರ್ಭಕ ಭೋಜನ ಮಾಡುವಾಗ, ಮಗು ಉಣ್ಣುವಾಗ ತಾಯಿ ನನಗೆ ಕೊಡು ನನಗಿಲ್ವಾ ನನಗೊಂದು ತುತ್ತು ಕೊಡು ಅಂತ ತಾಯಿ, ಹಾಗೆ ಅರ್ಥವೇ ಆಗುವುದಿಲ್ಲ ಇದಕ್ಕೆ, ಅದು ಅಪಾರ್ಥ. ಹಾಗೆ ಅರ್ಥ ಈ ಪದ್ಯಕ್ಕೆ ಆ ಅರ್ಥ ಬರುವುದೇ ಇಲ್ಲ. ತಾಯಿ ಉಣ್ಣುವಾಗ ಮಗು ಕೈಯೊಡ್ಡುವಂತೆ ಭಗವಂತ ಮಗುವಿಗೂ ಮಗುವಾಗಿ ಕೈಯೊಡ್ಡುತ್ತಾನೆ ಅಂತ ಅನ್ನುವಂಥದ್ದು. ಅಂದರೆ ಅವನು ಎಲ್ಲರಿಗೂ ಒಡೆಯನಾಗಿ ತಾಯಿಯ ಮುಂದೆ ಮಗುವಿನಂತೆ, ಅಂಥ ಒಂದು ಲೀಲೆ ಭಗವಂತನದು. ಜಜನಿ ಭೋಜನ ಸಮಯದಲ್ಲಿ ಕೈಒಡ್ಡು ಬಂದದಲ್ಲಿ ಜೀವಕೃತ ಕರ್ಮಗಳ ಬಿಡದೆ ರಮಾವರನು ಸ್ವೀಕರಿಸಿ ಫಲಗಳ ನೀವನು ಅಧಿಕಾರಾನುಸಾರದಲ್ಲಿ ಅವರಿಗೆ ಅನವರತ ಪಾವಕನು ಸರ್ವಸ್ವ ಭುಂಜಿಸಿ ತಾ ವಿಕಾರವನೈದನು ಒಮ್ಮೆಗೂ ಪಾವನಕ್ಕೆ ಪಾವನ ನೆನಪ ಹರಿಯು ಒಂಬುದೇನರಿದು. ಹಾಗಾದರೆ ಈ ಫಲಗಳ ವ್ಯವಸ್ಥೆ ಹೇಗೆ ಅಂದರೆ, ಜೀವಕೃತ ಕರ್ಮಗಳ ಬಿಡದೆ ರಮಾಧವನು ಸ್ವೀಕರಿಸಿ,
ನಾವು ಮಾಡಿರತಕ್ಕಂತ ಪ್ರತಿಯೊಂದು ಕರ್ಮ ಅದರ ಕರ್ಮ ಫಲವಾಗಿರತಕ್ಕಂತ ಶುಭ ಭಾಗವನ್ನ ಅವನು ಸ್ವೀಕಾರ ಮಾಡುತ್ತಾನೆ ಮಾಡಿ ಫಲಗಳ ನೀವನು ತಾನು ಅದರ ಶುಭವನ್ನು ಸ್ವೀಕರಿಸಿ ನಮಗೆ ಆ ಕರ್ಮಕ್ಕೆ ಅನುಗುಣವಾಗಿ ಶುಭವಾದರೆ ಶುಭ ಅಶುಭವಾದರೆ ಶುಭ 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 ಫಲಗಳನ್ನು ಅದು ಪುಣ್ಯದಿಂದ ಪುಣ್ಯ ಸುಕೃತ ಪುಣ್ಯ ಫಲ ಪಾಪದಿಂದ ಪಾಪ ಫಲ ದುಃಖ ಪುಣ್ಯದಿಂದ ಸುಖ ಈ ಸುಖ ದುಃಖಗಳನ್ನು ಈವನು ಅಧಿಕಾರಾನುಸಾರದಲ್ಲಿ ಅವರಿಗೆ ಅನವರತ ಅಂತ ನಾವು ಮಾಡತಕ್ಕ ಕರ್ಮಕ್ಕೆ ಅನುಗುಣವಾಗಿ ಅವರವರ ಅಧಿಕಾರಕ್ಕೆ ಅನುಗುಣವಾಗಿ ಎರಡು ಥರ ಕರ್ಮಕ್ಕೆ ಅನುಗುಣವಾಗಿ ಮತ್ತು ಅಧಿಕಾರಕ್ಕೆ ಅನುಗುಣವಾಗಿ ಅಂತ ಯಾಕೆಂದರೆ ಒಂದೇ ಕರ್ಮವನ್ನು ಅಧಿಕಾರ ಇದ್ದವರು ಮಾಡಿದರೆ ಅದರ ಫಲ ಬೇರೆ ಅಧಿಕಾರ ಇಲ್ಲದೇ ಇದ್ದವರು ಮಾಡಿದರೆ ಫಲ ಬೇರೆ ಅದರಿಂದ ಕರ್ಮಕ್ಕೆ ಫಲ ಹೇಗೆ ಅಂದರೆ ಅಧಿಕಾರವನ್ನು ಹೊಂದಿಕೊಂಡಿದೆ ಈಗ ಉದಾಹರಣೆ ನಾನೇ ಹೇಳಿದೆ ಆಗ ಒಬ್ಬ ಕರ್ಮ ಮಾಡಿದ ನಾನೇ ಕರ್ಮ ಮಾಡ್ತೇನೆ ನನ್ನ ಅಧಿಕಾರದಿಂದ ನನ್ನ ಹೊಟ್ಟೆಗೆ ನಾನು ಉಣ್ಣುತ್ತೇನೆ ಅಂತ ತಿಳ್ಕೊಂಡವನು ಮಾಡಿದ ಕರ್ಮ ಮತ್ತು ಇದು ಇದರೊಳಗೆ ಅನ್ನದಲ್ಲೂ ಭಗವಂತ ಇದ್ದಾನೆ ನನ್ನೊಳಗೂ ಭಗವಂತ ಇದ್ದಾನೆ ಭಗವಂತನೇ ಇದನ್ನು ಪಚನಕ್ರಿಯೆಯನ್ನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಮಾಡಿದ ಅನ್ನ ಭೋಜನ ಈ ಎರಡು ಕರ್ಮಗಳಿಗೆ ವ್ಯತ್ಯಾಸ ಉಂಟೋ ಇಲ್ವೋ ಇದರ ರಿಸಲ್ಟ್ನಲ್ಲಿ ವ್ಯತ್ಯಾಸ ಇರಬೇಕು ಬಿಡಿ ಎರಡೂ ಕ್ರಿಯೆ ಒಂದೇ ಆದರೆ ಅದನ್ನು ಮಾಡಿದವನ ಅಧಿಕಾರ ಬೇರೆ ಬೇರೆ ಯಾಕಂದರೆ ಅವನು ಬೇರೆ ರೀತಿಯ ಕಾನ್ಸೆಪ್ಟ್ ಇವನ ಕಾನ್ಸೆಪ್ಟ್ ಬೇರೆ ಹಾಗೆಯೇ ಈಗ ತಪಸ್ಸು ಮಾಡಿದ ರಾವಣನು ತಪಸ್ಸು ಮಾಡಿದ ಕುಂಭಕರ್ಣನು ತಪಸ್ಸು ಮಾಡಿದ ದೇವತೆಗಳು ತಪಸ್ಸು ಮಾಡಿದ್ದಾರೆ ಋಷಿಗಳು ತಪಸ್ಸು ಮಾಡಿದ್ದಾರೆ ಶಂಭುಕನು ತಪಸ್ಸು ಮಾಡಿದ್ದಾನೆ ಈ ತಪಸ್ಸು ಅನ್ನುವಂಥದ್ದು ಕರ್ಮ ಒಂದೇ ಆದರೆ ಅದಕ್ಕೆ ಬೇರೆ ಬೇರೆ ಫಲ ಬಂತರು ತಪಸ್ಸು ಮಾಡಿ ಅನಿಷ್ಟವನ್ನು ರಾವಣ ತಪಸ್ಸು ಮಾಡಿ ತಲೆ ಕಳ್ಕೊಂಡ ಕುಂಭಕರ್ಣ ತಪಸ್ಸು ಮಾಡಿ ನಿದ್ರೆ ಮಾಡಿದ ರಾವಣ ತಪಸ್ಸು ಮಾಡಿ ಇದ್ದ 10 ತಲೆಯನ್ನು ಕಳ್ಕೊಂಡ ವಿಭೀಷಣ ತಪಸ್ಸು ಮಾಡಿ ಲಂಕೆಯ ಸಾಮ್ರಾಜ್ಯವನ್ನು ಪಡೆದ ಋಷಿಗಳು ತಪಸ್ಸು ಮಾಡಿ ಭಗವಂತನನ್ನು ಕಾಡೀಕರಿಸಿದರು ಶಂಭುಕ ತಪಸ್ಸು ಮಾಡಿ ತಲೆ ಕಡಿಸಿಕೊಂಡ ಕಾರಣ ಏನು ಎಲ್ಲರೂ ಮಾಡಿದ್ದು ಕರ್ಮ ಒಂದೇ ಅಲ್ವಾ ಫಲ ಬೇರೆ ಅದಕ್ಕಾಯಿತು ಅಂದರೆ ಕರ್ಮಕ್ಕೆ ಬೇರೆ ಬೇರೆ ರೀತಿಯ ಅಧಿಕಾರಿಗಳು ಒಂದೇ ಕರ್ಮವನ್ನು ಒಬ್ಬರು ಮಾಡಿದರೆ ಒಂದು ಫಲ ಇನ್ನೊಬ್ಬರು ಮಾಡಿದರೆ ಒಂದು ಫಲ ಯಾಕೆಂದರೆ ಅದರ ಕಾನ್ಸೆಪ್ಟೇ ಬೇರೆ ಶಂಭುಕ ತಲೆ ಯಾಕೆ ಕಡಿದೆ ಅಂದರೆ ಶಂಭುಕ ತಪಸ್ಸು ಮಾಡಿದ್ಯಾಕೆ ಶಂಭುಕನ ಉದ್ದೇಶ ಏನಿತ್ತು ಶಂಭುಕ ತಪಸ್ಸು ಮಾಡಿದ್ದು ತಪಸ್ಸು ಅನ್ನೋದನ್ನು ತಪಸ್ಸು ಒಳ್ಳೆಯದೋ ಕೆಟ್ಟದ್ದೋ ಅನ್ನೋದಲ್ಲ ತಪಸ್ಸು ಮಾಡಿದರೆ ಯಾಕೆ ಮಾಡಿದ್ದಾನೆ ಅನ್ನೋದರಿಂದ ಅದು ಒಳ್ಳೆಯದೋ ಕೆಟ್ಟದ್ದೋ ಆಗುದು ಎಲ್ಲ ತಪಸ್ಸುಗಳು ಒಳ್ಳೆಯದಲ್ಲ ಯಾಕೆ ತಪಸ್ಸು ಮಾಡಿದ ರಾವಣ ಯಾಕೆ ತಪಸ್ಸು ಮಾಡಿದ ಎಲ್ಲರೂ ನನ್ನಿಂದ ಸೋಲ್ಬೇಕು ನಾನು ಯಾರ ಕೈಯಲ್ಲೂ ಸೋಲ್ಬಾರದು ಇದು ಅವನ ತಪಸ್ಸಿನ ಉದ್ದೇಶ ಅಂದರೆ ಲೋಕಕಂಟಕವಾದ ತಪಸ್ಸದು ಶಂಭುಕ ಯಾಕೆ ತಪಸ್ಸು ಮಾಡಿದ ಶಂಭುಕ ತಾನು ಶಿವಪದವಿಯನ್ನು ಪಡೆಯಬೇಕು ಶಿವಪದವಿಯನ್ನು ಪಡೆಯಬೇಕು ಅನ್ನೋ ಬಯಕೆಯಿಂದ ತಪಸ್ಸು ಮಾಡಿದ ಹಾಗಾದರೆ ಇದು ಇದು ಒಂದು ಲೋಕಕಂಟಕವಾದ ಕ್ರಿಯೆ ಇವತ್ತು ಯಾರು ರುದ್ರ ಪದವಿಯಲ್ಲಿ ಇದ್ದಾನೆ ಅವನನ್ನು ಡಿಸ್ಮಿಸ್ ಮಾಡಿ ನಾನು ಆ ಪದವಿ ಹೋಗಿಬಿಡಬೇಕು ಅಂತ ಈ ಸಾಮಾನ್ಯವಾಗಿ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರತಕ್ಕ ರಾಜನನ್ನು ಉರುಳಿಸಿ ಪಿತೂರಿ ಮಾಡಿ ಅವನನ್ನು ಉರುಳಿಸಿ ಸೇನಾಪತಿಗಳು ಇನ್ಯಾರೋ ಕೆಳಗಿನ ಅಧಿಕಾರಿಗಳು ಸಿಂಹಾಸನದಲ್ಲಿ ಕೂಡಬೇಕು ಅಂತ ಯೋಚನೆ ಮಾಡಿದ ಹಾಗೆ ಇದು ಅಂಥವ್ರು ಏನು ಮಾಡ್ತಾರೆ ರಾಜರು ಮರಣದಂಡನೆ ವಿಧಿಸ್ತಾರೆ ಗೊತ್ತಾಗಿಬಿಟ್ರೆ ಒಬ್ಬ ಮಂತ್ರಿ ರಾಜನನ್ನು ಉರುಳಿಸಿ ನಾನು ಸಿಂಹಾಸನ ಏರಬೇಕು ಅಂತ ತಂತ್ರ ಮಾಡಿದರೆ ಒಳಗಿಂದೊಳಗೆ ರಾಜನಿಗೆ ಗೊತ್ತಾದರೆ ಅದರ ಪ್ರತಿಕ್ರಿಯೆ ಏನು ಅವನಿಗೆ ಸಿಂಹಾಸನ ಅಷ್ಟೇ ಅಲ್ಲ ಸಿಂಹಾಸನ ಸಿಗುವುದಿಲ್ಲ ಅಷ್ಟೇ ಅಲ್ಲ ಅವನ ಮಂತ್ರಿ ಪದವಿ ಹೋಗುವುದು ಅಷ್ಟೇ ಅಲ್ಲ ಅವನಿಗೆ ಮರಣದಂಡನೆ ವಿಧಿಸ್ತಾರೆ ಹಾಗೆಯೇ ಈ ಶಂಭುಕ ತಾನು ಶಿವಪದವಿಯನ್ನು ಏರಬೇಕು ಅಂತ ಬಯಸಿದ್ದರಿಂದ ಅವನಿಗೆ ಶಿವಪದವಿ ಸಿಗಲಿಲ್ಲ ಅಷ್ಟೇ ಅಲ್ಲ ಅವನ ತಪಸ್ಸು ವ್ಯರ್ಥವಾದದ್ದು ಅಷ್ಟೇ ಅಲ್ಲ ಅವನ ತಲೆ ಹೋಯಿತು ಆದ್ದರಿಂದ ಒಂದೇ ಕ್ರಿಯೆಯನ್ನು ಅಧಿಕಾರ ಇಲ್ಲದವರು ಮಾಡಿದರೆ ಈಗ ಅದಕ್ಕೆ ರುದ್ರದೇವರು ತಪಸ್ಸು ಮಾಡಿದರೆ ತಲೆ ಹೋಗುವುದಿಲ್ಲ ಯಾಕಂದರೆ ಅವರು ಶಿವಪದವಿಗೆ ಬರಬೇಕಾದವರು ಆ ತಪಸ್ಸಿನಿಂದ ಎತ್ತರಕ್ಕೆ ಇರ್ತಾರೆ ಯಾರೋ ಒಬ್ಬ ಮೂರ್ಖ ಮುಟ್ಟಾಳ ನಾನು ಶಿವಪದವಿಗೆ ಸೇರಬೇಕು ಹೋಗಬೇಕು ಅಂತ ತಪಸ್ಸು ಮಾಡಿದರೆ ತಲೆ ಕಡಿಯೋದೆ ಆದ್ದರಿಂದ ಅಧಿಕಾರ ಅರ್ಹತೆ ಇಲ್ಲದವರು ಮಾಡಿದಂಥ ತಪಸ್ಸಿಗೆ ಆ ಫಲ ಸಿಗುವುದು ಸಾಧ್ಯ ಇಲ್ಲ ಯಾರು ಮಾಡಬೇಕೋ ಅವರು ಮಾಡಿದರೆ ಅದು ಆ ಫಲವನ್ನು ಕೊಡುತ್ತೆ ಈಗ ವೈದ್ಯಶಾಸ್ತ್ರ ಗೊತ್ತಿದ್ದವರು ಔಷಧಿ ಕೊಡಬೇಕು ವೈದ್ಯಶಾಸ್ತ್ರ ಗೊತ್ತಿರದಿದ್ದವರು ಔಷಧಿ ಕೊಟ್ಟರೆ ರಿಸಲ್ಟ್ ಅದೇ ಬರುತ್ತೆ ನಾವು ಕೆಟ್ಟಲಾಗ ನೋಡೋದು ಯಾವ್ಯಾವ ಮದ್ದಿಗೆ ಯಾವ್ಯಾವ ಗುಣಧರ್ಮಗಳಿವೆ ಅಂತ ಕೆಟ್ಟಲಾಗಲಿ ಪ್ರಿಂಟ್ ಆಗಿರುತ್ತೆ ಆ ಕೆಟ್ಟಲಾಗ ನೋಡಿಕೊಂಡು ಮದ್ದು ಕೊಟ್ಟರೆ ಪೇಷಂಟ್ ಏನಾಗುತ್ತಾನೆ ಅವನ ಕಥೆ ಮುಗಿಯಿತು ಆದ್ದರಿಂದ ಕ್ರಿಯೆ ಒಂದೇ ಆದರೂ ಆ ಕ್ರಿಯೆಯನ್ನು ಮಾಡತಕ್ಕಂಥ ಕೆಪ್ಯಾಸಿಟಿ ಅರ್ಹತೆ ಯೋಗ್ಯತೆ ಅಧಿಕಾರ ಇದ್ದಾಗ ಫಲ ಜಾಸ್ತಿ ಅದು ಇಲ್ಲದೇ ಇದ್ದಾಗ ಮಾಡಿದಾಗ ನಿಷ್ಫಲ ಅಥವಾ ದುಷ್ಟಫಲ ಅದಕ್ಕೋಸ್ಕರ ಹೇಳ್ತಾರೆ ಜೀವಕೃತ ಕರ್ಮಗಳ ರಮಾವರನು ಬಿಡದೆ ಸ್ವೀಕರಿಸಿ ಅದರ ಫಲಗಳ ನೀವನು ಅಧಿಕಾರಾನುಸಾರದಲ್ಲಿ ಅಂತ ಅವರವರ ಅಧಿಕಾರಕ್ಕೆ ತಕ್ಕಂತೆ ಫಲ ಅದೇ ಒಬ್ಬ ಅಲ್ಪಜ್ಞಾನಿ ಮಾಡಿದಂಥ ಕರ್ಮಕ್ಕೆ ಅಲ್ಪ ಫಲ ಜ್ಞಾನಿ ಮಾಡಿದಂಥ ಕರ್ಮಕ್ಕೆ ತಿಳಿದು ಮಾಡಿದಾಗ ಅಧಿಕ ಫಲ ಆಮೇಲೆ ಅಪರೋಕ್ಷ ಜ್ಞಾನಾತ್ ಪೂರ್ವದಲ್ಲಿ ಮಾಡಿರತಕ್ಕಂಥ ಕರ್ಮಕ್ಕೆ ಅದು ಜ್ಞಾನಕ್ಕೆ ಸಾಧನ ಅಪರೋಕ್ಷ ಜ್ಞಾನ ಅದು ಮತ್ತು ಕ್ಷಯಿಷ್ಣು ಅದು
ಅದು ಅಪರೋಕ್ಷ ಜ್ಞಾನ ಆದ್ರೂ ಎಲ್ಲ ಕರ್ಮಗಳು ಹೋದವು ವೇಸ್ಟ್ ಆಯಿತು ಅಂದ್ರೆ ವೇಸ್ಟ್ ಒಂದು ಫಲ ಕೊಟ್ಟಾಯ್ತಲ್ಲ ನಾಶವಾಯಿತು ಅಪರೋಕ್ಷ ಜ್ಞಾನಾನಂತರದಲ್ಲಿ ಮಾಡಿದ ಪ್ರತಿಯೊಂದು ಕರ್ಮವು ನಿತ್ಯಾನಂದಕ್ಕೆ ಪೋಷಕ ಅದಕ್ಕೆ ನಿತ್ಯ ಫಲ ಅನಂತ ಫಲ ಹೀಗೆ ಅವರವರ ಅಧಿಕಾರಕ್ಕೆ ಅನುಸಾರವಾಗಿ ಕರ್ಮಕ್ಕೆ ಫಲ ಬೇರೆ ಬೇರೆ ಆಗ್ತಾ ಇರ್ತದೆ ಅದನ್ನು ಅವರವರಿಗೆ ಅನವರತ ಸಾಧನೆ ಮಾಡುವ ತನಕವೂ ಸಾಧನೆ ಮುಗಿದ ಮೇಲೆ ಮೋಕ್ಷದಲ್ಲಿ ಕೂಡ ಆ ಫಲವನ್ನು ಕೊಡ್ತಾ ಪಾವಕ ಇದ್ದಾನೆ ಅವರ ಜೊತೆಗೆ ತಾನೂ ಅವರ ಕರ್ಮಫಲದ ಶುಭ ಭಾಗವನ್ನು ಭೋಗಿಸ್ತಾ ಅವರಿಗೆ ಕರ್ಮಫಲವನ್ನು ಕೊಡ್ತಾ ಇದ್ದಾನೆ ಎಂದರು ಹೌದು ಅವನಿಗೆ ಕರ್ಮಫಲದ ಲೇಪ ಆಗಲಿಲ್ಲವೋ ಇವರಿಗೆ ಕೊಡಲಿ ಅವನು ಭೋಗಿಸಿದ್ರಿಂದ ಲೇಪ ಆಗುವುದಿಲ್ಲ ಅಂತ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ಪಾವಕನು ಸರ್ವಸ್ವ ಭುಂಜಿಸಿ ತಾ ವಿಕಾರವನ್ನು ಐದನು ಒಮ್ಮೆಗೂ ಅಗ್ನಿಗೆ ನಾವು ಏನು ಬೇಕಾದ್ರೆ ಹಾಕ್ರಿ ಅಗ್ನಿಗೆ ನಾವು ಆಹುತಿ ಹಾಕಿದರೂ ಅದನ್ನು ಸುಟ್ಟು ಭಸ್ಮ ಮಾಡ್ತದೆ ಹವಿಸ್ಸು ಹಾಕಿದರು ಕೂಡ ತುಪ್ಪ ಹಾಕಿದರು ಸರಿಯೇ ಹವಿಸ್ಸು ಅಲ್ಲ ಕಟ್ಟಿಗೆ ಹಾಕಿದರೂ ಸರಿಯೇ ಅಥವಾ ಕೊಳೆ ಏನಾದರೂ ಹಾಕಿದರೂ ಸರಿಯೇ ಕೊಳಕು ಹಾಕಿದ ಏನು ಕೊಳೆ ಬಟ್ಟೆ ಚಿಂದಿ ಬಟ್ಟೆ ದೇವರಿಗೆ ನೀವು ಜರಿ ಸೀರೆ ಹಾಕಿದರು ಬೆಂಕಿಯಲ್ಲಿ ಹಾಕಿದರೆ ಭಸ್ಮವೇ ಆಗುವುದು ಚಿಂದಿ ಬಟ್ಟೆ ಕೊಳಕು ಬಟ್ಟೆ ಹಾಕಿದರು ಭಸ್ಮವೇ ಆಗುವುದು ತುಪ್ಪ ಹಾಕಿದರೂ ಭಸ್ಮವೇ ಆಗುವುದು ಮಲ ಹಾಕಿದರೂ ಭಸ್ಮವೇ ಆಗುವುದು ಅದು ಕೊನೆಗೆ ಉಳಿಯೋದು ಭಸ್ಮಾವಶೇಷಂ ಭಸ್ಮಾವಶೇಷ ಹಾಗೆ ಪಾವಕನು ಸರ್ವಸ್ವ ಭುಂಜಿಸಿ ಏನು ಹಾಕಿದರೂ ಸ್ವೀಕಾರ ಮಾಡ್ತಾನೆ ಅದರಿಂದ ಪಾವಕ ಕೊಳೆ ಆಗ್ತಾನೇನು ಅಗ್ನಿ ಕೊಳೆಯಾದನು ಅಗ್ನಿಗೆ ಲೇಪ ಉಂಟೋ ಅದು ಮಲವನ್ನು ಸುಟ್ಟ ಅಗ್ನಿ ಇದು ತುಪ್ಪವನ್ನು ಸುಟ್ಟ ಅಗ್ನಿ ಅಂತ ಅದರಲ್ಲಿ ಏನಾದ್ರು ಡಿಸ್ಕ್ರಿಮಿನೇಷನ್ ಉಂಟೋ ಫೈರ್ ಈಸ್ ಎವರ್ ಪ್ಯೂರ್ ತೀರ್ಥೋದ ಕಂಚ ವಹ್ನಿಶ್ಚ ನಾಣ್ಯತ ಶುದ್ಧಿಮರ್ಹತಃ ಅಂತ ಹೇಳ್ತಾನೆ ಭವಭೂತಿ ಸೀತೆಯನ್ನು ಅಗ್ನಿಪ್ರವೇಶ ಮಾಡಿ ಆಕೆಯನ್ನು ಪವಿತ್ರ ಅಂತ ಪ್ರೂವ್ ಮಾಡಬೇಕು ಅನ್ನೋ ಪ್ರಸಂಗ ಬಂದಾಗ ಉತ್ಪತ್ತಿ ಪರಿಭೂತಾಯಾಹ ಕಿಮಸ್ಯಾಹ ಪಾವನಾಂತರೈಹಿ ಯಾರು ಜನ್ಮತಃ ಪವಿತ್ರಳೋ ಅವಳನ್ನು ಪಾವನಗೊಳಿಸುವುದಕ್ಕೆ ಬೆಂಕಿ ನೀರು ಎಲ್ಲ ಬೇಕೇನು ಹಾಗೆ ತೀರ್ಥೋದ ಕಂಚ ವಹ್ನಿಶ್ಚ ನಾಣ್ಯತ ಶುದ್ಧಿಮರ್ಹತಃ ಈಗ ನಾವು ಅಪವಿತ್ರ ಆದರೆ ಗಂಗಾವಾದಿ ಸ್ನಾನ ತೀರ್ಥದಲ್ಲಿ ಸ್ನಾನ ಮಾಡ್ರಿ ಅಂತಾರೆ ಗಂಗೆಯೇ ಅಪವಿತ್ರ ಆದರೆ ಏನು ಮಾಡಬೇಕು ಅಂತ ಕೇಳ್ತಾನೆ ಈಗ ಅದು ಆಗಿಬಿಟ್ಟಿದೆ ಗಂಗಾ ನದಿ ಪೊಲ್ಯೂಷನ್ ಆಗಿದೆ ಅದನ್ನು ಸ್ನಾನ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದವರು ಏಕೆಂದರೆ ಅದರಲ್ಲಿ ಬೇಕಾದಂಥ ರೋಗಾಣುಗಳನ್ನು ರಿಜೆಕ್ಟ್ ವಾಟ್ರು ಪಾಯ್ಸನ್ ಎಲ್ಲ ಬಿಟ್ಟು ಗಂಗಾ ಜಲ ಸ್ವತಃ ಈಗ ಅಪವಿತ್ರ ಆಗಿರೋದು ಗಂಗೆಯಲ್ಲ ಗಂಗೆಯಲ್ಲಿ ಸೇರಿರತಕ್ಕಂಥ ಇವರ ಫ್ಯಾಕ್ಟ್ರಿಯ ನೀರು ಅಪವಿತ್ರ ಅಷ್ಟೇ ಅದೇ ನಾವು ಸ್ನಾನ ಮಾಡೋದು ಗಂಗೆ ಜಲವನ್ನಲ್ಲ ಅದಕ್ಕೆ ಹೆಚ್ಚೊಂದು ಫ್ಯಾಕ್ಟ್ರಿ ವಾಟ್ರ್ ಇರೋದಲ್ಲ ನಿಜವಾದ ಗಂಗೋದಕ ತೀರ್ಥೋದಕ ಅಪವಿತ್ರ ಆದರೆ ಅದನ್ನು ಪವಿತ್ರಗೊಳಿಸುವುದು ಹೇಗೆ ಹಾಗೆ ಬೆಂಕಿಯೇ ಎಲ್ಲವನ್ನು ಸ್ವಚ್ಛಗೊಳಿಸುವಂಥದ್ದು ಬೆಂಕಿಯಲ್ಲಿ ಸುಟ್ಟರೆ ಸ್ವಚ್ಛ ಆಯಿತು ಅಂತ ಬಿಸಿ ಮಾಡಿಬಿಟ್ರೆ ಬೆಂಕಿಯೇ ಅಪವಿತ್ರ ಆದರೆ ಅದನ್ನು ಪವಿತ್ರಗೊಳಿಸುವಂಥ ಶಕ್ತಿ ಜಗತ್ತಿನಲ್ಲಿ ಎಲ್ಲ ಅಪವಿತ್ರವನ್ನು ಪವಿತ್ರಗೊಳಿಸುವ ಶಕ್ತಿ ಇರತಕ್ಕಂಥದ್ದು ಲೌಕಿಕವಾಗಿ ಇವೆರಡಕ್ಕೆ ತೀರ್ಥೋದಕಕ್ಕೆ ಮತ್ತು ವಹ್ನಿಗೆ ಅದಕ್ಕಿಂತಲೂ ಹೆಚ್ಚು ಪವಿತ್ರವಾದ ಶಕ್ತಿ ಅಪವಿತ್ರ ಪವಿತ್ರೋವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿಹಿ ತೀರ್ಥ ಮತ್ತು ಬೆಂಕಿ ಕೂಡ ಪವಿತ್ರ ಮಾಡದ್ದನ್ನು ಭಗವಂತನ ನಾಮಸ್ಮರಣೆ ಪವಿತ್ರ ಮಾಡುತ್ತೆ ಅದು ಕೆಲವರಿಗೆ ಪೂರ ಧೈರ್ಯ ಇಲ್ಲ ಇನ್ನು ಗಂಗೆಯಲ್ಲಿ ಮುಳುಗಿದರೆ ಮಡಿಯಾಗತ್ತೆ ಆಮೇಲೆ ದೇವ್ರ ನಾಮಸ್ಮರಣೆ ಹೇಗೆ ಮಡಿಯಾಗುವುದು ಅಂತ ಸಂಶಯ ಇರುವವರು ಬಹಳ ಮಂದಿ ಇದ್ದಾರೆ ಅವರು ದೇವ್ರ ನಾಮಸ್ಮರಣೆ ಮಾಡಬೇಕಾದರೂ ಚಂಡಿ ಬಟ್ಟೆ ಉಟ್ಕೋಬೇಕು ಅಂತಾರೆ ಯಾಕಂದರೆ ದೇವ್ರ ನಾಮ ಮೈಲಿ ಆಗುತ್ತೋ ಅಂತ ಭಯ ಅವರಿಗೆ ಭಯಾನಕವಾದಂಥ ನಮ್ಮ ಅಜ್ಞಾನಗಳಿವೆ ನಮ್ಮಲ್ಲಿ ಆಚಾರಗಳಲ್ಲಿ ದೇವರ ನಾಮಸ್ಮರಣೆ ಅನ್ನೋದು ಎಲ್ಲವನ್ನು ತೀರ್ಥವನ್ನು ತೀರ್ಥ ಮೈಲಿಗೆ ಆಗುವುದಿಲ್ಲ ಅಂತ ಆದರೆ ತೀರ್ಥ ಮುಟ್ಟಬೇಡಿ ಮೈಲಿಗೆ ಆಗುತ್ತೆ ಅಂತಾರೆ ನಮ್ಮಲ್ಲಿ ಅದನ್ನು ಮಡಿಯಲ್ಲೇ ಮುಟ್ಟಬೇಕು ಒಳಗಿಂದ ಮುಟ್ಟಿಬಿಟ್ರೆ ಮೈಲಿಗೆ ನಾವು ತೀರ್ಥದ ಪಾತ್ರೆಯನ್ನು ನಾನು ಮೈಲಿಗೆಯಲ್ಲಿ ಮುಟ್ಟಿದರೆ ತೀರ್ಥ ಮೈಲಿಗೆ ಆಗುವುದಲ್ಲ ನಾನು ಮಡಿಯಾಗಬೇಕು ಇಲ್ಲ ತೀರ್ಥ ಮೈಲಿಗೆ ಆಗುತ್ತೆ ಮುಟ್ಟಬೇಡಿ ಅಂದರೆ ಏನ್ರಿ ಅರ್ಥ ತೀರ್ಥ ಮೈಲಿಗೆ ಆಗುವುದು ಹೇಗೆ ತೀರ್ಥ ಮೈಲಿಗೆ ಆಗುವುದಲ್ಲ ತೀರ್ಥವನ್ನು ಮುಟ್ಟಿದ್ರಿಂದ ನಾನು ಮಡಿಯಾಗಬೇಕು ಹಾಗಿದ್ದರೆ ಮಾತ್ರ ಅದು ತೀರ್ಥ ಇರಿದ್ರೆ ತೀರ್ಥ ಅಲ್ಲ ಅದು ನಮಗೆ ಅದರ ತೀರ್ಥ ಅನ್ನೋದ್ರ ಬಗ್ಗೆ ನಂಬಿಕೆ ಇಲ್ಲ ಅಂತ ಅರ್ಥ ಏನಂದರೆ ತೀರ್ಥೋದ ಕಂಚ ವಹ್ನಿಶ್ಚ ನಾಣ್ಯತ ಶುದ್ಧಿಮರ್ಹತಃ ತೀರ್ಥ ಇನ್ನೊಂದರಿಂದ ಮಡಿಯಾಗುವುದು ಸಾಧ್ಯ ಇಲ್ಲ ಅದು ಎಲ್ಲವನ್ನೂ ಮಡಿ ಮಾಡುವಂಥದ್ದು ಹಾಗೆ ಬೆಂಕಿ ಇನ್ನೊಂದರಿಂದ ಮಡಿಯಾಗುವುದು ಸಾಧ್ಯ ಇಲ್ಲ ಎಲ್ಲವನ್ನು ಮಡಿ ಮಾಡುವಂಥದ್ದು ಎಂಥ ಕೊಳಕನ್ನು ಬೇಕಾದರೆ ಬೆಂಕಿಯಲ್ಲಿ ಹಾಕಿ ಅದು ಸುಟ್ಟು ಭಸ್ಮವಾಯಿತು ಅಂತಂದರೆ ಭಸ್ಮಧಾರಣೆ ಮಾಡೋರು ಅದಂತೂ ಹಣೆಗೆ ಹಚ್ಚಿಕೊಳ್ತಾರೆ ಅದು ಮಲದ ಭಸ್ಮವೂ ಇರಬಹುದು ಬೆಂಕಿ ಸುಟ್ಟ ಮೇಲೆ ಅದು ಮಡಿ ಹಣೆಗೆ ಹಚ್ಚಿಕೊಳ್ತಾರೆ ತಲೆಗೆ ಹಚ್ಚಿಕೊಳ್ತಾರೆ ಏನು ಬೇಕಾದ್ರೂ ಮಾಡ್ತಾರೆ ಆದರೆ ಹುತಭಸ್ಮ ಅಂತ ಭಸ್ಮಧಾರಣೆ ನಿಷಿದ್ಧ ಅಲ್ಲ ದೇವರ ಆಹುತಿ ಕೊಟ್ಟಿರತಕ್ಕಂಥ ಹುತಶೇಷ ಅಲ್ಲೋದು ಆಹುತಿ ಕೊಟ್ಟಿರತಕ್ಕಂಥ ಆಹುತಿ ದ್ರವ್ಯ ಭಸ್ಮವಾದದ್ದನ್ನು ನಾವು ಹಚ್ಚಿಕೊಳ್ಳುವುದು ಭಸ್ಮಧಾರಣೆ ಅನ್ನುವುದು ನಿಷಿದ್ಧ ಅಲ್ಲ ಶಾಸ್ತ್ರದಲ್ಲಿ ಅದನ್ನು ಹೇಗೆ ಹಚ್ಚಿಕೊಳ್ಳಬೇಕು ಅನ್ನೋದರಲ್ಲಿ ಮಾತ್ರ ವಿವಾದ
ಯಾಕೆ ಹೇಳಿದೆ ನಾನು, ಇದು ನಮ್ಮಲ್ಲಿ ಇರತಕ್ಕಂಥ ದೇಹದ ಊರ್ಧ್ವಗತಿ, ಈ ಒಳಗಿರತಕ್ಕಂಥ ಸ್ಪಿರಿಚುವಲ್ ಸೆಂಟರ್ಸ್ಗಳಿಗೆ ಊರ್ಧ್ವಗತಿ ಕೊಡಬೇಕು. ಅದಕ್ಕೆ ಹಚ್ಚಿಕೋ, ಭಸ್ಮ ಬೇಕಾದ್ರೆ ಭಸ್ಮ ಹಚ್ಚಿಕೋ, ಮೃತ್ತಿಗೆ ಬೇಕಾದ್ರೆ ಮೃತ್ತಿಗೆ ಹಚ್ಚಿಕೋ, ಗೋಪಿ ಬೇಕಾದ್ರೆ ಗೋಪಿ ಹಚ್ಚಿಕೋ, ಬರೇ ನೀರು ಬೇಕಾದ್ರೆ ನೀರು ಹಚ್ಚಿಕೋ, ಅಡ್ಡ ಹಚ್ಚಿಕೋ ಬೇಡ, ನೆಟ್ಟಗೆ ಹಚ್ಚಿಕೋ ಅಂತ ಹೇಳಿದ್ರು. ಅಷ್ಟೇ, ಯಾಕಂದರೆ ಒಳಗಿನ ಗತಿ ಸ್ಪಿರಿಚುವಲ್ ಸೆಂಟರ್ಸ್ಗಳಿಗೆ ಡೈವರ್ಷನ್ ಕೊಡಬೇಡ, ಅದು ವಿರುದ್ಧ ಗತಿಗೆ ಹೋಗುವಂತೆ ಮಾಡಬೇಡ. ಊರ್ಧ್ವಗತಿ ಹೊರಿಸಾಂಟಲ್ ಆಗಿ ಹಚ್ಚಬಾರದು ಯಾವುದನ್ನು ದೇಹದಲ್ಲಿ, ಯಾಕೆಂದರೆ ಹೊರಿಸಾಂಟಲ್ ಆಗತ್ತರೆ ಮಾತ್ರ ಪ್ರಾಪಂಚಿಕವಾದ ಸ್ಪರ್ಶ. ಹೊರಿಸಾಂಟಲ್ ರಿಲೇಷನ್ಶಿಪ್ ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಮ್ಯಾನ್. ವರ್ಟಿಕಲ್ ರಿಲೇಷನ್ಶಿಪ್ ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಸೋಲ್ ಆ್ಯಂಡ್ ಗಾಡ್. ಆದ್ದರಿಂದ ಎಲ್ಲ ನಮ್ಮ ಸಂಬಂಧಗಳು ವರ್ಟಿಕಲ್ ಆಗಿರಬೇಕು, ಹೊರತು ಹೊರಿಸಾಂಟಲ್ ಆಗಿರ್ಬೋದು. ಹೊರಿಸಾಂಟಲ್ ಆಗಿ ಹೀಗೆ ಹಚ್ಚಿದರೆ ಹೊರಿಸಾಂಟಲ್ ಆಯಿತು. ಇದು ಹೊರಿಸಾಂಟಲ್ ಅಂದರೆ ಪ್ರಾಪಂಚಿಕ, ಅತ್ಲಾಗಿ ಇತ್ಲಾಗಿ ಹೋದರೆ ಈಗ ಈ ಕಡೆ ಒಂದು ಮನೆ, ಆ ಕಡೆ ಒಂದು ಮನೆ, ನೆರೆಮನೆ, ಪರಮನೆ ಅಷ್ಟೇ. ನಮಗೆ ಮೇಲ್ಮನೆ ಆಗಬೇಕು, ಈ ಮನೆ ಅಲ್ಲ ಆ ಮನೆ. ಆ ಮನೆ ಹೋಗಬೇಕಾದ್ರೆ ವರ್ಟಿಕಲ್ ಆದಂಥ ಮೂಮೆಂಟ್ ಇರಬೇಕು, ಹೊರಿಸಾಂಟಲ್ ಮೂಮೆಂಟ್ ಇರಬಾರದು ಅಂತ. ಅದು ನಾಮದಲ್ಲಿಯೂ ಸರಿ, ನಮ್ಮ ಮನಸ್ಸಿನ ಗತಿಯಲ್ಲೂ ಸರಿ, ಒಟ್ಟು ಪ್ರತಿಯೊಂದು ಗತಿಯೂ ಊರ್ಧ್ವಮುಖವಾಗಿರಬೇಕು. ಹೊರಿಸಾಂಟಲ್ ಗತಿ ಅನ್ನೋದು ಸಾಧನೆಯಲ್ಲಿ ಇಲ್ಲ. ಅದಕ್ಕೋಸ್ಕರ ತಿರಿಯಕ್ಕುಂಡ್ರ ಅನ್ನೋದು ಈ ಸಾಧನೆಯ ಅರ್ಥ ಗೊತ್ತಿದ್ದವರು, ಸ್ವಲ್ಪ ತಿಳುವಳಿಕೆ ಇದ್ದರೂ ತಿರಿಯಕ್ಕುಂಡ್ರ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ, ಇನ್ನರ್ ಡೆವಲಪ್ಮೆಂಟ್ ಗೊತ್ತಿದ್ದವರಿಗೆ. ಹಾಗಾಗಿ ಪಾವಕನು ಅಂದರೆ ಅಗ್ನಿಯು ಹಾಗೆ ನೋಡಿ, ಅವನದ್ದು ಯಾವಾಗಲೂ ವರ್ಟಿಕಲ್ ಮೂಮೆಂಟ್. ಅಗ್ನಿ ಹೀಗೆ ಅಡ್ಡಕ್ಕೆ ಹೋಗುವುದೇ ಇಲ್ಲ, ಮೇಲೆ ಬೆಳಕು ಅನ್ನೋದು ಮೇಲೆ. ಯಾವುದು ಸತ್ವದ ಗತಿ ಊರ್ಧ್ವಗತಿ, ಹೊರಿಸಾಂಟಲ್ ಆಗಿ ಹೋಗುವುದಿಲ್ಲ. ಪಾವಕನು ಸರ್ವಸ್ವ ಭುಂಜಿಸಿ ತಾ ವಿಕಾರವನು ಐದನು ಅಂತನು, ಎಲ್ಲವನ್ನು ಹಾಕಿದರೂ ಅದನ್ನು ತಿನ್ನುತ್ತಾನೆ, ಅದನ್ನು ಕಬಳಿಸ್ತಾನೆ, ಅದನ್ನು ನಾಶಗೊಳಿಸ್ತಾನೆ. ಆದರೆ ಅಗ್ನಿಗೇನಾದರೂ ವಿಕಾರ ಉಂಟೋ, ಅಗ್ನಿಗೆ ಅಪವಿತ್ರತೆ ಉಂಟೋ? ಹಾಗಾದರೆ ಅಗ್ನಿಗೂ ಅಗ್ನಿತ್ವವನ್ನು ಕೊಟ್ಟ, ಪಾವಕನಿಗೂ ಪಾವಕನಾದ, ಪವಿತ್ರಾಣಾಂ ಪವಿತ್ರಮ್ಯಹ, ಪವಿತ್ರಗಳನ್ನು ಪವಿತ್ರಗೊಳಿಸಿದ ಭಗವಂತನಿಗೆ ಹೇಗೆ ಈ ಲೇಪ ಬರುವುದು? ಏನು ತಿಂದರೂ ಲೇಪ ಬರೋದು ಸಾಧ್ಯ ಇಲ್ಲ. ತಾ ವಿಕಾರವನೈದನು, ಒಮ್ಮೆಗೂ ಅಗ್ನಿ ಒಂದು ಸರ್ತಿಯಾದರೂ ಅಪವಿತ್ರ ಆದದ್ದು ಉಂಟೋ ಎಲ್ಲಿಯಾದರೂ? ಪಾವನಕ್ಕೆ ಪಾವನ ನೆನಪ ಹರಿಯು, ಇವನು ಅಗ್ನಿಯೇ, ಅವನಿಗೆ ಪಾವಕ ಅಂತ ಹೆಸರು. ಅಗ್ನಿಗೆ ಇನ್ನೊಂದು ಹೆಸರು ಪಾವಕ ಅಂದರೆ ಶುದ್ಧಿಗೊಳಿಸುವವನಂತ. ಅಗ್ನಿಯನ್ನೂ ಶುದ್ಧಿಗೊಳಿಸುವವನು, ಪಾವನಕ್ಕೆ ಪಾವನ, ಪವಿತ್ರಾಣಾಂ ಪವಿತ್ರಂ ಅಂತ ಅದೇ ವಿಷ್ಣು ಸಹಸ್ರ ಮಾಡಿದರು. ಅವನಿಗೆ ಏನು ತಿಂದರೆ ಏನು ಲೇಪ, ಏನು ಮೈಲಿಗೆ ಆಗುವುದು ಸಾಧ್ಯ ಹೇಳಿ? ಈ ಮಡಿ ಮೈಲಿಗೆ ಲೇಪ ನಿರ್ಲೇಪ ಅನ್ನತಕ್ಕಂಥದ್ದು ಅಭಿಮಾನದಿಂದ ನಮಗೆ ಬರುವಂಥದ್ದು. ಎಲ್ಲವೂ ಭಗವಂತನಿಂದ ಸೃಷ್ಟವಾದದ್ದು, ಎಲ್ಲವೂ ಒಂದು ದಿವಸ ಅವನಿಗೆ ಸಮರ್ಪಿತವಾಗುವಂಥದ್ದು. ಅದರಲ್ಲಿ ಅವನಿಗೆ ಆ ನಿಷಿದ್ಧವಾದದ್ದು, ಲೇಪ ಬರುವಂಥದ್ದು ಯಾವುದೂ ಸಾಧ್ಯ ಇಲ್ಲ. ಯಾವ ಭೋಗದಿಂದಲೂ ಅವನಿಗೆ ಅದರಿಂದ ಪಾಪ ಪ್ರಾರಬ್ಧೋ, ದುಃಖ ಪ್ರಾರಬ್ಧೋ ಬರುವುದು ಸಾಧ್ಯವಿಲ್ಲ. ಅದರಲ್ಲಿ ಭಗವಂತ ಸರ್ವವನ್ನೂ ಭೋಗಿಸುವವನು. ನಮ್ಮ ಪುಣ್ಯ ಫಲವನ್ನು, ಸುಖವನ್ನು ಅವನು ನಮ್ಮ ದೇಹದೊಳಗಿದ್ದು ನಮ್ಮ ಉದ್ಧಾರಕ್ಕೋಸ್ಕರ ಭೋಗಿಸಿದರೆ ಅದರಲ್ಲಿ ಅಚ್ಚರಿ ಏನು, ಅದರಲ್ಲಿ ತಪ್ಪೇನು, ಅಚ್ಚರಿ ಏನು ಅಲ್ಲ. ನಮ್ಮ ಭೋಗದಲ್ಲಿ ಕೆಲವು ರುಚಿ ಇಲ್ಲ ಅಂತಿರ್ತದೆ. ಅವನಿಗೂ ಹಾಗೆ, ನಾವು ಕಹಿ ತಿಂದಾಗ ಅವನಿಗೂ, ನಾವು ಕಷಾಯ ಮದ್ದು ಕುಡಿದಾಗ ಕಹಿ ಮದ್ದು, ಕಾಲಮೇಘ ಕುಡಿಸ್ತೇವೆ ಮಕ್ಕಳಿಗೆ, ಅದು ಬಹಳ ಕಹಿ. ಅದನ್ನು ಒಳಗಿರತಕ್ಕ ಮಕ್ಕಳ ಒಳಗಿರತಕ್ಕ ಭಗವಂತನಿಗೂ ಕಹಿ ಆಗಬೇಕೋ ಬೇಡೋ? ಹಾಗಾದರೆ ಅವನು ಕಹಿ ರುಚಿ, ಅದನ್ನು ಕಹಿ ಆಗಲಿಲ್ಲ ಅಂದರೆ ಅವನು ಕಹಿ ರುಚಿಯ ಜ್ಞಾನವೇ ಇಲ್ಲ ಅಂತಾಯ್ತಲ್ಲ. ದೇವರಿಗೆ ಒಂದು ವಿಷಯ ಗೊತ್ತಿಲ್ಲ ಆಯ್ತು ದೇವರಿಗೆ, ಏನು ಅಂದರೆ ಅವನು ಎಲ್ಲವೂ ಸಿಹಿ ಅಂದರೆ, ಹಾಗಾದರೆ ಕಹಿ ಅಂದರೆ ಏನು ಅಂತ ಗೊತ್ತಿಲ್ಲ, ಖಾರ ಅಂದರೆ ಏನು ಅಂತ ಗೊತ್ತಿಲ್ಲ ದೇವರಿಗೆ. ಗೊತ್ತಿದ್ದರೆ ಕಹಿ ಖಾರದ ಅನುಭವ ಆಗಬೇಕಲ್ಲ. ಕಹಿ ಅನುಭವ ಆಗೋದು ಅಂದರೆ ಅದು ಸಿಹಿ ಅನುಭವಕ್ಕಿಂತ ವಿಲಕ್ಷಣವಾದ ಕೆಟ್ಟ ಅನುಭವ ಅಲ್ವಾ? ಹಾಗಾದರೆ ಭಗವಂತನಿಗೆ ಕಹಿ ಖಾರ ಇದು ಗೊತ್ತೇ ಇಲ್ಲ ಅಂತಾದರೆ ಅವನೆಂಥ ದೇವರು? ಗೊತ್ತಿದೆ ಅಂತಾದರೆ ಹಾಗಾದ್ರೆ ನಮಗೆ ಅವನಿಗೂ ಖಾರ ಆಗುತ್ತೆ ಅಂತಾಯ್ತು, ಅವನಿಗೂ ಕಹಿ ಆಗುತ್ತೆ, ಅವನಿಗೆ ಸಿಹಿ ಆಗುತ್ತೆ ಅಂತಾಯ್ತು. ಈ ಡಿಫರೆನ್ಸ್ ಉಂಟು ಅಂತಾಯ್ತಲ್ಲ. ಹಾಗಾದರೆ ಒಂದು ಡಿಫರೆನ್ಸ್ ದೇವರಿಗೆ ಗೊತ್ತಿಲ್ಲ ಅಂತ ಹೇಳಬೇಕು. ಗೊತ್ತಿದೆ ಅಂದರೆ ಹಾಗಾದ್ರೆ ಅನುಭವ ಉಂಟು ಅಂತಾಯ್ತು. ಕಹಿ ಅನುಭವ ಅಂದರೆ ಕೆಟ್ಟ ಕಹಿ ಅನುಭವ, ನನಗೊಂದು ಕಹಿ ಅನುಭವ ಆಯಿತು ಅಂದರೆ ಯಾರು ಇಷ್ಟಪಡ್ತಾರೇನು ಅದನ್ನು? ನನಗೊಂದು ಕಹಿ ಅನುಭವ ಆಗೋಯ್ತು ಇವತ್ತು ಅಂತೇವೆ, ದೇವರಿಗೂ ಆ ಕಹಿ ಅನುಭವ ಆಗಬೇಕಲ್ವ? ಓಹೋ, ಆಗಬಹುದು, ಏನು ತಪ್ಪು ಅಂತ ಅಲ್ಲ. ಮತ್ತೆ ಹಾಗಾದ್ರೆ ದೇವರಿಗೆ ಕಹಿ ಖಾರ ಎಲ್ಲ ಹೌದು. ನಮಗೆ ಖಾರ ತಿಂದಾಗ ನಾಲಿಗೆ ಸುಟ್ಟು, ನಾಲಿಗೆ ಉರಿಯುತ್ತೆ, ಆದ್ದರಿಂದ ಕಷ್ಟ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ ಇಷ್ಟೇ. ಅವನಿಗೆ ಖಾರ ಅಂದರೆ ಏನು ಅಂತ ಗೊತ್ತು, ಅದರಿಂದ ಅವನ ನಾಲಿಗೆ ಉರಿಯೋದಿಲ್ಲ, ಕಣ್ಣಲ್ಲಿ ನೀರು ಬರೋದಿಲ್ಲ. ಅವನಿಗೆ ಕಹಿ ಅಂದರೆ ಏನು ಅಂತ ಗೊತ್ತು, ಕಹಿಯೂ ಅಂದರೆ ಎಲ್ಲ ರಸಗಳು ಅವನಿಗೆ ಏಕರಸ, ಕಹಿಯೂ ಅವನಿಗೆ ರುಚಿಯೇ. ನಮಗೆ ಅದು ಕಹಿ ಹಾಗಲಕಾಯಿ ಒಳ್ಳೆ ಪಲ್ಯ ಮಾಡಿದರೆ ರುಚಿ ಆಗುತ್ತೆ, ನಮಗೂ ರುಚಿ ಇರುತ್ತೆ. ನಾವು ಕಹಿಯನ್ನು ಆ ಕಷಾಯ ಒಗರು, ಕೆಟ್ಟ ಒಗರು ರುಚಿ, ಅದನ್ನು ಕಾಫಿ ಅದರ ಒಗರನ್ನು ರುಚಿ ಅಂತ ನಾವು ಅಂದರೆ, ನಾವು ಯಾವುದನ್ನು ಇಷ್ಟಪಟ್ಟಾಗ ಅದು ರುಚಿ ಅನ್ನಿಸ್ತದೆ ನಮಗೆ.
ಎಲ್ಲವನ್ನೂ ಭೋಗ ಮಾಡತಕ್ಕಂತ ಭಗವಂತನಿಗೆ ಯಾವುದರಲ್ಲೂ ಅರುಚಿ ಇಲ್ಲವೇ ಇಲ್ಲ. ಎಲ್ಲವೂ ಅವನಿಗೆ ಸ್ವರಸವನ್ನೇ ಭಗವಂತ ಅದರ ಕಹಿ ಅವನು ಸ್ವಾನಂದವನ್ನು ಭೋಗ ಮಾಡುವವನಿಗೆ ಇದರಲ್ಲಿ ಒಂದು ರುಚಿ ಅರುಚಿಯಿಂದ ಸ್ವಲ್ಪ ಖುಷಿಯಾಯಿತು ಅದು ರುಚಿ ಇಲ್ಲದಿದ್ದದ್ದು ನಾ ಖುಷಿಯಾಯಿತು ಅನ್ನೋ ಪ್ರಶ್ನೆ ಇಲ್ಲ. ಎಲ್ಲ ಭೋಗವೂ ಇದೆ. ಅದಕ್ಕೆ ಒಂದು ದೃಷ್ಟಾಂತಪೂರ್ವಕ ಅವರು ಹೇಳ್ತಾರೆ, ಕಲುಷ ಜಿಹ್ವೆಗೆ ಸುಷ್ಟು ಭೋಜನ ಜಲ ಮೊದಲು ವಿಷದೋರುವುದು. ಅದು ಹೇಗೆ ಅಂದರೆ ರುಚಿ ರುಚಿ ಇಲ್ಲ ಅಂತಾಗುವುದೆಲ್ಲ ವಸ್ತುವಿನ ಗುಣ ಅಲ್ಲ. ಯಾಕೆಂದರೆ ಕಹಿ ಎನ್ನುವುದನ್ನು ಷಡ್ರಸಗಳಲ್ಲಿ ಒಂದೊಂದು, ಖಾರವು ಷಡ್ರಸ, ರಸ ಅಂದರೆ ಸ್ವಾದು ಅಂತಲ್ವ. ಆರು ಬಗೆಯೂ ಆರು ಬಗೆಯ ರುಚಿಗಳು, ಅದು ರುಚಿಯೂ ಒಮ್ಮೊಮ್ಮೆ ನಮಗೆ ಅರುಚಿಯಾಗಿ ಕಾಣುವುದಕ್ಕೆ ಕಾರಣ ಏನಂದರೆ ನಮಗೆ ಅದು ಆ ಪ್ರಪೋರ್ಷನ್ ತಪ್ಪಿ ಬಂದಾಗ. ಈಗ ಒಂದು ಪದಾರ್ಥಕ್ಕೆ ಉಪ್ಪು ಹುಳಿ ಖಾರ ಪ್ರಪೋರ್ಷನ್ನಾಗಿ ಬಿದ್ದರೆ ಅದು ಪ್ರಪೋರ್ಷನೇಟ್ ಆಗಿದ್ದಾಗ ರುಚಿ ಅಂತೇವೆ. ಒಂದು ಜಾಸ್ತಿ ಉಪ್ಪು ಚೂರು ಜಾಸ್ತಿ ಆಯಿತು, ಹುಳಿ ಜಾಸ್ತಿ ಆಯಿತು, ಖಾರ ಜಾಸ್ತಿ ಆಯಿತು ಅಥವಾ ಬೆಲ್ಲ ಜಾಸ್ತಿ ಆಯಿತು, ಏ ರುಚಿ ಇಲ್ಲ ಅಂತೇವೆ. ಅಂದರೆ ರುಚಿಯೇ ರುಚಿಯ ಪ್ರಪೋರ್ಷನ್ ಹೆಚ್ಚು ಕಮ್ಮಿ ಆದಾಗ ಮತ್ತು ನಮ್ಮ ನಾಲಿಗೆಯಲ್ಲಿ ಅದನ್ನು ರಿಸೀವ್ ಮಾಡ್ತಕ್ಕಂಥ ಸೆಂಟರ್ಸ್ ಇದ್ದೇವೆ ಅಲ್ಲ, ಅದನ್ನು ಸೆನ್ಸಿಟಿವ್ ಆಗಿರ್ತಕ್ಕಂಥ ಭಾಗಗಳು, ಅದನ್ನು ಸೆನ್ಸೇಷನ್ ಆಗುತ್ತೆ. ಖಾರವನ್ನು ಗ್ರಹಿಸುವ ನಾಲಿಗೆಯ ಭಾಗ, ಸಿಹಿಯನ್ನು ಗ್ರಹಿಸುವ, ಉಪ್ಪನ್ನು ಗ್ರಹಿಸುವ, ಹುಳಿಯನ್ನು ಗ್ರಹಿಸುವ, ಅದು ಗ್ರಹಣ ಮಾಡದೇ ಬಿಟ್ಟರೆ ಎಲ್ಲವೂ ರೋಗಗ್ರಸ್ತನಿಗೆ ಎಲ್ಲವೂ ಕಹಿ. ಏನು ತಿಂದರೂ ಕಹಿ ಕಹಿ ಆಗುತ್ತೆ ಜ್ವರದಲ್ಲಿ, ಅಥವಾ ಹುಳಿ ಹುಳಿ ಆಗೋದು, ಟೇಸ್ಟೇ ಆಗದೇ ಇರುವುದು. ಇದು ದೋಷ ವಸ್ತುವಿನ ದೋಷ ಅಲ್ಲ, ವಸ್ತು ಎಲ್ಲವೂ ರುಚಿ, ಅದನ್ನು ಗ್ರಹಿಸುವ ನಾಲಿಗೆ ದೋಷ ಅಂತ. ಕಲುಷ ಜಿಹ್ವೆಗೆ, ನಾಲಿಗೆ ಅನ್ನೋದು ಇಂಪರ್ಫೆಕ್ಟ್ ಆಗಿದ್ದಾಗ, ನಾಲಿಗೆ ದೋಷ ಇದ್ದಾಗ ಅದು ಒಂದೊಂದು ರಸವನ್ನು ಗ್ರಹಿಸುವುದಿಲ್ಲ. ಆಮೇಲೆ ನಾಲಿಗೆ ಇನ್ನೊಂದು ಸರ್ತಿ ಅದೇ ಜಡಗಟ್ಟುವುದು ಅಂತ ಒಟ್ಟಿಗೆ ನೋಡಿ, ಮೆಣಸನ್ನು ಮೊದಲ ಬಾರಿಗೆ ಮಗುವಿನ ನಾಲಿಗೆಗೆ ನಕ್ಕಿಸಿಬಿಡಿ, ಅದು ಒಂದು ಗಂಟೆ ಅಲ್ಲ ಇಡೀ ದಿವಸ ಕೂಗ್ತಾ ಇರ್ತದೆ ಉರಿ ತಡೆಯಲಾರದೆ. ಆಮೇಲೆ ಮೆಣಸು ತಿಂದು 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 ನಾಲಿಗೆ ಜಡ್ಡು ಕಟ್ಟುತ್ತೆ, ಆಮೇಲೆ ಇಡೀ ಮೆಣಸು ಜಗಿದ್ರೂ ಏನೂ ಆಗೋದಿಲ್ಲ. ಅಂದರೆ ನಾಲಿಗೆ ಸೆನ್ಸೇಷನನ್ನು ಕಳ್ಕೊಳ್ಳುತ್ತೆ. ಅದೇ ಈಗ ಉಪ್ಪಿನಕಾಯಿ, ನಾವು ಉಪ್ಪಿನಕಾಯಿ ಕಲಸಿ ಊಟ ಮಾಡ್ತೇವೆ. ಒಬ್ಬ ಅಮೇರಿಕನ್ನಿಗೆ ಉಪ್ಪಿನಕಾಯಿ ಹಾಕಿರ್ಬಿಟ್ರೆ ಅದ್ರ ಒಂದು ಬಿಂದು ನಾಲಿಗೆ ನಕ್ಕಿಬಿಟ್ರೆ ಮರುದಿವಸ ತನಕ ಅಳ್ತಾ ಇರ್ತಾನೆ, ಅಯ್ಯೋ ಉರಿ ತಡೀಲಿಕ್ಕಾಗೋದಿಲ್ಲ ನನಗೆ. ಯಾಕೆಂದರೆ ಅವರು ಉಪ್ಪಿನಕಾಯಿಯ ಆ ಮೆಣಸಿನ ರಸ ಅರದದ್ದನ್ನು ತಿಂದೇ ಗೊತ್ತಿಲ್ಲ. ಹಾಗಾದರೆ ಅವನಿಗೆ ಉರಿಯಾದದ್ದು ಸತ್ಯವೋ ನಮಗೆ ರುಚಿಯಾದದ್ದು ಸತ್ಯವೋ? ಅವನು 24 ಗಂಟೆ ಕಣ್ಣೀರು ತೆಗೆದಲ್ಲ ಉಪ್ಪಿನಕಾಯಿ ನಕ್ಕಿ, ನಾವು ಉಪ್ಪಿನಕಾಯಿ ಕಲಸಿ ಊಟ ಮಾಡಿದೆವಲ್ಲ, ಯಾವುದು ನಿಜ ಇದರಲ್ಲಿ? ಹಾಗಾದರೆ ಅವನಿಗೆ ಅದರ ಅಭ್ಯಾಸ, ಅವನ ನಾಲಿಗೆ ಅದನ್ನು ರಿಸೀವ್ ಮಾಡುವಂಥ ಕೆಪ್ಯಾಸಿಟಿ ಇಲ್ಲ. ನಮ್ಮ ನಾಲಿಗೆ ರಿಸೀವ್ ಮಾಡಿ ಮಾಡಿ ಜಡ್ಡು ಕಟ್ಟಿದೆ, ಅದರ ಖಾರವನ್ನು ರಿಸೀವ್ ಅವನಿಗೆ ಖಾರವನ್ನು ತಡ್ಕೊಳ್ಳೋ ಕೆಪ್ಯಾಸಿಟಿ ಇಲ್ಲ, ನಮಗೆ ಖಾರವನ್ನು ರಿಸೀವ್ ಮಾಡುವ ಕೆಪ್ಯಾಸಿಟಿ ಹೋಗಿದೆ. ಅದು ಖಾರವೂ ಅಭ್ಯಾಸ ಆಗಿಬಿಟ್ಟು ಖಾರ ಅಂದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದರಿಂದ ಇದೆಲ್ಲವೂ ನಾಲಿಗೆಯ ದೋಷ ಹೊರತು ವಸ್ತುವಿನ ದೋಷ ಅಲ್ಲ ಅಂದರು. ವಸ್ತು ಅದು ಅದರಷ್ಟಕ್ಕೆ ಇದೆ, ಅದನ್ನು ಗ್ರಹಿಸುವ ನಾಲಿಗೆಯಿಂದಾಗಿ ಅದು ಬೇರೆ ಬೇರೆ ಇಷ್ಟ ಅನಿಷ್ಟ ಆಗುವುದು. ಕಲುಷ ಜಿಹ್ವೆಗೆ ಸುಷ್ಠು ಭೋಜನ, ಒಳ್ಳೆ ಫಸ್ಟ್ ಕ್ಲಾಸ್ ಅಡುಗೆ, ಆಮೇಲೆ ಒಳ್ಳೆಯ ನೀರು, ಸ್ವಚ್ಛವಾದ ನೀರು, ಪಾನಕ ಏನು ಬೇಕಾದ್ರೆ ಕೊಡ್ರಿ, ಅದು ಕಲುಷ ಜಿಹ್ವೆಗೆ ವಿಷ ತೋರುವುದು. ವಿಷವಾಗಿ ತೋರುವುದು ಅಂದರೆ ಅದು ಅಪ್ರಿಯವಾಗಿ ತೋರುವಂತ, ವಿಷವೇ ಆಗಬೇಕು ಅಂತಲ್ಲ, ವಿಷದಂತೆ ಅಪ್ರಿಯ ಆಗ್ತದೆ. ಯಾವುದು ಎಂಥ ರುಚಿಯಾದ ಅಡುಗೆ ಮಾಡ್ರಿ, ನನಗೆ ಬಾಯಿ ರುಚಿ ಇಲ್ಲರಿ, ಒಂದು ತುತ್ತು ನಾಲಿಗೆ ಹಾಕೋದು ಬೇಡ ಅಂತ ಕಾಣುತ್ತೆ ಅಂತಾರೆ. ಹಾಗಾದರೆ ನಾಲಿಗೆ ಕೆಟ್ಟರೆ ಎಂಥ ಸ್ವಾದಿಷ್ಟವಾದ ಭೋಜನವೂ ರುಚಿಯಾಗುವುದಿಲ್ಲ. ತುಂಬ ಹಸಿವಾಗಿ ಬಿಟ್ಟರೆ, ಎಷ್ಟೊತ್ತಿಗೆ ಅನ್ನ ಬಿದ್ದೀತು ಹೊಟ್ಟೆಗೆ ಅಂತ ತುಂಬ ಹಸಿದು, ಅದು ಅವನು ಅಂದರೆ ಅನ್ನವೇ ಅಪರೂಪ, ಅಂಥ ಬಡತನದಲ್ಲಿ ಬೆಳೆದವ ಒಬ್ಬ, ಅವನಿಗೆ ಊಟವೇ ದುರ್ಲಭ, ಅಂಥದ್ದಲ್ಲಿ ತುಂಬ ಹಸಿವಾಗಿದ್ದಾಗ ಎಷ್ಟು ಕೆಟ್ಟ ಅಡುಗೆ ಹಾಕ್ರಿ, ಅವನು ಎಷ್ಟು ರುಚಿಯಾಗಿ ತಿಂತಾನೆ ಅಂದರೆ, ಯಾಕೆಂದರೆ ಅದು ಅವನಿಗೆ ಅಪರೂಪದಲ್ಲಿ ಸಿಕ್ಕಿದ್ದುದು ಆ ಅನ್ನ. ಏನು ಪದಾರ್ಥವೇ ಬೇಡ, ಬರೇ ಅನ್ನವನ್ನು ಮುಕ್ಕುತ್ತಾನೆ ಅವ, ಏನು ರುಚಿಯಾಗಿದೆ ಅನ್ನ ಅಂತ. ಕಾರಣ ನಾಲಿಗೆ ಅದನ್ನು ಬಯಸಿ ಬಯಸಿ ಸಿಗದೆ ಒದ್ದಾಟ ಪಟ್ಟದಾಗ ಸಿಕ್ಕಿತಲ್ಲ, ಏನೂ ಪದಾರ್ಥ ಬೇಡ, ನಂಚಿಕೊಳ್ಳಿಗೆ ಮಜ್ಜಿಗೆ ಬೇಡ, ಹಾಲು ಬೇಡ, ಉಪ್ಪಿನಕಾಯಿ ಬೇಡ, ಸಾರು ಬೇಡ, ಸಾಂಬಾರು ಬೇಡ, ಬರೀ ಅನ್ನವನ್ನು ಮುಕ್ತಾನೆ. ಅದೇ ನಮಗೆ ತಿಂದು 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 ಅದರ ರುಚಿ ಕಮ್ಮಿ ಆಗ್ತಾರೆ. ಮತ್ತೆ ಎಷ್ಟು ಒಳ್ಳೆಯ ಪದಾರ್ಥ ತಿಂದರೂ ಕೂಡ, ಅಯ್ಯೋ ಇದು ನಿನ್ನೆಯೂ ತಿಂದದ್ದು, ಮೊನ್ನೆಯೂ ತಿಂದು, ದಿನ ತಿನ್ನೋದು ಏನಿದೆ ಅಂತ ಕಾಣ್ತಾರೆ, ಬೇಡ ಅಂತ ಕಾಣ್ತಾರೆ. ಡೈಲಿ ಇದನ್ನೇ ತಿನ್ನೋದು ಏನು ಬೇಡ, ಅನ್ನದ ಬಗ್ಗೆ ಅಸಹ್ಯ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದರಿಂದ ಜಲ ಮೊದಲು ವಿಷದೋರುವುದು, ಅದೇ ನಿಷ್ಕಲುಷ ಜಿಹ್ವೆಗೆ ರೋಗಗ್ರಸ್ತವಾಗದೇ ಇದ್ದ ನಾಲಿಗೆಗೆ ಸುರಸ ತೋರುವುದು, ರುಚಿಯಾಗತ್ತೆ. ಅದರ ಟೇಸ್ಟು, ಪ್ರತಿಯೊಂದರ ಟೇಸ್ಟನ್ನು ನಾಲಿಗೆ ಗ್ರಹಿಸ್ತದೆ. ಆದರೆ ರೋಗಗ್ರಸ್ತವಾದರೆ ಯಾವ ರುಚಿಯೂ ಗೊತ್ತಾಗುವುದಿಲ್ಲ ನಾಲಿಗೆಗೆ. ಆದರೆ ಅದು ವಸ್ತುವಿನ ದೋಷವೋ? ವಸ್ತುವಿನ ರೋಷ ಅಲ್ಲ, ವಸ್ತುವನ್ನು ರಿಸೀವ್ ಮಾಡ್ತಕ್ಕಂಥ ನಮ್ಮ ದೋಷ. ಹಾಗೆಯೇ ಎಲ್ಲ ಕಾಲದಲ್ಲಿ ಸುಲಲಿತಾಂಗಗೆ ಸಕಲ ರಸ ಮಂಗಳವೆನಿಸುತ್ತಿಹವು ಅಂತ. ಅವನು ಎಲ್ಲ ಕಾಲದಲ್ಲಿ ಸುಲಲಿತಾಂಗ, ಅವನಿಗೆ ನಾಲಿಗೆ
ಅಜೀರ್ಣ ಆಗುವುದು, ನಾಲಿಗೆಯ ರುಚಿ ಕೆಡುವುದು ಅಂತ ಭಗವಂತನಿಗೆ ಒಂದು ಇಲ್ಲಲ್ಲ. ಅದರಿಂದ ಎಲ್ಲ ಕಾಲದಲ್ಲೂ ಅವನು ಪರ್ಫೆಕ್ಟ್ ಆಗಿರತಕ್ಕ ಭಗವಂತನಿಗೆ ಒಂದೊಂದು ಸರ್ತಿ ರುಚಿ ಆಗದೇ ಇರುವುದು ಅಂದರೆ ಏನು? ನಮಗೆ ಒಂದು ಸರ್ತಿ ರುಚಿಯಾದ ಏನು ರುಚಿ, ಯಾವುದು ಅರುಚಿ ಅನ್ನುವುದೇ ಇಲ್ಲವೇ ಇಲ್ಲ ಅವನಿಗೆ. ಎಲ್ಲದರಲ್ಲೂ ಅದರ ರಸವನ್ನು, ಅದರ ಸುಖಭಾಗವನ್ನು ಭೋಗಿಸನು. ಸುಲಲಿತಾಂಗಕ್ಕೆ ಸಕಲ ರಸ ಮಂಗಳವೇನು ಸುತಿಹವು ಅನ್ನಮಯ ಕ ಅವನಿಗೆ, ಅದಕ್ಕೆ ಅವನಿಗೆ ಅನ್ನಮಯ ಅಂತ ಹೆಸರು. ಸವಾ ಏಷ ಪುರುಷೋ ಪುರುಷೋ ಅನ್ನರಸಮಯ, ಈ ದೇಹದೊಳಗೆ ಅನ್ನಮಯನಾಗಿ ತುಂಬಿಕೊಂಡು ಈ ದೇಹಕ್ಕೆ ಅನ್ನವನ್ನು ಕೊಟ್ಟು ಆ ಅನ್ನವನ್ನು ಭೋಗಿಸುವನು ಅವನೇ, ಕೈಕೊಳ್ಳದೆ ಬಿಡುವನೆ. ಯಾಕೆಂದ್ರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಯಾವುದು ನಮಗೆ ಒಳ್ಳೆಯ ಆಹಾರವು ನಾಲಿಗೆ ಕೆಟ್ಟಾಗ ವಿಷದಂತೆ, ವಿಷದಂತೆ ಕೆಟ್ಟ ಕಹಿ ಅಂತೇವೆ. ಆದರೆ ಪೂತನೆಯ ವಿಷಮಲಯನುಂಡವನು, ಅವನಿಗೆ ಅದು ರುಚಿಯೇ. ಅವನು ವಿಷ ಕೊಡಬೇಕು ಅಂತ ಪುಟ್ಟ ಮಗುವಾಗಿದ್ದಾಗ ಕೃಷ್ಣನಿಗೆ ವಿಷ ಕೊಡಬೇಕು ಅಂತ ಮೊಲೆ ಹೂಡಿದರೆ ಆ ಮೊಲೆ ಹಾಲನ್ನು ಕುಡಿದ, ಕುಡಿದು ಕುಡಿದವನು ಸಹಾಯ ಬಿಟ್ಟು ಕೊಟ್ಟವಳು ಸತ್ತದು. ಇದೇನು ವಿಚಿತ್ರ ಅಂದರೆ ದೋಷ ಇರೋದಲ್ಲಿ. ಇಲ್ಲಿ ಅವನಿಗೆ ವಿಷ, ಅಮೃತ ಈ ಎರಡೂ ಕೂಡ ಅವನು ಅದನ್ನು ಸುಖಭೋಗವೇ ಮಾಡತಕ್ಕಂಥದ್ದು. ಯಾವುದರಿಂದಲೂ ಅದರ ಇಫೆಕ್ಟ್ ಆಗುವಂಥದ್ದು ನಮ್ಮ ದೋಷದಿಂದ, ನಮ್ಮ ಇಂದ್ರಿಯಗಳಲ್ಲಿ ಇರತಕ್ಕಂಥ ಡಿಫೆಕ್ಟ್ನಿಂದ. ಪರ್ಫೆಕ್ಟ್ ಆಗಿರತಕ್ಕಂಥ ವಸ್ತುವಿಗೆ ವಿಷ ಅಮೃತ ಅನ್ನೋ ವಿಭಾಗವೂ ಇಲ್ಲ. ವಿಷ ಕುಡಿದ್ರೂ ಆನಂದವಾಗಿರಬಲ್ಲ ಅವರು, ಇವನು ಅಮೃತ ಕುಡಿದು ದುಃಖ ಪಡುವುದು ಕೆಲವರು. ಹೆಂಗಂದ್ರೆ ಅಜೀರ್ಣ ಆದರೆ ಅಮೃತವೂ ಬೇಡವಾಗತ್ತೆ. ವಿಷಮಪ್ಯಮೃತಂ ಕುಚಿತ್ ಭವೇತ್, ಅಮೃತಂ ವಾ ವಿಷಮೇಶ್ವರ ಇಚ್ಛಯ ಅಂತ. ವಿಷಮಪ್ಯಮೃತಂ ಕುಚಿತ್ ಭವೇತ್, ಭಗವಂತ ಬಯಸಿದರೆ ವಿಷವೂ ಅಮೃತವಾಗಬಹುದು, ಅಥವಾ ಭಗವಂತ ಬಯಸಿದರೆ ಅಮೃತವೂ ವಿಷವಾಗಬಹುದು. ವಿಷ ಕುಡಿದು ಬದುಕಬಹುದು, ಅಮೃತ ಕುಡಿದು ಸಾಯಬಹುದು. ರಾಹುವಿಗೆ ಅಮೃತ ಕುಡಿದು ಸತ್ತ ತಲೆ ಕಟ್ಕೊಂಡು, ಹಾಗೆ ವಿಷವೂ ಅಮೃತವಾಗಬಹುದು, ಅಮೃತವೂ ವಿಷವಾಗಬಹುದು. ಭಗವಂತನಿಗೆ ಎಲ್ಲವೂ ಅಮೃತಮಯ, ಅದರಲ್ಲಿ ಒಂದು ವಿಷ, ಒಂದು ಕೆಟ್ಟದ್ದು, ಒಂದು ಒಳ್ಳೆಯದು ಅಂತ ಇಲ್ಲ ಅನ್ನುವುದನ್ನು ತೋರಿಸುವುದಕ್ಕೋಸ್ಕರವೇ ಅವತಾರ ಮಾಡಿದ ತಕ್ಷಣ ವಿಷ ಕುಡಿದ ಅವನು. ಮುಂದೆ ಎಲ್ಲ ಲೀಲೆಗಳ ಅರ್ಥ ಹಿಂದೆ ಹೇಳಿದೆವು, ಅವನು ಬೆಣ್ಣೆ ಕದ್ದದ್ದಕ್ಕೆ ಅರ್ಥ ಹೇಳಿದೆವು. ಈ ವಿಷ ಕುಡಿಯುವವನು ಅಂತಂದರೆ ಈ ಸಂಸಾರ ವಿಷ ಪಾನದಿಂದ ದಷ್ಟರಾದ ನಿಮಗೆ ಆ ವಿಷದಿಂದ ಪಾರು ಮಾಡತಕ್ಕಂಥ, ವಿಷ ಪಾನ ಮಾಡತಕ್ಕವನು ನಾನಿದ್ದೇನೆ ಅಂತ ತೋರಿಸುವುದಕ್ಕೋಸ್ಕರ. ವಿಪೂತನಿಯ ವಿಷ ಕುಡಿದ, ಪೂತನಿಯ ಒಳಗೆ ಎರಡು ಜೀವಗಳಿದ್ದವು. ಉರ್ವಶಿ ಇದ್ಲು, ಪೂತನಿ ಅಂತ ಒಬ್ಬಳು ಅಸುರಿ ಸ್ತ್ರೀ ಇದ್ಲು. ಪೂತನಿ ವಿಷ ಕೊಡಬೇಕು ಅಂತನ್ನುವ ಭಾವದಿಂದ ಬಂದ್ಲು. ಆ ಉರ್ವಶಿ ಭಗವಂತನಿಗೆ ಎದೆ ಹಾಲು ಕೊಡಬೇಕು ಅನ್ನೋ ಭಾವನೆಯಿಂದ ಬಂದ್ಲು. ಎರಡು ಜೀವಗಳಿಗೆ ಎರಡು ಭಾವನೆ ಇತ್ತು. ಆದ್ದರಿಂದ ಆ ಎದೆ ಹಾಲು ಹೀರಿದ, ಅದರ ಜೊತೆಗೆ ವಿಷವನ್ನು ಹೀರಿದ, ವಿಷವನ್ನು ಕೊಟ್ಟವಳಿಗೆ ತಮಸ್ಸು ಕೊಟ್ಟ, ಎದೆ ಹಾಲು ಕೊಟ್ಟವಳಿಗೆ ಸ್ವರ್ಗ ಕೊಟ್ಟ. ಅವರು ಏನು ಮಾಡಿದರು ಅದಕ್ಕೆ ರಿಯಾಕ್ಷನ್ ಅಷ್ಟೇ. ಇವನಿಗೆ ಎರಡೂ ಒಂದೇ, ಹಾಲು ಒಂದೇ, ವಿಷವು ಒಂದೇ, ಇಟ್ ಮೇಕ್ಸ್ ನೋ ಡಿಫರೆನ್ಸ್, ಎರಡೂ ಇಲ್ಲದಿದ್ದರೂ ಒಂದೇ. ಹೀಗೆ ಎಲ್ಲ ಸರ್ವಭುಕ್ ಆಗಿರ್ತಕ್ಕ ಭಗವಂತನಿಗೆ, ವಿಷವನ್ನು ರುಚಿಯಾಗಿ ಉಂಡ ಭಗವಂತನಿಗೆ ನಮ್ಮ ಭೋಗದಲ್ಲಿ ಲೇಪ ಏನು, ಅಥವಾ ದುಷ್ಟಭೋಗ ಅಂದರೆ ಏನು ಅಂತಕ್ಕಂಥ ಮಾತನ್ನು ಹೇಳಿ ಭಗವಂತನ ಸರ್ವಭೋಗತೃತ್ವಕ್ಕೆ ಅವನ ಅವತಾರದ ಅನೇಕ ದೃಷ್ಟಾಂತಗಳನ್ನು ಹೇಳಿದರು. ಮುಂದೆ ಇನ್ನು ಒಂದೆರಡು ಮಾತುಗಳನ್ನು ಹೇಳ್ತಾರೆ ವಾಯುದೇವರ ಮತ್ತು ಅವರ ಸ್ವಂತ ಅನುಭವ, ಅದನ್ನೆಲ್ಲ ಹೇಳ್ತಾರೆ. ಇನ್ನೊಂದು ಎರಡು ಮೂರು ಪದ್ಯಗಳಲ್ಲಿ ಭೋಜನ ಸಂಧಿ ಮುಕ್ತಾಯ ಆಗುತ್ತೆ. ಪ್ರಾಯ ನಾಳೆ, ನಾಳೆ ಭೋಜನ ಸಂಧಿ ಮುಕ್ತಾಯ ಆಗುವಂಗಡಿ ಮೂರು ಪದ್ಯ ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ಪರಾಶರಸೂನುಃ ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಿಣಯೇ ಪೂರ್ಣಭೂತಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನ ಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಿಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ,
ಭೋಜನ ರಸ ವಿಭಾಗ ಸಂಧಿಯಲ್ಲಿ 27 ಪದ್ಯಗಳನ್ನು ನಾವು ಈ ಮೊದಲು ನಿನ್ನೆ ತನಕ ನೋಡಿದ್ದೇವೆ. ಇನ್ನು 3 ಪದ್ಯಗಳು ಈ ಸಂಧಿಯಲ್ಲಿವೆ. ಈ 3 ಪದ್ಯಗಳ ವಿವರಣೆ ಎಷ್ಟೊತ್ತಿಗೆ ಮುಗಿಯಿತೋ ಅಷ್ಟೊತ್ತಿಗೆ ಇವತ್ತು ಮುಕ್ತಾಯ ಮಾಡಿಬಿಡೋದು. 8 ಗಂಟೆ ನೋಡೋದನ್ನು. ಇವಾಗ ಭಗವಂತ ಏನನ್ನ ಭೋಗ ಮಾಡಿದರೂ ಅವನಿಗೆ ಲೇಪ ಇಲ್ಲ, ಅವನು ಪೂತನಾ ಜೀವಿತ ಹರಹ, ಪೂತನೆಯ ವಿಷವನ್ನು ಕುಡಿದವನು. ಅದರಿಂದ ವಿಷ ಅಮೃತ, ಭೋಜ್ಯ ಅಭೋಜ್ಯ, ಶುಭ ಅಥವಾ ಅದರ ದುಷ್ಟ ಅನ್ನತಕ್ಕಂಥ ವಿಭಾಗ ಅದು ನಮ್ಮ ಈ ಸೀಮಿತವಾಗಿರತಕ್ಕಂಥ ಬದುಕಿಗೆ ಸಂಬಂಧಪಟ್ಟದ್ದು. ಭಗವಂತನಿಗೆ ಎಲ್ಲವೂ ಕೂಡ ಶುಭವ ಅನ್ನತಕ್ಕಂಥ ಮಾತನ್ನು ಹಿಂದೆ ಹೇಳಿದರು. ಈಗ ಅವರು ಮುಂದೆ ಹೇಳುವಂಥದ್ದು ಭಗವಂತನ ಅಚ್ಛಿನ್ನ ಭಕ್ತರು, ಭಗವಂತನ ಅಂತರಂಗ ಭಕ್ತರು ಕೂಡ ಅಂಥ ಎತ್ತರವನ್ನು ಏರಿದಾಗ ಭಗವಂತನ ಮಾತೇನು? ಭಗವಂತನ ಏನನ್ನು ಭೋಗಿಸಿದರೂ ಕೂಡ ಅವನಿಗೆ ಅಶುಭ ಭೋಗ ಇಲ್ಲ ಅನ್ನೋದು ಭಗವಂತನಿಗೆ ಮಾತ್ರ ಅಲ್ಲ, ಭಗವಂತನ ಭಕ್ತರಿಗೆ ಕೂಡ. ಭಗವಂತನ ಅನುಗ್ರಹ ಪಾತ್ರರಾದವರು, ಅದನ್ನೇ ನಿನ್ನೆ ಒಂದು ಮಾತು ಹೇಳಿದೆ ನಾನು, ಭಗವಂತನ ಭಕ್ತರಾದವರು ವಿಷಮಪ್ಯಮೃತಂ ಕ್ವಚಿತ್ ಭವೇತ್ ಅಂತ ಭೀಮಸೇನ, ದುರ್ಯೋಧನ ಭೀಮಸೇನಿಗೆ ವಿಷದ ಹಾವುಗಳಿಂದ ಕಡಿಸಿದ, ವಿಷದ ಅನ್ನವನ್ನು ಉಣ್ಣಿಸಿದ, ಏನೂ ಆಗಲಿಲ್ಲ. ಯಾವ ವಿಷ ಪ್ರಯೋಗವೂ ಕೂಡ ಆತನ ಮೇಲೆ ಏನೂ ಪರಿಣಾಮ ಮಾಡಲಿಲ್ಲ. ಆ ಅನ್ನವನ್ನು ಅವನು ಉಣ್ಣಬಾರದು, ಉಂಡ್ರೆ ಅಪಾಯ ಆದೀತು ಅಂತ ಹೆದರಿ ಯುಯುತ್ಸು ಅನ್ನತಕ್ಕಂಥವ ದುರ್ಯೋಧನನ ತಮ್ಮನೇ ಅವನು, ಅಂದರೆ ಗಾಂಧಾರಿಯ ಮಗ ಅಲ್ಲ, ಧೃತರಾಷ್ಟ್ರನ ಮಗ ಅವನು. 100 ಜನರು ಗಾಂಧಾರಿ ಮಕ್ಕಳ ಜೊತೆಗೆ ಇನ್ನೊಬ್ಬ ಮಗ ಯುಯುತ್ಸು ಅಂತಂದು ಇದ್ದವ ಇದ್ದ. ಅವನು ಬಹಳ ಒಳ್ಳೆಯ ಹುಡುಗ, ತುಂಬ ಸಾತ್ವಿಕ. ಅವನು ತಮ್ಮ ಅಣ್ಣಂದಿರೆಲ್ಲ ಪಾಂಡವರನ್ನು ದ್ವೇಷ ಮಾಡುವುದು ನೋಡಿ ನೊಂದುಕೊಂಡವ. ಅವನಿಗೆ ಈ ವಿಷಯ ತಿಳಿದು ಭೀಮಸೇನನ ಅಡಿಗೆಯಲ್ಲಿ ವಿಷ ಹಾಕಿದ್ದಾರೆ ಅಂತ ಅನ್ನುವುದನ್ನು ತಿಳಿದು ಭೀಮಸೇನನಿಗೆ ಹೋಗಿ ಹೇಳ್ತಾನೆ, ನೀನು ಉಣ್ಣಬೇಡ, ಇವತ್ತು ನಿನ್ನ ಊಟಕ್ಕೆ ವಿಷ ಹಾಕಿದ್ದಾರೆ ಅಂತ ಯುಯುತ್ಸು ಹೇಳ್ತಾರೆ. ಯಾಕೆಂದರೆ ಯುಯುತ್ಸುವಿಗೆ ಭಯ, ಉಂಡ್ರೆ ಎಲ್ಲಿ ಅಪಾಯ ಆಗುತ್ತೋ ಜೀವಕ್ಕೆ ಅಂತ. ಆ ವಿಷದ ಅನ್ನವನ್ನು ಗೊತ್ತಿದ್ದು ಭೀಮಸೇನ ಉಂಡ, ಯಾಕೆಂದರೆ ವಿಷಮಪ್ಯಮೃತಂ ಭವೇತ್ ಅಂತ ಈಶ್ವರೇಚ್ಛಯ. ಭಗವಂತ ಬಯಸಿದರೆ ಭಕ್ತರು ಕುಡಿದ ವಿಷವೂ ಅಮೃತವಾಗತ್ತೆ, ಭಗವಂತನಿಗೆ ವಿಷ ತಟ್ಟತ್ತೇನು? ಆದರೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗದೇ ಇದ್ದವರು ಅಮೃತ ಕುಡಿದ್ರೂ ಅದು ವಿಷ ಆಗಬಹುದು. ಅದರಿಂದ ಯಾವುದು ಶುಭ, ಯಾವುದು ಅಶುಭ, ಯಾವುದು ನಾವು ದಕ್ಕಿಸಿಕೊಳ್ಳಬಹುದಾದ್ದು, ಯಾವುದು ದಕ್ಕಿಸಲಾಗದ್ದು ಅನ್ನೋದು ಭಗವಂತನ ಅನುಗ್ರಹ ಮತ್ತು ಭಗವಂತನ ಆಕ್ರೋಶ ಅಥವಾ ಅವನ ಅನುಗ್ರಹದ ಅಭಾವ ಇದನ್ನು ಹೊಂದಿಕೊಂಡಿದೆ. ಹೀಗಿರುವಾಗ ಭಗವಂತನಿಗೆ ಯಾವುದೇ ಲೇಪ, ಯಾವುದೇ ವಿಧದ ಆಹಾರದಿಂದ ಅವನಿಗೆ ಲೇಪ ಆಗುವುದು, ಲೇಪ ತಟ್ಟುವುದು ಅಂದರೆ ಏನು ಅನ್ನೋ ಮಾತನ್ನು ಹೇಳುವುದಕ್ಕೋಸ್ಕರ ಮುಂದಿನ ಪದ್ಯ ಅದರಲ್ಲಿ ಅದನ್ನೇ ಹೇಳ್ತಾರೆ. ಭಗವಂತನ ಅಂತರಂಗ ಭಕ್ತರು ಏಕಾಂತ ಭಕ್ತರಾದ ವಾಯುದೇವರಿಗೆ ವಿಷ ತಟ್ಟಲಿಲ್ಲ, ಭಗವಂತನಿಗೆ ಭೂತನೀಯ ವಿಷ ಆಗಲಿ ಅಥವಾ ಇನ್ನೊಂದು ದೋಷ ಆಗಲಿ ತಟ್ಟುವುದು ಹೇಗೆ ಅಂತ. ಭಗವಂತ ವಾಯುದೇವರಿಗೆ ವಿಷ ತಟ್ಟಲಿಲ್ಲ ಅನ್ನುವುದನ್ನು ಭೀಮಸೇನನ ರೂಪದಲ್ಲಿ ಅವತಾರದಲ್ಲಿ ತೋರಿಸಿಕೊಟ್ಟದ್ದು ಉಂಟು. ಮೂಲ ರೂಪದಲ್ಲಿ ವಾಯುದೇವರು ವಿಷಪಾನ ಮಾಡಿದ್ದೆಲ್ಲಿ ಅಂದರೆ ಅದು ಇವತ್ತು ಪುರಾಣಗಳಲ್ಲಿ ಎಲ್ಲಿಯೂ ಇಲ್ಲದ ಒಂದು ಕಥೆ. ಅದನ್ನು ದಾಸರು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಪೇಳಲೇನು ಸಮೀರದೇವನು ಕಾಲಕೂಟವನುಂಡು ಲೋಕವ ಪಾಲಿಸಿದ, ತದ್ದಾಸನೋರ್ವನು ಅಮೃತ ನೆನೆಸಿದನು. ಶ್ರೀ ಲಕುಮಿ ವಲ್ಲಭ ಶುಭಾಶುಭ ಜಾಲ ಕರ್ಮಗಳನು ಕರ್ಮಗಳ ಉಂಬನು ಉಪಚಯದ ಏಳಿಗೆಗಳು ಅವಗಿಲ್ಲವೆಂದಿಗೂ ಸ್ವರಸಗಳ ಬಿಟ್ಟು. ಪೇಳಲೇನು ಅಂತ ಭಗವಂತನಿಗೆ ಅಶುಭದ ಸ್ಪರ್ಶ ಇಲ್ಲ ಅಂತ ಪ್ರತ್ಯೇಕ ಹೇಳಬೇಕೇನೋ, ಯಾಕೆಂದರೆ ಭಗವದ್ ಭಕ್ತರಿಗೇ ಇಲ್ಲ, ಭಗವಂತನ ಅಂತರಂಗ ಭಕ್ತರಿಗೆ ಅಶುಭದ ಸ್ಪರ್ಶ ಆಗುವುದಿಲ್ಲ ಅಂತಂದಾಗ ಭಗವಂತನಿಗೆ ಅಶುಭದ ಸ್ಪರ್ಶ ಇಲ್ಲ ಅಂತ ಅನ್ನುವುದನ್ನು ಪ್ರತ್ಯೇಕವಾಗಿ ಹೇಳಬೇಕೇನು ಅಂತ ಹೇಳ್ತಾರೆ. ಅದರಲ್ಲಿ ಭಗವದ್ ಭಕ್ತರಲ್ಲಿ ಅತ್ಯಂತ ಮುಖ್ಯ ಭಗವಂತ ಭಕ್ತ, ಭಗವಂತನ ಏಕಾಂತ ಭಕ್ತ,
ಅಂತ ವಾಯುದೇವರನ್ನು ಶಾಸ್ತ್ರಗಾರರು ಪರಿಗಣನೆ ಮಾಡ್ತಾರೆ. ಏಕಾಂತ ಭಕ್ತ ಅಂತಂದರೆ ಏನು ಡೆಫಿನಿಷನ್ನು? ಏಕಾಂತಾನಾಂ ನ ಕಸ್ಯಚಿದ್ ಅರ್ಥೇ ನಾರಾಯಣೋ ದೇವ ಸರ್ವಮನ್ಯ ತದರ್ಥಕಂತ. ಆಚಾರ್ಯರು ಮಂಗಲಾಚರಣೆ ಮಾಡುವಾಗ, ಭಗವಂತನನ್ನು ಸ್ತೋತ್ರ ಮಾಡುವಾಗ ಗ್ರಂಥದ ಕೊನೆಯಲ್ಲಿ ಆರಂಭದಲ್ಲಿ ಏನು ಹೇಳ್ತಾರೆ ಅಂದರೆ, ಪ್ರೇಷ್ಠ ಪ್ರೇಷ್ಠತಮಾಯಮೇ ಅಂತ ಹೇಳ್ತಾರೆ, ನನಗೆ ಅತ್ಯಂತ ಪ್ರಿಯನಾದ ದೇವರಿಗೆ ನಮಸ್ಕಾರ ಅಂತ. ಅವರು ಹೆಚ್ಚಿನ ಯಾವುದೇ ಸಂದರ್ಭದಲ್ಲಿ ಹೇಳುವಾಗಲೂ ಅವನು ಜ್ಞಾನಾನಂದಾದಿ ಗುಣಗಳನ್ನು ಹೇಳಿದರೂ ಇದನ್ನು ಹೇಳದೇ ಇರುವುದಿಲ್ಲ, ಪ್ರೇಷ್ಠ ಪ್ರೇಷ್ಠತಮಾಯತಮೆ ಅಂತ. ನನಗೆ ಪ್ರಿಯವಾದ ವಸ್ತುಗಳಲ್ಲೇ ಅತ್ಯಂತ ಶ್ರೇಷ್ಠ ಪ್ರಿಯವಾದ ವಸ್ತು ಅಂತ. ಆಮೇಲೆ ಅಲ್ಲಿ ಯೋ ಮೇ ಪ್ರಿಯತಮೋ ನಿತ್ಯಂ, ನನಗೆ ಅವನು ಪ್ರಿಯ ಅವನಿಗೆ ನಾನು ಪ್ರಿಯ ಅಂತ ಕೆಲವು ಕಡೆ ಹೇಳಿಕೊಳ್ತಾರೆ. ನನಗೆ ಅತ್ಯಂತ ಪ್ರಿಯನಾದ ಭಗವಂತ, ಭಗವಂತನ ಅತ್ಯಂತ ಪ್ರೀತಿ ಪಾತ್ರನನ್ನು ನಾನು. ಒಂದು ಕಡೆ ತತ್ಪ್ರಸಾದ ಬಲೋದ್ಧತಃ ಜಾನನ್ ತತ್ಪ್ರಸಾದಾತ್ ಅಂತ ಒಂದು ಕಡೆ ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಸರ್ವಶಾಸ್ತ್ರಗಳನ್ನು ನಾನು ಬಲ್ಲೆ. ಯಾವುದು ಕಾರಣದಿಂದ ಅಂದರೆ, ನನಗೆ ಒಂದು ಎಲ್ಲವನ್ನೂ ಬಲ್ಲೆ ಅಂತಕ್ಕಂಥ ಅಭಿಮಾನ ಇದೆ ಅಂತ, ಉದ್ಧತ್ಯ ಇದೆ ಅಂತಾರೆ, ಉದ್ಧತಃ ಅಂತ. ನಾನು ಎಲ್ಲವನ್ನೂ ತಿಳಿದಿದ್ದೇನೆ ಅನ್ನತಕ್ಕಂಥ ಉದ್ಧತ್ಯ ಇದೆ. ಆ ಉದ್ಧತ್ಯ ಬಂದದ್ದು ಯಾವುದರಿಂದ ಗೊತ್ತೋ? ತತ್ಪ್ರಸಾದ, ಭಗವಂತನ ಅನುಗ್ರಹದ ಬಲ ಅದು. ಅದರಿಂದ ಆ ರೀತಿ ನನಗೆ ಔದ್ಧತ್ಯ ಅಂದರೆ ಕಾನ್ಫಿಡೆನ್ಸು ಅಂತ ಅರ್ಥ. ಔದ್ಧತ್ಯ ಅಂದರೆ ನಾವು ಏನೋ ಬಹಳ ಉದ್ಧತ ಅಂತ ಹೇಳ್ತೇವಲ್ಲ, ಯಾವಾಗಲೂ ಉದ್ಧತ ಅನ್ನೋದು ದೋಷ ಆಗುವುದು ಎಲ್ಲಿ ಗೊತ್ತೋ? ಇಲ್ಲದೇ ಇದ್ದ ಸಂಗತಿಯ ಬಗ್ಗೆ ಓವರ್ ಕಾನ್ಫಿಡೆನ್ಸು ಅನ್ನೋದು ಔದ್ಧತ್ಯ ದೋಷ. ಇದ್ದ ಸಂಗತಿಯ ಬಗ್ಗೆ ಕಾನ್ಫಿಡೆನ್ಸು ಔದ್ಧತ್ಯ ದೋಷ ಅಲ್ಲ. ಇಲ್ಲದೇ ಇದ್ದದ್ದನ್ನು ತಿಳ್ಕೊಂಡು ನಾವು ಬಹಳ ದೊಡ್ಡ ಮನುಷ್ಯರು ಅಂತ ತಿಳ್ಕೊಳ್ತೇವಲ್ಲ, ಅದು ಓವರ್ ಕಾನ್ಫಿಡೆನ್ಸ್ ಅಂತೇವಲ್ಲ. ಉದ್ಧತ ಅಂದರೆ ಓವರ್ ಕಾನ್ಫಿಡೆಂಟು ಅಂತ ಅನ್ನುವಂಥ ಅರ್ಥವೂ ಇದೆ. ಅದು ಅಲ್ಲ, ಬರೇ ಕಾನ್ಫಿಡೆಂಟು ಅನ್ನೋ ಅರ್ಥವೂ ಇದೆ. ಇಲ್ಲಿ ಆಚಾರ್ಯ ಹೇಳಿದ್ರು, ನನಗೆ ಕಾನ್ಫಿಡೆನ್ಸ್ ಇದೆ, ಆತ್ಮವಿಶ್ವಾಸ ಇದೆ, ನಾನು ಎಲ್ಲವನ್ನೂ ತಿಳಿದವನು ಅನ್ನೋ ಆತ್ಮವಿಶ್ವಾಸ ಇದೆ. ಅದಕ್ಕೆ ಕಾರಣ ಜಾನನ್ ತತ್ಪ್ರಸಾದ ದೇವ ಅಂತ, ಭಗವಂತನ ಅನುಗ್ರಹದಿಂದ ನನಗೆಲ್ಲ ವಿಷಯ ತಿಳಿದುಬಿಟ್ಟಿದೆ ಅಂತ ಅನೇಕ ಬಾರಿ ಹೇಳಿಕೊಂಡಿದ್ದಾರೆ ಅವರು. ವಿಷ್ಣೋ ರಾಜ್ಞಾಂ ಅವಾಪ್ಯೈವ, ನಾನು ಈ ಗ್ರಂಥ ಬರೀಬೇಕಾಗಿದ್ದರೆ ಎಲ್ಲವನ್ನೂ ತಿಳ್ಕೊಂಡಿದ್ದೇನೆ, ಮತ್ತು ಈ ಗ್ರಂಥ ಬರೀಂತ ಗ್ರಂಥ ರಚನೆ ಮಾಡಲಿಕ್ಕೆ ಭಗವಂತನ ಆದೇಶ ಇದೆ ನನಗೆ ಅಂತ ಹೇಳ್ತಾರೆ. ಪ್ರಾಯಃ ಇತಿಹಾಸದಲ್ಲಿ ಅಷ್ಟೋ ಮಂದಿ ಮತಾಚಾರ್ಯರನ್ನು ಇತಿಹಾಸ ನೋಡಿದೆ, ಅವರು ಯಾರು ಇಷ್ಟು ಕಾನ್ಫಿಡೆನ್ಸಿನ ಜೊತೆಗೆ, ನಾನು ಭಗವಂತನ ಅತ್ಯಂತ ಪ್ರೀತಿಗೆ ಪಾತ್ರನಾದವ, ಅವನ ಅನುಗ್ರಹದಿಂದ ನಾನು ಎಲ್ಲವನ್ನು ತಿಳಿದುಕೊಂಡಿದ್ದೇನೆ ಮತ್ತು ನಿಮಗೆ ಅದನ್ನು ಹೇಳಬೇಕು ಅಂತ ಅವನ ಆದೇಶವನ್ನು ಪಡೆದು ಬಂದಿದ್ದೇನೆ ಅಂತ ಹೇಳಿಕೊಂಡವರಿಲ್ಲ. ಆಚಾರ್ಯರು ಅನೇಕ ಗ್ರಂಥಗಳಲ್ಲಿ ಈ ಮಾತನ್ನು ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಹಾಗೆ ತಾನು ಭಗವಂತನ ಏಕಾಂತ ಭಕ್ತ, ವಾಯುದೇವರು ಅಂತರಂಗ ಭಕ್ತ, ಏಕಾಂತ ಭಕ್ತ ಅನ್ನತಕ್ಕಂಥ ಮಾತನ್ನು ಕೂಡ ಆಚಾರ್ಯರು ಹೇಳ್ತಾರೆ. ಏಕಾಂತ ಭಕ್ತ ಅನ್ನೋದನ್ನು ಡೆಫಿನಿಷನ್ ಆಚಾರ್ಯರು ಹೇಳ್ತಾರೆ, ಏಕಾಂತಾನಾಂ ನ ಕಸ್ಯಚಿದರ್ಥೇ ನಾರಾಯಣೋ ದೇವಃ ಅಂತ. ಎಲ್ಲರೂ ಭಗವಂತನನ್ನು ಭಕ್ತಿ ಮಾಡ್ತಾರೆ, ಆರಾಧಿಸ್ತಾರೆ. ಆದರೆ ಭಗವಂತನನ್ನು ಆರಾಧಿಸುವುದು, ಭಗವಂತನಲ್ಲಿ ಭಕ್ತಿ ಮಾಡುವುದು ಯಾಕೆ? ಯಾವುದೋ ಒಂದು ಉದ್ದೇಶ ಇರ್ತದೆ, ನಮಗೆ ಏನೋ ಒಂದು ಆಗಬೇಕು, ಅದಕ್ಕೋಸ್ಕರ ದೇವರಿಗೊಂದು ಸೇವೆ ಕೊಡುವುದು. ನಮ್ಮ ಭಕ್ತಿಗೆ ಒಂದು ಉದ್ದೇಶ ಇರುತ್ತೆ ಅಂದರೆ, ಭಗವಂತನನ್ನು ನಾವು ಆರಾಧಿಸುವುದು. ನಮಗೇನೋ ಗ್ರಹಚಾರ ಪರಿಹಾರ ಬೇಕು, ಸ್ವಾಮೀ ದೇವರೇ ಗ್ರಹಚಾರ ಪರಿಹಾರ ಆದರೆ ಒಂದು ಸರ್ವ ಸೇವೆ ಕೊಡಿಸ್ತೇನೆ ಅಂತ. ಹಾಗಾಗಿ ಭಗವಂತ ನಮಗೆ ಬೇಕಾಗುವುದು ನಮ್ಮ ಯಾವುದೋ ಸ್ವಂತದ ಸಾಧನೆಗೋಸ್ಕರ. ಅದು ಅಲ್ಲದೇ ಇದ್ದರೂ ಈ ಐಹಿಕ ಸಾಧನೆಯನ್ನು ಯಾವುದನ್ನೂ ಬಯಸದೇ ಇದ್ದಂಥ ಜ್ಞಾನಿಯೂ ಕೂಡ ಭಗವಂತನನ್ನು ಯಾಕೆ ಆರಾಧಿಸ್ತಾನೆ ಅಂದರೆ, ಮೋಕ್ಷ ಸಿಗಬೇಕು ಅಂತ, ಈ ಸಂಸಾರ ಬಂಧನದಿಂದ ಬಿಡುಗಡೆಯಾಗಬೇಕು ಅನ್ನೋದು. ಅದು ಒಂದು ಸ್ವಾರ್ಥವೇ ಅಲ್ವಾ? ನನಗೆ ಈ ದುಃಖ, ಈ ಸಾಮಾನ್ಯ ಜನರು ಸಣ್ಣ ದುಃಖ ಪರಿಹಾರ, ದೊಡ್ಡವರು ದೊಡ್ಡ ದುಃಖ ಪರಿಹಾರ ಅಷ್ಟೇ. ಇದು ನಮಗೆ ಈ ಮನೆಯ ತಾಪತ್ರಯ ಪರಿಹಾರ ಆಗಬೇಕು, ಬಡತನ ಸಂಪತ್ತು ಬರಬೇಕು, ಇದು ಸಣ್ಣ ಪರಿಹಾರ. ದೊಡ್ಡವರು ಇಡೀ ಸಂಸಾರದ ದುಃಖವೇ ಬೇಡ, ಪರ್ಮನೆಂಟ್ ಸುಖ, ಇದು ಒಂದು ಸ್ವಾರ್ಥವೇ ಅಲ್ವಾ? ಅಂತೂ ದೇವರು ಬೇಕಾಗುವುದು ಯಾಕೆ ಅಂದರೆ, ನಮ್ಮ ಸ್ವಂತ ಸುಖಕ್ಕೋಸ್ಕರ
ಅನ್ನೋದೊಂದು ಗ್ಯಾರಂಟಿ ಆಯಿತು. ಮೋಕ್ಷವನ್ನು ಬಯಸುವವರು ಕೂಡ ಸುಖಮೇವ, ಇದನ್ನೇ ಶಾಸ್ತ್ರದ ಪೀಠಿಕೆಯಲ್ಲಿ ಎಲ್ಲರೂ ಹೇಳಿದಾಗ ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾ ಭೂದಿತಿ ಸರ್ವಾಪೇಕ್ಷಿತ ಮೋಕ್ಷಸ್ಯ ಅಂತ. ಎಲ್ಲರಿಗೂ ಅಪೇಕ್ಷಿತವಾದ ಭಗವಂತ ಅಲ್ಲ ಮೋಕ್ಷ, ನನಗೆ ದುಃಖ ಇಲ್ಲದ ಸುಖ ಆಗಬೇಕು, ಅದಕ್ಕೋಸ್ಕರ ದೇವರು ಬೇಕು. ಹಾಗಾದ್ರೆ ಏನು ಮಾಡಬೇಕು? ದುಃಖ ಇಲ್ಲ ಸುಖ ಆಗಬೇಕಾದ್ರೆ ದುಃಖ ಇಲ್ಲದ ಸುಖ ಸ್ವರೂಪನಿಗೆ ಶರಣಾಗಬೇಕು. ನಿನ್ನ ಹತ್ರ ಉಂಟಲ್ವಾ, ನನಗೂ ಆ ರೀತಿಯ ಒಂದು ಸ್ಥಿತಿ ಅಂತ ಅಂದುಕೊಳ್ಳುವುದು. ಇದಕ್ಕೋಸ್ಕರ ದೇವರು ಬೇಕಾಗುವುದು. ಅರ್ಥಾತ್ ಪ್ರತಿಯೊಬ್ಬರಿಗೂ, ಮೋಕ್ಷಾಪೇಕ್ಷಿಗಳಾದಂಥ ಉತ್ತಮ ಜ್ಞಾನಿಗಳಿಗೂ ಭಗವಂತ ಬೇಕಾಗುವುದು ಅವರ ಸ್ವಂತದ ಸ್ವಾರ್ಥಕ್ಕೋಸ್ಕರ. ಈ ಸ್ವಾರ್ಥ ಇಲ್ಲದೆ ಭಗವಂತನನ್ನ ಪ್ರೀತಿಸಬಹುದು ಅಂತಾರೆ ಆಚಾರ್ಯ. ಮೋಕ್ಷ ಕೂಡ ಬಯಸಬಾರದು ಭಗವಂತನ ಹತ್ರ. ಮೋಕ್ಷವನ್ನೂ ಬಯಸದೆ ಭಗವಂತ ಯಾಕೆ ಅಂದರೆ ಭಗವಂತನಿಗೋಸ್ಕರ ಭಗವಂತನನ್ನು ಪ್ರೀತಿಸುವುದು, ಪ್ರೀತಿಗೋಸ್ಕರ ಪ್ರೀತಿ, ಇನ್ಯಾವುದೋ ಉದ್ದೇಶಕ್ಕೋಸ್ಕರ ಅಲ್ಲ. ಆ ರೀತಿ ಇರುವುದು ಏಕಾಂತ ಭಕ್ತಿ. ಭಗವಂತನಲ್ಲಿ ಮೋಕ್ಷವನ್ನು ಕೊಡುವಂತ ಕೂಡ ಕೇಳದೆ ಇರಬೇಕು ಅಂತ. ಅಂಥ ಕೇವಲ ಭಗವಂತನಿಗಾಗಿ ಭಗವಂತನನ್ನು ಪ್ರೀತಿಸುವ ಭಕ್ತರನ್ನು ಏಕಾಂತ ಭಕ್ತರು ಅಂತ ಹೇಳ್ತಾರೆ. ಏಕಾಂತಾನಾಂ ನ ಕಸ್ಯಚಿತ್ ಅರ್ಥೆ, ಅವರಿಗೆ ಏಕ ಅಂತ ಒಂದೇ ಗುರಿ ಅಂದರೆ ಭಗವಂತನನ್ನು ಪ್ರೀತಿಸುವುದು, ಬೇರೆ ಗುರಿಯೇ ಇಲ್ಲ ಜೀವನದಲ್ಲಿ ಅಂಥವರು. ನಕಸ್ಯಜಿದ ಅರ್ಥೇ ನಾರಾಯಣೋ ದೇವ, ಅವರಿಗೆ ಮೋಕ್ಷಕ್ಕೋಸ್ಕರ ಭಗವಂತ ಅಲ್ಲ, ಭಗವಂತನಿಗೋಸ್ಕರ ಮೋಕ್ಷ. ಮೋಕ್ಷದಲ್ಲಿ ನಿರಂತರ ಭಗವಂತನ ಸಂಪರ್ಕ ಇದೆ, ಹಾಗಾದರೆ ಇರಲಿ, ಅಡ್ಡಿಯಿಲ್ಲ. ನಮಗೆ ಭಗವಂತ ಬೇಕಪ್ಪ ಮೋಕ್ಷದಲ್ಲಿದೆಯೋ, ಹಾಗಾದರೆ ಅಡ್ಡಿಯಿಲ್ಲ, ಮೋಕ್ಷ ಇರಬಹುದು. ನಮಗೆ ಮೋಕ್ಷವೂ ಬೇಕಾಗುವುದು ಭಗವಂತನಿಗೋಸ್ಕರ. ಮೋಕ್ಷಕ್ಕಾಗಿ ಭಗವಂತ ಅಲ್ಲ, ಭಗವಂತನಿಗಾಗಿ ಮೋಕ್ಷ ಅನ್ನುವ ಕಾನ್ಸೆಪ್ಟ್ ಯಾವಾಗ ಬರ್ತದೆ ಅಂಥವನು ಏಕಾಂತ ಭಕ್ತ. ಅಂಥ ಏಕಾಂತ ಭಕ್ತಿ ಇರತಕ್ಕಂಥವರು ವಾಯುದೇವರು, ಬ್ರಹ್ಮದೇವರು. ಹೀಗೆ ಭಗವಂತನ ಅಂತರಂಗ ಭಕ್ತಿಯನ್ನು, ಅದರ ಮಹತ್ವವನ್ನು ಅರ್ಥ ಮಾಡಿಕೊಂಡು ಉಪಾಸನೆ ಮಾಡತಕ್ಕವರು. ಅಂಥ ವಾಯುದೇವರ ಮಹಿಮೆಯನ್ನು ಇಲ್ಲಿ ಹೇಳ್ತಾರೆ. ಸಮೀರ ದೇವನು ಅಂತ, ವಾಯುದೇವರಿಗೆ ಸಮೀರ ಅಂತ ಹೆಸರು. ಸಮೀರ ಅಂದರೆ ಏನು? ಸಮೀರ ಶಬ್ದಕ್ಕೆ ಅರ್ಥ ಏನು? ಒಂದು ಪ್ರಸಿದ್ಧವಾದ ಅರ್ಥ, ಸಮೀರ ಅಂತಂದರೆ ಈರಗತವು ಅಂತ ಒಂದು ಧಾತು ಇದೆ, ಈರ ಪ್ರೇರಣೆ ಅಂತ ಒಂದು ಧಾತು ಇದೆ. ಈರಯತೀತಿ ಈರಹ, ಸಂ ಚೆನ್ನಾಗಿ ಪ್ರೇರಿಸುವವನು, ಈ ಜಗತ್ತಿನಲ್ಲಿ ಒಳಗೆ ನಿಂತು ಪ್ರೇರಣೆ ಮಾಡತಕ್ಕಂಥ ಜೀವದ ಕಲಾ ಜೀವಕಲಾಭಿಮಾನಿಯಾಗಿ ಸಮಸ್ತ ಜೀವರುಗಳನ್ನು ಪ್ರೇರಣೆ ಮಾಡತಕ್ಕಂಥ ಅಭಿಮಾನಿ ದೇವತೆ, ಆದ್ದರಿಂದ ಸಮೀರ. ಆಮೇಲೆ ಈರಗತವು ಅಂತ ಚಲನೆ, ನಾನು ಹೇಳಿದೆ ಪ್ರಾಣ ಅಂದರೂ ಅದೇ ಇರ್ತಾರೆ, ಅಣಗತವು ಈ ಸಮಸ್ತ ಜೀವಜಾತದ ಚಲನೆಗೆ ಕಾರಣಭೂತವಾಗಿರತಕ್ಕಂಥ ಶಕ್ತಿ ಸಮೀರ. ಇದು ಲೌಕಿಕವಾದ ಅರ್ಥ ಆಯಿತು. ಲೋಕದಲ್ಲಿ ಎಲ್ಲರ ಚಲನೆಗೆ ಕಾರಣವಾದ, ಎಲ್ಲರನ್ನೂ ಜೀವಜಾತವನ್ನು ಪ್ರೇರಣೆ ಮಾಡತಕ್ಕಂಥ ಜೀವನಿಯಾಮಕ ಶಕ್ತಿ, ಜೀವೋತ್ತಮ ಶಕ್ತಿ ಅಂತ. ಇನ್ನೊಂದು ರೀತಿಯಿಂದ ಈರ ಅಂತಂದರೆ ಗತಿ ಅಂತ ಹೇಳಿದೆ. ಅದರಿಂದ ಸಂ ಈರಹ ಅಂದರೆ ಸಂ ಈರ್ತೆ ಇತಿ ಸಂ ಈರಹ, ಎಲ್ಲ ಕಡೆ ವ್ಯಾಪಿಸಿರುವವನು ಅಂತ. ಆಕಾಶದಲ್ಲಿ ಎಲ್ಲ ಕಡೆ ವಾಯುದೇವರು ಹಬ್ಬಿದ್ದು, ಗಾಳಿ ಅನ್ನೋದು ಗಾಳಿಗೂ ಸಮೀರ ಅಂತಾರೆ. ಎಲ್ಲ ಕಡೆ ಹಬ್ಬಿರತಕ್ಕಂಥ ತತ್ವ, ವಾಯುದೇವರು ಇಲ್ಲದೇ ಇರತಕ್ಕಂಥ ಒಂದು ಜಾಗವೇ ಇಲ್ಲ. ಅಲ್ಲಿ ಇಲ್ಲದೆ, ಅವರು ಇಲ್ಲದೇ ಇದ್ದರೆ ಒಂದು ಜೀವಜಾತ ಇರುವುದೇ ಸಾಧ್ಯ ಇಲ್ಲ. ಅವರು ಇಲ್ಲದೇ ಇರುವ ಜಾಗ ನೀವು ಹೇಳಬಹುದು, ವ್ಯಾಕ್ಯೂಮ್ ಆಗಿರತಕ್ಕಂಥ ಪ್ರದೇಶದಲ್ಲಿ ವಾಯುದೇವರು ಇಲ್ಲವಲ್ಲ ಅಂತ, ಅಲ್ಲಿಯೂ ಇರ್ತಾರೆ. ಯಾಕೆಂದರೆ ಪರಮಾಣು ಪ್ರದೇಶೇಪಿ ಹ್ಯನಂತಾಹ ಜೀವರಾಶಯ ಅಂತ, ಒಂದು ಪರಮಾಣು ಇರತಕ್ಕ ಜಾಗದಲ್ಲಿ ಲಕ್ಷ ಲಕ್ಷ ಜೀವಾಣುಗಳು ಇರ್ತವೆ ಅಂತ ಶಾಸ್ತ್ರಕಾರ ಹೇಳ್ತಾರೆ. ಹಾಗಾಗಿ ಈ ಒಂದು ಕೋಣೆಯಲ್ಲಿ ಎಷ್ಟು ಕೋಟಿ ಜೀವಾಣುಗಳು ಇರಬಹುದು? ಆ ಅಷ್ಟು ಕೋಟಿ ಜೀವಾಣುಗಳ ಒಳಗೂ ಕೂಡ ಅವರು ನಿಯಾಮಕರಾಗಿ ಉಸಿರಾಡಿಸ್ತಾ ಇರಬೇಕಲ್ಲ. ಹಾಗಾಗಿ ಒಂದು ಪರಮಾಣು ಪ್ರದೇಶದಲ್ಲೂ ಪ್ರಾಣದೇವರು ಇಲ್ಲದೆ ಕ್ರಿಯೆ ನಡೆಯುವುದಿಲ್ಲ. ಹಾಗಾಗಿ ಇಡೀ ಬ್ರಹ್ಮಾಂಡದ ಒಳಗೆ ಅವರಿಗೆ ಅಖಂಡವಾದ ಪ್ರಕಾಶ ವ್ಯಾಪ್ತಿ ಇದೆ, ಅವರ ನಿಯಂತ್ರಣ ಇದೆ. ಆದ್ದರಿಂದ ಸಮ್ಯಕ್ಕೆ ಇರುತ್ತೆ ಅಂತ, ಉಳಿದ ಎಲ್ಲ ತತ್ವಗಳಿಗಿಂತಲೂ ಹೆಚ್ಚು ಎಲ್ಲ ಕಡೆ ತುಂಬಿರುವಂಥ, ಎಲ್ಲ ಕಡೆ ಇರತಕ್ಕಂಥ ತತ್ವ ಸಮೀರ. ಆಮೇಲೆ ಅವರ ಗತಿ ನಡೆ ಎಲ್ಲಿಗೆ ಅಂದರೆ ಸಂ ಸಂ ಅಂತಂದರೆ ಅಕಾಯ ಪ್ರವಿ ಸಂಭೂಮ ಸಖ ಹಾಹ ವಿಷ್ಣು ವಾಚಕ. ಸಂ ಅಂದರೆ ಸಂಸ್ಕೃತದಲ್ಲಿ ವಿಷ್ಣು ಅಂತ ಅರ್ಥ. ಅವನ ಕಡೆಗೆ ಅವರ ನಡೆ, ಭಗವಂತನ ಅಭಿಮುಖವಾಗಿ ಸದಾ ನಡೆದವರು, ಭಗವಂತನ ಕಡೆಗೆ ನಡೆದವರು ಸಮೀರ. ಮತ್ತು ಈರ ಅಂದರೆ ಗತಿ, ಗತಿ ಅಂದರೆ ಜ್ಞಾನ.
ಅವರ ಅರಿವು ಬುದ್ಧಿಯ ನಡೆ ಕೂಡ ಸದಾ ಭಗವಂತನ ಕಡೆಗೆಯೇ ಅರಿವು ಇರುವ ಭಗವಂತನನ್ನು ಚೆನ್ನಾಗಿ ತಿಳಿದಂತಹ ತತ್ವ ಅಂತ ಅರ್ಥ. ಸಮೀರ ಅಂದರೆ ಈರ ಅಂದರೆ ಅರಿವು, ಸಂ ಅಂದರೆ ಭಗವಂತ, ಭಗವಂತನ ಅರಿವಿನಿಂದ ತುಂಬಿದ ತತ್ವ ಅದು ಸಮೀರ ತತ್ವ. ಹಾಗಾಗಿ ಸಮೀರ ದೇವ ಅವರನ್ನು ದೇವ ಅಂತ, ದೇವ ಅಂತ ಅನ್ನೋದು ಭಗವಂತನಿಗೆ ವಾಚಕವಾದ ಶಬ್ದ. ಅದನ್ನು ವಾಯುದೇವರಿಗೆ ಬಳಸಿದಾಗ ದೇವ ಅಂದರೆ ಏನು ಅಂದರೆ ದಿವ್ಯತೀತಿ ದೇವ ದಿವು ಸ್ತುತವು, ಸದಾ ಸರ್ವ ಶಬ್ದಗಳಿಂದಲೂ ಭಗವಂತನನ್ನು ಸದಾ ಸ್ತುತಿಸತಕ್ಕಂಥವರು ಅಂತ ಅರ್ಥ ದೇವ ಅಂದರೆ. ಹೀಗೆ ಭಗವಂತನ ಕಡೆಗೆ ನಡೆದ, ಭಗವಂತನ ಅರಿವನ್ನು ಪಡೆದ, ಸರ್ವ ಶಬ್ದಗಳಿಂದಲೂ ಭಗವಂತನನ್ನು ಸ್ತುತಿಸುತ್ತಾ ಇರುವ ಮತ್ತು ಎಲ್ಲ ಕಡೆ ವ್ಯಾಪಿಸಿ ಎಲ್ಲರ ಚಲನವಲನವನ್ನು ನಿಯಂತ್ರಿಸುವ ಎಲ್ಲ ಜೀವಜಾತವನ್ನು ಪ್ರೇರಣೆ ಮಾಡತಕ್ಕ ತತ್ವ ಸಮೀರ ದೇವ. ಇದು ಆ ಶಬ್ದದಿಂದ ಬರತಕ್ಕ ಎಟಿಮೊಲಾಜಿಕಲ್ ಮೀನಿಂಗ್, ನಿರ್ವಚನ ಲಬ್ಧವಾದ ಅರ್ಥ. ಅಂಥ ವಾಯುದೇವನು ಕಾಲಕೂಟವನ್ನುಂಡು, ಕಾಲಕೂಟ ವಿಷವನ್ನು ಕುಡಿದ, ಕುಡಿದು ಏನೂ ಆಗಲಿಲ್ಲ ವಾಯುದೇವರಿಗೆ ಅಂತಾರೆ. ಎಲ್ಲಿ ಕಾಲಕೂಟ ವಿಷ ಕುಡಿದದ್ದೇ ಇಲ್ವಲ್ಲ ವಾಯುದೇವರು, ದಾಖಲೆ ಇಲ್ಲ, ರೆಕಾರ್ಡೇ ಇಲ್ಲ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಅನ್ರೆಕಾರ್ಡೆಡ್ ಇನ್ ಹಿಸ್ಟೋರಿ. ಹಿಸ್ಟೋರಿಯಲ್ಲಿ ರೆಕಾರ್ಡ್ ಆದದ್ದೆಲ್ಲ ಸತ್ಯ ಅಲ್ಲ, ರೆಕಾರ್ಡ್ ಆಗದೇ ಇದ್ದದ್ದೆಲ್ಲ ಸುಳ್ಳು ಅಲ್ಲ. ಎಷ್ಟೋ ವಿಷಯಗಳು ಸತ್ಯಗಳು ರೆಕಾರ್ಡ್ ಆಗದೆ ಹೋಗಿವೆ ಮತ್ತು ಎಷ್ಟೋ ಸುಳ್ಳುಗಳನ್ನು ಹಿಸ್ಟೋರಿಯನ್ಸ್ ರೆಕಾರ್ಡ್ ಮಾಡಿದ್ದಾರೆ. ಆದ್ದರಿಂದ ರೆಕಾರ್ಡ್ ಇಲ್ಲ ಅನ್ನೋದರಿಂದ ಸುಳ್ಳು ಅಂತ ಹೇಳಬೇಡ್ರಿ, ರೆಕಾರ್ಡ್ ಇದೆ, ವೇದದಲ್ಲಿ ಇದೆ, ಪುರಾಣದಲ್ಲಿ ಎಲ್ಲಿಯೂ ವಾಯುದೇವರು ಕಾಲಕೂಟ ಪಾನ ಮಾಡಿದಂಥ ಕಥೆ 18 ಪುರಾಣದಲ್ಲಿ ಎಲ್ಲಿಯೂ ಇಲ್ಲ, ಈಗ ಉಪಲಬ್ಧವಾದ ಅಂತ ಸೇರಿಸ್ಕೊಳ್ಳೋಣ. ಯಾಕೆಂದರೆ ಎಷ್ಟೋ ಪುರಾಣಗಳನ್ನು ಎಷ್ಟೋ ಅಧ್ಯಾಯಗಳನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ, ತೆಗೆದುಬಿಟ್ಟಿದ್ದಾರೆ. ಹಾಗಾಗಿ ಹಿಂದೆ ಇದ್ದು ಈಗ ತೆಗೆದು ಹೋಗಿದೆಯೋ ಏನೋ ಗೊತ್ತಿಲ್ಲ, ಆದರೆ ಪ್ರಾಯ ಹಿಂದೆ ಕೂಡ ಇರಲಿಲ್ಲ. ಯಾಕೆಂದರೆ ಇದನ್ನು ಆಚಾರ್ಯರಿಂದ ಹಿಡಿದು ಯಾವ ಪ್ರಾಚೀನ ವ್ಯಾಖ್ಯಾನಕಾರರು ಕೂಡ ಪುರಾಣದಲ್ಲಿ ಇದೆ ಅಂತ ಹೇಳಲಿಲ್ಲ ಈ ಕಥೆ. ಆಚಾರ್ಯರು ಇಲ್ಲದೇ ಇದ್ದರೆ ಅವರು ಸಮಸ್ತ ಪುರಾಣಗಳನ್ನು ಕೋಟ್ ಮಾಡುವವರು, ವಾಯುದೇವರ ಕಾಲಕೂಟ ವಿಷವನ್ನು ಕುಡಿದದ್ದು ತದುಕ್ತಂತ ಒಂದು ಪುರಾಣದ ಶ್ಲೋಕ ಹೇಳಬೇಕಿತ್ತು, ಆಚಾರ್ಯರು ಹೇಳಲಿಲ್ಲ. ಆದ್ದರಿಂದ ಈಗಲೂ ಇಲ್ಲ, ಪ್ರಾಯ ಹಿಂದೆಯೂ ಪುರಾಣಗಳಲ್ಲಿ ಈ ಕಥೆ ಇಲ್ಲ. ಪುರಾಣದಲ್ಲಿ ದಾಖಲೆಯಾಗದ ಒಂದು ಘಟನೆ ಏನದು ಅಂದರೆ ವಾಯುದೇವರು ಕಾಲಕೂಟವನ್ನು ಕುಡಿದಂಥ ಕಥೆ. ಯಾವಾಗ ಅದು, ಯಾವಾಗ ಅನ್ನೋದು ಪುರಾಣದಲ್ಲಿ ದಾಖಲೆ ಇದೆ. ಸಮುದ್ರ ಮಥನ ಆದದ್ದು, ಸಮುದ್ರ ಮಥನದಲ್ಲಿ ವಿಷ ಬಂದದ್ದು, ಆಮೇಲೆ ಅಮೃತ ಬಂದದ್ದು, ಇದೆಲ್ಲ ಕಥೆಗಳು ಪುರಾಣಗಳಲ್ಲಿ ಬಂದಿದೆ. ಎರಡು ಬಾರಿ ಸಮುದ್ರ ಮಥನ ನಡೆದಿದೆ, ಒಂದು ರೈವತ ಮನ್ವಂತರದಲ್ಲಿ, ಒಂದು ವೈವಸ್ವತ ಮನ್ವಂತರದಲ್ಲಿ. ಪ್ರತಿ ಮನ್ವಂತರದಲ್ಲಿ ಸಮುದ್ರ ಮಥನ ನಡೆಯುವುದಿಲ್ಲ. ಸಮುದ್ರ ಮಥನ ನಡೆಯುವಕ್ಕಿಂತ ಮೊದಲು ದೇವತೆಗಳು ಅಮರರು ಅಲ್ಲ ಅಂತಲೂ ಅರ್ಥ ಅಲ್ಲ. ಸಮುದ್ರ ಮಥನ ಆದ ಮೇಲೆ ಅಮೃತ ಕುಡಿದ ಮೇಲೆಯೇ ಅವರು ಅಮರತ್ವ ಬಂದದ್ದು ಅಂತಲೂ ಅಲ್ಲ. ಅದು ಆ ಅಮೃತ ಮಥನಕ್ಕೆ ಒಂದು ವಿಶೇಷವಾದ ಆಧ್ಯಾತ್ಮಿಕ ಕಾರಣ ಇದೆ ಮತ್ತು ದೇವತೆಗಳಿಗೆ ಅವರು ಆ ಅಸುರರಿಂದ ನಾಶ ಆಗುವಂಥ ಪ್ರಸಂಗ ಬಂದಾಗ ಯುದ್ಧದಲ್ಲಿ ತಾತ್ಕಾಲಿಕವಾದ ಮೃತ್ಯು ಬಾರದೇ ಇರಲಿ ಅಂತ ಅಮೃತ ಕುಡಿದರೂ ಅವರು ಪೂರ್ತಿ ಅಮೃತರಾಗಲಿಲ್ಲ. ನನ್ನ ಮಂದೋನದ್ದರವೋ ಕಲ್ಪವೋ ಮುಗಿದ ಮೇಲೆ ಸಾಯಲೇಬೇಕು ದೇವತೆಗಳು ಕೂಡ. ಅದರಿಂದ ಅಮೃತ ಕುಡಿದದ್ದರಿಂದ ಅವರು ಸಾಯದವರೂ ಆಗಲಿಲ್ಲ, ಮತ್ತು ಸಾಯೋ ಕಾಲ ಸ್ವಲ್ಪ ದೀರ್ಘ ಆಯಿತು ಅಷ್ಟೇ, ದೀರ್ಘ ಜೀವನ ಬಂತು ಅಷ್ಟೇ ಹೊರತು ಆ ದೀರ್ಘ ಜೀವನಕ್ಕೆ ಬಾಧಕವಾಗಿ ಮನ್ವಂತರದ ಮಧ್ಯದಲ್ಲೇ ಅಸುರ ಶಕ್ತಿಯಿಂದ ದೇವತೆಗಳು ನಾಶವಾಗುವ ಪ್ರಸಂಗ ಒದಗಿ ಬಂದಾಗ ಅವರಿಗೆ ಆ ದೀರ್ಘ ಜೀವನಕ್ಕೆ ಚ್ಯುತಿ ಬರದಂತೆ ಅಸುರರು ಯುದ್ಧದಲ್ಲಿ ನಾಶವಾಗಬೇಕು, ದೇವತೆಗಳು ಗೆಲ್ಲಬೇಕು ಅನ್ನುವುದಕ್ಕೋಸ್ಕರ ಆ ದೇವಾಸುರ ಸಂಘರ್ಷದ ಎರಡು ಸಂದರ್ಭಗಳಲ್ಲಿ ಸಮುದ್ರ ಮಥನದಿಂದ ಅಮೃತಪಾನ ಮಾಡಿದಂಥ ಉಲ್ಲೇಖ ಶಾಸ್ತ್ರದಲ್ಲಿದೆ. ಒಂದು ರೈವತ ಮನ್ವಂತರದಲ್ಲಿ ಅಂದರೆ 5ನೇ ಮನ್ವಂತರದಲ್ಲಿ ಸಮುದ್ರ ಮಥನ, ಎರಡನೇದ್ದು 7ನೇ ಮನ್ವಂತರ ವೈವಸ್ವತ ಮನ್ವಂತರದಲ್ಲಿ. ಎರಡು ಬಾರಿ ಈ ಸಮುದ್ರ ಮಥನ ನಡೆದದ್ದು. ಆ ಮಥನದಲ್ಲಿ ಮೊದಲು ಎರಡು ಬಾರಿಯೂ ವಿಷ ಬಂದದ್ದು, ಆಮೇಲೆ ಅಮೃತ ಬಂದದ್ದು ಕಥೆಗಳನ್ನು ನಾವು ಪುರಾಣದಲ್ಲಿ ನೋಡ್ತೇವೆ. ವಿಷ ಬಂದದ್ದಕ್ಕೆ ಅದಕ್ಕೆ ಕಾಲಕೂಟ ವಿಷ ಅಂತ ಹೇಳ್ತಿದ್ರು. ಕಾಲಕೂಟ ಅಂತಂದರೆ ಇದು ಬಹಳ ಸ್ವಾರಸ್ಯವಾದ ಶಬ್ದ. ವಿಷಕ್ಕೆ ಇದಕ್ಕಿಂತ ಒಳ್ಳೆಯ ಹೆಸರು ಇಡೋದೇ ಸಾಧ್ಯ ಇಲ್ಲ. ದಿಸ್ ಈಸ್ ದ ಬೆಸ್ಟ್ ನೇಮ್, ಇದ್ದದ್ರಲ್ಲಿ ಒಳ್ಳೆಯ ಹೆಸರು ಅಂದರೆ ವಿಷಕ್ಕೆ ಕಾಲಕೂಟ ಅಂತ. ಕಾಲ ಅಂತಂದರೆ ಕಲಚ್ಛೇದನೆ ಅಂತ ಧಾತು, ನಾಶ ಮಾಡುವ ಶಕ್ತಿ ಅಂತ ಅರ್ಥ. ಕಾಲ ಅನ್ನೋದಕ್ಕೆ ಡಿಸ್ಟ್ರಾಯರ್ ಅಂತ ಅರ್ಥ, ಒಂದು ವಸ್ತುವನ್ನು ನಾಶ ಮಾಡುವಂಥದ್ದು. ಆ ನಾಶ ಮಾಡುವ ಶಕ್ತಿಗೆ ಕಾಲ ಅಂತಾರೆ. ಆ ನಾಶ ಮಾಡುವ ಶಕ್ತಿಗಳೆಲ್ಲ ಒಂದು ಕಡೆ ಕೂಟ ಬಂದು ಸೇರಿದರೆ ಅದು ಕಾಲಕೂಟ. ಅಂದರೆ ನಾಶ ಮಾಡುವಂಥ ಶಕ್ತಿಗಳು, ಪಾಯ್ಸನ್ನ ಎಲ್ಲ ಶಕ್ತಿಗಳು ಒಂದು ಕಡೆ ಸೇರಿಸಿದರೆ ಮಹಾಪಾಯ್ಸನ್ನು
ಡೆಡ್ಲಿ ಪಾಯ್ಸನ್ ಅಂದರೆ ಅದು ಕಾಲಕೂಟ, ವಿಷಗಳಲ್ಲಿ ಮಹಾವಿಷ. ಕಾಲ ಅಂದರೆ ನಾಶ ಮಾಡುವ ಶಕ್ತಿ, ಅದರ ಕೂಟ ಎಲ್ಲದರ ಸಮುದಾಯ ಒಂದು ಕಡೆ ಸೇರಿದರೆ, ಸಮಸ್ತ ನಾಶಕ ಶಕ್ತಿಗಳು ಬಂದು ಸೇರಿದರೆ ಅಂಥ ಮಹಾನಾಶಕವಾದ ಅಂದರೆ ಅದರ ಗಾಳಿ ತಾಗಿದರೂ ಬದುಕೋದು ಕಷ್ಟ ಅಂತಾರಲ್ಲ ಹಾಗೆ. ಈ ಕೆಲವು ಹಾವುಗಳನ್ನು ಹೇಳ್ತಾರೆ, ಶಂಖ ಪಾಲ ಅಂತ ಒಂದು ಹಾವು, ಅದು ಸಾಮಾನ್ಯವಾಗಿ ಬಹಳ ದೊಡ್ಡ ಗಾತ್ರದ ಹಾವು ಅದು ಶಂಖಪಾಳ ಅಂತ. ಬಹಳ ವಿರಳವಾಗಿರ್ತವೆ ಅವು 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 ಸಾಮಾನ್ಯ ಒಂದು ಮರದ ಕಾಂಡದಷ್ಟು, ಪೈಥಾನ್ಸ್ ಇರ್ತಾವಲ್ಲ ಹೆಬ್ಬಾವುಗಳು, ಹಾಗೆ ಒಂದು ಮರದ ಕಾಂಡದಷ್ಟು ದೊಡ್ಡ ಗಾತ್ರ ಇರ್ತದೆ ಅವುಗಳಿಗೆ. ಅವು ಒಂದು 10 ಅಡಿ 12 ಅಡಿ ಉದ್ದ ಇರ್ತವೆ. ಅವು ಹುಡ್ಡು ತೆರೆದರೆ ಒಂದು ಗೆರಸೆ, ವಿನ್ನೋ ಅಂತ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ ಗೆರಸೆ, ಇಲ್ಲಿ ಏನಂತಾರೆ ಆ ಅಕ್ಕಿ ಗೇರುವಂಥದ್ದು ಗೆರಸೆ, ಆ ಗಾತ್ರದ ಹುಡ್ಡು ಇರ್ತವೆ ಅವುಗಳಿಗೆ. ಅಂಥ ಹಾವುಗಳು ಸಾಮಾನ್ಯ ಇದು ರೂಢಿ ಅದರದ್ದು, ಅದು ಸತ್ಯ ಹೌದೋ ಅಲ್ಲೋ ಅಂತ ಖಚಿತವಾಗಿ ಹೇಳೋದು ಕಷ್ಟ. ಅವುಗಳು ಶ್ವಾಸದ ಅನಿಲವನ್ನು ಬಿಡ್ತವೆ ಅಂತ ಬುಸುಗುಡುವಾಗ, ಆ ಶ್ವಾಸ ಅನಿಲ ಅವು ಕಚ್ಚಬೇಕಾಗಿಲ್ಲ, ಆ ಶ್ವಾಸಾನಿಲ ನಮಗೆ ತಾಗಿದರೂ ಕೂಡ ಮನುಷ್ಯ ಸಾಯ್ತಾನೆ, ಅಷ್ಟು ವಿಷಜ ಜಂತು ಶಂಖಪಾಲ ಅಂತನ್ನುವ ಜಾತಿಯ. ಅದು ಒಂಥರದ ಕೋಬ್ರಾನೇ, ಕೋಬ್ರಾದಲ್ಲಿ ದೊಡ್ಡ ಜಾತಿಯ ಕೋಬ್ರ. ಹೀಗೆ ಈ ವಿಷಗಳಲ್ಲಿ ಅದನ್ನು ಕುಡಿದರೆ ಮಾತ್ರ ಸಾಯುವುದಲ್ಲ, ಅದರ ಗಾಳಿ ತಾಗಿದರೂ ಪಾಯ್ಸನಸ್ ಅಂತ. ಇವಾಗ ಸಾಮಾನ್ಯ ಅಂಥ ವಿಷಗಳೆಲ್ಲ ನಾವು ಉಣ್ಣುವ ಆಹಾರದಲ್ಲಿ ಇದೆ, ಯಾಕೆಂದರೆ ನಾವು ಉಣ್ಣುವ ಆಹಾರಗಳಿಗೆ, ವೆಜಿಟೇಬಲ್ಸ್ಗಳಿಗೆ ಮತ್ತು ನಾವು ತಿನ್ನುವ ಹಣ್ಣುಗಳಿಗೆ ಎಲ್ಲ ಅದಕ್ಕೆ DDT ಸ್ಪ್ರೇ ಮಾಡಿರ್ತಾರೆ, ಅಥವಾ DDT ಅಂಥದೇ ಪಾಯ್ಸನ್ನ, ಅದನ್ನು ಅದು ನಮ್ಮ ಹೊಟ್ಟೆಗೆ ಹೋಗ್ತಾ ಇರ್ತದೆ. ಅಂದ ನಾವು ಈಗ ವಿಷ ತಿಂದೇ ಬದುಕೋದು, ನಾವು ಎಲ್ಲರೂ ವಿಷಕಂಠರೇ ಆಗಿದ್ದೇವೆ. ವಿಷವೇ ಇವತ್ತು ಅಂಗಡಿಯಲ್ಲಿ ಮಾರಾಟಕ್ಕೆ ಸಿಗುವ ಸಮಸ್ತ ವಸ್ತುಗಳು ಪಾಯ್ಸನಸ್. ಅದನ್ನು ತಿಂದು ಮನುಷ್ಯ ಬದುಕಿದ್ದಾನಲ್ಲ, ಅದು ಒಂದು ವಿಶ್ವದ ಅತ್ಯದ್ಭುತಗಳಲ್ಲಿ ಒಂದು. ಬರೇ ಪಾಯ್ಸನ್ನೇ ತಿಂತಾ ಇರೋದು ಅಂಗಡಿಯಿಂದ ತಂದು, ಅದಕ್ಕೆ ಯಾಕಂದ್ರೆ ಸ್ಪ್ರೇ ಮಾಡಿದೆ ಅದನ್ನು ತೊಳೆಯೋದು ಇಲ್ಲ ಸರಿಯಾಗಿ. ದ್ರಾಕ್ಷಿಯನ್ನು ದ್ರಾಕ್ಷೆ ಮೇಲಿನಿಂದ ಆ ಸ್ಪ್ರೇ ಮಾಡಿರತಕ್ಕಂಥದ್ದು ಅದರ ಬಣ್ಣ ಶೇಡ್ಸ್ ಕೂಡ ಇರುತ್ತೆ, ಹಾಗೆಯೇ ಅದು ಬಣ್ಣ ಅದರಲ್ಲಿ ಹಚ್ಚಿಕೊಂಡಿರುತ್ತೆ. ಅದನ್ನು ತೊಳೆದರೂ ಹೋಗೋಲ್ಲ, ಯಾಕಂದರೆ ದ್ರಾಕ್ಷೆ ಮಧ್ಯದಲ್ಲಿ ನೀರು ಹೋಗೋದಿಲ್ಲ ಆ ಗೊಂಚಲಿನಲ್ಲಿ. ದ್ರಾಕ್ಷೆ ತಿಂದ್ರಂತೂ ಕಥೆಯೇ ಮುಗಿಯಿತು, ಅಷ್ಟು ಪಾಯ್ಸನ್ಸ್ ತುಂಬಿರುತ್ತೆ. ಆಮೇಲೆ ಇನ್ನು ಮದ್ದು ತೊಗೊಳ್ಳಿಕ್ಕೆ ಅಂತ ಡಾಕ್ಟರ್ ಹತ್ರ ಹೋದರೆ, ಎಲೋಪತಿ ಅಂಗಡಿಯಲ್ಲಿ ಅವರು ಎಲೋಪತಿ ಶಾಪ್ ಮೆಡಿಕಲ್ ಶಾಪ್ ಇರ್ತದೆ, ಅಲ್ಲಿ ಕವಾಟಗಳಲ್ಲಿ ನೋಡ್ರಿ ಎಲ್ಲ ಬಾಟ್ಲಿಯಲ್ಲಿ ಮದ್ದಿರುತ್ತೆ, ಅದರಲ್ಲಿ ಕವಾಟಿನಲ್ಲಿ ಬರೆದಿರೋದು ಪಾಯ್ಸನ್ ಅಂತ, ಮೆಡಿಸಿನ್ ಅಂತಲ್ಲ, ಎಲ್ಲ ಪಾಯ್ಸನ್ನೇ. ಅಲ್ಲಿ ಎಲ್ಲ ಮದ್ದಿನ ಅಂಗಡಿಯಲ್ಲಿ ನೀವು ಆ ಕವಾಟಗಳಲ್ಲಿ ನೋಡ್ರಿ, ಅದೇ ಮೆಡಿಸಿನ್ ಅಂತ ಬರೆದಿರೋದಿಲ್ಲ, ಪಾಯ್ಸನ್ ಅಂತ ಬರೆದಿರ್ತಾರೆ, ಅದನ್ನು ಕೊಡ್ತಾರೆ. ಆದರೆ ಅವರು ಕೊಡೋದು ಪಾಯ್ಸನ್ನೇ, ಡಾಕ್ಟ್ರುಗಳು ಕೊಡೋದು ಪಾಯ್ಸನ್ನು, ಅಂಗಡಿಯಲ್ಲಿ ಮಾರಾಟ ಮಾಡೋದು ಪಾಯ್ಸನ್ನು, ಒಟ್ಟಿಗೆ ನಾವು ವಿಷಜಂತುಗಳಾಗಿ ಬೆಳೀತಾ ಇದ್ದೇವೆ. ಹೀಗೆ ಈ ಎಲ್ಲ ವಿಷಯಗಳು ಸೇರಿ ಈ DDT ಇನ್ನೊಂದು ಮತ್ತೊಂದು ಏನೇನು, ಆಮೇಲೆ ನಾವು ಹೋಗುವಾಗ ರಸ್ತೆಯಲ್ಲಿ ಪೆಟ್ರೋಲ್ನ ಸ್ಮೋಕು, ಅದು ಆ ಬಸ್ಸಿನಿಂದ ಕಾರಿನಿಂದ ಬರ್ತಾ ಇರ್ತದೆ, ಅದು ಡೆಡ್ಲಿ ಪಾಯ್ಸನ್. ಅದು ಆ ಹೋಗಿ ಮೂಗಿ ನೋಡು, ಅದು ಅದು ಘ್ರಾಣ ವಿಷ, ಅದು ಬಾಯಿ ಹೊಟ್ಟೆ ಮೂಗಿನಲ್ಲಿ ಹೋದ್ರೂ ವಿಷ ಅದು, ಪೆಟ್ರೋಲ್ನ ಹೋಗಿ. ಈ ಬರೇ ವಿಷಯಗಳು, ಈ ಎಲ್ಲ ವಿಷಯಗಳು ಒಟ್ಟು ಸೇರಿ ಇದು ಕಾಲಕೂಟದ ಅಂಶಗಳಿವೆಲ್ಲ. DDT ಒಂದು ಸ್ವಲ್ಪ, ಪೆಟ್ರೋಲ್ ಒಂದು ಸ್ವಲ್ಪ, ಕಾಲಕೂಟದ ಒಂದೊಂದು ಅಂಶ ಒಂದೊಂದರಲ್ಲಿ ಸೇರಿಕೊಂಡಿದೆ. ಇದೆಲ್ಲ ಒಟ್ಟಿಗೆ ಸೇರಿದರೆ ಕಾಲಕೂಟ ಆಯಿತು. ಎಲ್ಲ ಕಾಲಗಳ ಅಂದರೆ ಎಲ್ಲ ಸಂಹಾರಕ ಶಕ್ತಿಗಳ ಕೂಟ ಸಮುದಾಯ, ಆ ರೀತಿಯ ಒಂದು ವಿಷ ಹುಟ್ಟಿತು. ಆ ವಿಷ ಹುಟ್ಟಿದಾಗ ಅಮೃತ ಮಥನ ಮಾಡಿದ್ದು, ಅಮೃತ ಬೇಕು ಅಂತ ಮಥನ ಮಾಡಿದ್ದು, ಬಂದದ್ದು ವಿಷ. ಏನು ಮಾಡಬೇಕು? ದೇವತೆಗಳೆಲ್ಲ ಗಾಬರಿಯಾದರು. ಆಗ ಪುರಾಣದಲ್ಲಿ ಏನು ಹೇಳ್ತದೆ, ದೇವತೆಗಳೆಲ್ಲ ಹೋಗಿ ರುದ್ರನ ಹತ್ರ ಕೇಳಿಕೊಂಡ್ರು, ಶಿವನ ಹತ್ರ ಕೇಳಿದುಕೊಂಡಾಗ, ಇದು ಭಾಗವತದಲ್ಲಿ ಇರತಕ್ಕಂಥ ಕಥೆ, ಶಿವನ ಹತ್ರ ಕೇಳಿಕೊಂಡ್ರು. ಶಿವ ಒಪ್ಪಿಕೊಂಡು ಇದು ಭಗವಂತನ ಸಂಕಲ್ಪ, ಅದರಿಂದ ಮನುಕುಲವನ್ನು ಬದುಕಿಸುವುದಕ್ಕೋಸ್ಕರ ನಾನು ವಿಷಪಾನ ಮಾಡುವುದು ಭಗವಂತನ ಆರಾಧನೆ ಅದು, ಅದರಿಂದ ನಾನು ಅದನ್ನು ಮಾಡ್ತೇನೆ ಅಂತ ಹೇಳಿ ಬಂದ ಅಂತ ಹೇಳ್ತಾರೆ. ಭಗವತ್ ಪ್ರೀತಿಗೋಸ್ಕರ ವಿಷಪಾನ ಮಾಡಿದ, ಶಿವನಿಗೂ ಅದು ಪೂರ್ತಿ ತಡಕೊಳ್ಳುವುದಾಗದೆ ಗಂಟಲು ಸುಟ್ಟು ಹೋಯಿತು, ಅಷ್ಟು ಭಾಗ ನೀಲಕಂಠನಾದ ಅಂತ. ಇದು ಪುರಾಣಗಳಲ್ಲಿ, ಎಲ್ಲ ಪುರಾಣಗಳು ಭಾಗವತದಲ್ಲಿಯೂ ಇರುವುದು ಇಷ್ಟೇ ಕಥೆ. ಆ ಸಮುದ್ರ ಮಥನ ಕಾಲದಲ್ಲಿ ಕಾಲಕೂಟವನ್ನು ವಾಯುದೇವರು ಕುಡಿದಂಥ ಕಥೆ ಇಲ್ಲ, ಯಾವ ಪುರಾಣದಲ್ಲಿಯೂ ಇಲ್ಲ. ಇದರ ಬಗ್ಗೆ ಸಮುದ್ರ ಮಥನ ಕಾಲದಲ್ಲಿ ಕಾಲಕೂಟವನು ಸಮೀರ ದೇವನು ಉಂಡು ಲೋಕವ ಪಾಲಿಸಿದ ಅಂದರು. ಇಲ್ಲದೇ ಇದ್ದರೆ ಇಡೀ ಲೋಕಕ್ಕೆ ನಾಶಕವಾದಂತಹ ಶಕ್ತಿಯಾಗಿ ಸಮಸ್ತ ಲೋಕಕ್ಷಯ ಆಗ್ತಿತ್ತು. ಅದನ್ನು ತಾನು ಕುಡಿದು ವಾಯುದೇವರು ಈ ಲೋಕವನ್ನು ರಕ್ಷಿಸಿದರು ಅಂತ. ಇದು ಎಲ್ಲಿದೆ ಅಂದರೆ, ಇದು ವೇದದಲ್ಲಿದೆ ಈ ವಿಷಯ, ಪುರಾಣಗಳಲ್ಲಿಲ್ಲ.
ವೇದದಲ್ಲಿ ಏನಿದೆ ಅಂದರೆ ವಾಯುರಸ್ಮ ಉಪ ಮಂಥತ್ ಪಿನಷ್ಟಿಸ್ಮ ಕುನನ್ನಮ ಕೇಶೀ ವಿಷಸ್ಯ ಪಾತ್ರೇಣ ಯದ್ರುದ್ರೇಣಾಪಿ ವತ್ಸಃ ಅಂತ ಋಗ್ವೇದದಲ್ಲಿ ಈ ಮಂತ್ರ ಇದೆ. ಅಲ್ಲಿ ಏನಿದೆ ಅಂದರೆ ವಾಯು ಅಸ್ಮೈ ಉಪಾಮಂಥತ್, ಆ ವಿಷ ಬಂದಾಗ ವಿಷವನ್ನು ತಟ್ಟೆಯಲ್ಲಿ ತೆಗೆದುಕೊಂಡು ತಾನು ಕೈಯಿಂದ ಮಥನೆ ಮಾಡಿದ. ಯಾಕೆಂದರೆ ಯಾವುದನ್ನು ಮಥನೆ ಮಾಡಿ ಹಿಂಡಿ ಬಿಟ್ಟರೆ ಅದರ ಸಾರ ಹೋಗಿಬಿಟ್ಟು ಅದರ ಆ ಪಾಯ್ಸನ್ನಲ್ಲಿ ಇರತಕ್ಕಂಥ ಮಾರಕ ಶಕ್ತಿ ಏನಿದೆ ಅದನ್ನು ಮಥನ ಮಾಡಿ ಪಿನಷ್ಟಿ ಅದನ್ನು ಹಿಂಡಿ ಅದನ್ನು ಮಥನ ಮಾಡಿ ಅದರ ಸತ್ವವನ್ನು ತೆಗೆದ. ವಾಯು ವಾಯು ಯಾರಿಗೋಸ್ಕರ? ಅಸ್ಮೈ. ಶಿವ ಅದನ್ನು ಕುಡಿಬೇಕು, ಅದನ್ನು ಪೂರ್ತಿ ಕುಡಿದು ಬಿಟ್ಟರೆ ಶಿವನಿಗೆ ತೊಂದರೆ ಆದೀತು ಅಂತ ಅದನ್ನು ಅದರ ಹಿಂಡಿ ರಸ ತೆಗೆದು ಅದರ ಸತ್ವವನ್ನೆಲ್ಲ ತೆಗೆದು ತಾನು ಪಾನ ಮಾಡಿ ಅದರ ಸ್ವಲ್ಪ ಅಂಶವನ್ನು ಮಾತ್ರ ಶಿವನಿಗೆ ಕೊಟ್ಟು. ವಾಯು ಅಸ್ಮೈ ಉಪಾಮಂಥತ್ ಪಿನಷ್ಟಿಸ್ಮ, ಎಂಥ ವಾಯು? ಕುನನ್ನಮ ಅಂತ ಹೇಳ್ತಾರೆ ವಾಯುವಿಗೆ ಒಂದು ಹೆಸರು, ಕುನನ್ನಮ ಅಂತ. ಕುನತ್ ಅಂದರೆ ಕುನದ, ಕೆಟ್ಟ ಮಾತುಗಳನ್ನು ಆಡುವವರು. ಕು ಅಂದರೆ ಕುತ್ಸಿತವಾದ, ನದ ಅಂದರೆ ಮಾತು. ಕೆಟ್ಟ ಮಾತುಗಳನ್ನು ಆಡುವವರು ಅಂದರೆ ದುಷ್ಟರು ಅಂತ. ಯಾವಾಗಲೂ ಅಸಭ್ಯವಾದ ಮಾತು, ಯಾವಾಗಲೂ ಜಗಳ, ಕೆಟ್ಟ ಮಾತು, ಇನ್ನೊಬ್ಬರ ಬಗ್ಗೆ ಅಸಭ್ಯವಾದ ಮಾತು, ದೇವರ ಬಗ್ಗೆ ಮಾತೇ ಇಲ್ಲ ಅಂಥವರು ಅಂದರೆ ಎಲ್ಲ ಮಾತುಗಳನ್ನು ಭಗವತ್ ಪರವಾಗಿ ಕಾಣುವವರಿಗೆ ಕುನದವೇ ಇಲ್ಲ. ಅವರು ಯಾವತ್ತೂ ದೇವರ ನಾಮವನ್ನು ಕೆಟ್ಟ ಅರ್ಥದಲ್ಲಿ ಬಳಸುವವರು. ದೇವರ ನಾಮವನ್ನು ಕೂಡ ಒಳ್ಳೆಯ ಅರ್ಥದಲ್ಲಿ ಬಳಸದೆ ಕೆಟ್ಟ ಅರ್ಥದಲ್ಲಿ ಬಳಸ್ಬೋದು, ಪರಿಹಾಸ್ಯಕ್ಕೋಸ್ಕರ ಬಳಸ್ಬೋದು. ಅಥವಾ ಯಾವನೋ ಒಬ್ಬ ರಾಜನನ್ನು ನೀನೇ ಸಾಕ್ಷಾತ್ ನಾರಾಯಣ ಅಂತ ದುಡ್ಡಿನ ಆಸೆಗೋಸ್ಕರ ಹೊಗಳಿದರೆ ಅದು ದೇವರ ನಾಮದ ದುರುಪಯೋಗ ಆಯಿತು. ಒಬ್ಬನ ಹೊಗಳೋದು ಯಾಕಂದ್ರೆ ನೀನೇ ಸಾಕ್ಷಾತ್. ಬಾಣಭಟ್ಟ ಹೇಳುತ್ತಾನೆ, ಈ ಅರಸರುಗಳು ಕೆಡುವುದೇ ಸುತ್ತಮುತ್ತ ಇರುವ ಜನರಿಂದ. ಯಾಕೆಂದರೆ ಅವರು ಹೇಳ್ತಾ ಇರ್ತಾರಂತೆ, ನೀನೇ ಸಾಕ್ಷಾತ್ ಇಂದ್ರ, ನೀನೇ ಸಾಕ್ಷಾತ್ ಚಂದ್ರ, ನೀನೇ ಸಾಕ್ಷಾತ್ ನಾರಾಯಣ, ನಿನಗೆ ನಾಲ್ಕು ಕೈ ಇದೆ, ಇವರು ಅಯೋಗ್ಯರಿಗೆ ಕಾಣಿಸೋಲ್ಲ ಅಂತ ಹೇಳಿ ಅವನಿಗೆ ಹೌದು ಒಂದು ಗಾಳಿ ಶುರುವಾಗುತ್ತಂತೆ. ಅವರಿಗೆ ರಾಜ ಇವನಿಗೆ ಕಾಣ್ತಾ ಇದೆ ಅಂತ ಕಾಣ, ನನಗೆ ನಾಲ್ಕು ಕೈ ಇರಬೇಕು, ಅದರಲ್ಲಿ ಶಂಖಚಕ್ರ ಇರಬೇಕು, ಇವು ಅಯೋಗ್ಯರು ಮನುಷ್ಯರು, ಅಂಥ ದಿವ್ಯ ದೃಷ್ಟಿ ಇಲ್ಲ ಆದ್ದರಿಂದ ಕಾಣೋದಿಲ್ಲ ಅಂತ ತಿಳ್ಕೊಂಡು ಬಿಡ್ತಾರೆ ರಾಜರುಗಳು. ಹೊಗಳಿ ಹೊಗಳಿ ಆ ಹೊಗಳಿಕೆ ನಿಜ ಅನ್ನುವ ಭ್ರಮೆಗೊಳಗಾಗಿ ದಾರಿ ತಪ್ಪುತ್ತಾರೆ ಅಂತ ಹೇಳ್ತಾನೆ ಬಾಣಭಟ್ಟ. ಹಾಗೆ ಇದನ್ನು ಭಗವಂತನ ನಾಮವನ್ನು ಇನ್ಯಾವುದೋ ಕ್ಷುದ್ರವಾದ ಫಲಕ್ಕೋಸ್ಕರ ಇನ್ಯಾರಲ್ಲೋ ಆರೋಪ ಮಾಡಿ ದೇವರ ನಾಮವನ್ನು ದುಷ್ಟಕರ ಕಾರ್ಯಕ್ಕೆ ಬಳಸಬಹುದು, ಕೆಟ್ಟ ನಾಮವನ್ನು ಭಗವಂತನ ನಾಮವಾಗಿ ಕೆಟ್ಟ ಪದವನ್ನು. ಇವರು ಒಳ್ಳೆಯದನ್ನು ಕೆಟ್ಟದ್ದಕ್ಕೆ ಬಳಸುವವರು, ದೇವರ ನಾಮವನ್ನು ಕೆಟ್ಟದ್ದಕ್ಕೆ ಬಳಸುವವರು. ಅಂಥವರನ್ನ ನಮಯತಿ ಅಂತ, ಮಣಿಸುವವನು ಅಂತ. ಯಾರು ಕೆಟ್ಟ ಮಾತನ್ನಾಡ್ತಾರೆ ಅಂದರೆ ಕೆಟ್ಟ ವರ್ತನೆ, ಅಲ್ಲಿ ಬರೇ ಮಾತು ಅಲ್ಲ, ಮಾತಿನ ಹಿಂದೆ ಭಾವ, ಭಾವದ ಹಿಂದೆ ನಡೆ ಎಲ್ಲ ಇದೆ. ಕೆಟ್ಟತನವನ್ನು ನಮನ ಮಾಡುವ, ಮಣಿಸುವವ, ಕೆಟ್ಟವರನ್ನು ದಮನ ಮಾಡತಕ್ಕವ ಕುನನ್ನಮ ಅಂತ. ವಾಯುದೇವರು ಎಲ್ಲಿಯೂ ಭಗವದ್ ವಿರೋಧಿಯಾದ ವರ್ತನೆಯನ್ನು ಕ್ಷಮಿಸುವವರಲ್ಲ, ಅವರು ಅದನ್ನು ದಮನ ಮಾಡಿಬಿಡ್ತಾರೆ ಅಂತ. ಮತ್ತು ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ತಮೋಯೋಗ್ಯರಿಗೆ ಗದಾಪ್ರಹಾರದಿಂದ ಅವರನ್ನು ತಮಸ್ಸಿಗೆ ಕಳಿಸುವವರೇ ವಾಯುದೇವರು ಅಂತ ಅನ್ನತಕ್ಕಂಥ ಮಾತನ್ನು ಶಾಸ್ತ್ರ ಕಾಣ್ತಾರೆ. ಹಾಗೆ ಯಾರು ಭಗವಂತನ ವಿರೋಧ ಮಾಡ್ತಾರೆ ಅವರನ್ನು ಯಾವಾಗಲೂ ವಿರೋಧಿಸುವ ತತ್ವ ಅದು ವಾಯುತತ್ವ, ಅದಕ್ಕೆ ಅವನನ್ನು ಕುನನ್ನಮ ಅಂತ. ಇನ್ನೊಂದು ಹೆಸರು ಕೇಶಿ, ವಾಯುದೇವರಿಗೆ ಕೇಶಿ ಅಂತ ಹೆಸರು. ಕೇಶಿ ಅಂತ ಯಾಕೆ ಹೆಸರು ಅಂದರೆ, ಕೇಶಿ ಅಂತಂದರೆ ಸುಂದರವಾದ ಗುಂಗುರು ಕೂದಲುಳ್ಳವ ಅಂತ ಅರ್ಥ, ಪ್ರಸಿದ್ಧವಾದ್ದು. ಅದಲ್ಲ, ಕೇಶಗಳು ಅಂತಂದರೆ ಸೂರ್ಯ ಕೇಶವು ಸೂರ್ಯ ಚಂದ್ರಮಸವು ಸ್ಮೃತವು ಅಂತ. ಕೇಶ ಅಂದರೆ ಒಂದು ಹಗಲಿನ ಕೇಶ, ಒಂದು ರಾತ್ರಿಯ ಕೇಶ. ಕೇಶ ಅಂದರೆ ಕಿರಣ, ಹಗಲಿನ ಕಿರಣ ಅಂತಂದರೆ ಸೂರ್ಯ, ರಾತ್ರಿಯ ಕಿರಣ ಅಂದರೆ ಚಂದ್ರ. ಕೇಶರು ಅಂದರೆ ಹಗಲು ರಾತ್ರಿಗಳನ್ನು ನಿಯಂತ್ರಿಸುವ ಸೂರ್ಯಚಂದ್ರರು, ಅವರನ್ನು ನಿಯಂತ್ರಿಸುವವನು ಕೇಶಿ. ಅರ್ಥಾತ್ ಹಗಲು ರಾತ್ರಿಗಳನ್ನು ನಿಯಂತ್ರಿಸುವ ಸೂರ್ಯಚಂದ್ರರ ಒಳಗಿದ್ದು ವಸ್ತುತಃ ಹಗಲು ರಾತ್ರಿಗಳನ್ನು ನಿಯಂತ್ರಿಸತಕ್ಕಂಥವರು ವಾಯುದೇವರು. ಆದ್ದರಿಂದ ವಾಯುದೇವರನ್ನು ಕೇಶಿ ಅಂತ ಕರೀತಾರೆ. ಅಂಥ ಕುನನ್ನಮ ದುಷ್ಟರನ್ನು ನಿಯಂತ್ರಿಸುವ, ಹಗಲು ರಾತ್ರಿಗಳ ನಿಯಮನದ ಮೂಲಕ ಎಲ್ಲರಿಗೂ ಕೂಡ ಕಾಲದ ನಿಯಾಮಕನಾಗಿ ನಿಂತ ಕಾಲಹ ಅಂತ ವಾಯುದೇವರಿಗೂ ಒಂದು ಹೆಸರು. ಯಾಕೆಂದರೆ ಕಾಲ ಶಬ್ದಕ್ಕೆ ನಾನು ಆಗ ಒಂದು ಅರ್ಥ ಹೇಳಿದೆ, ನಾಶ ಮಾಡುವಂಥದ್ದು ಅಂತ. ಆ ಅರ್ಥದಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲಿ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ, ಇಡೀ ಲೋಕವನ್ನು ಸಂಹಾರ ಮಾಡತಕ್ಕಂಥ ಕಾಲರೂಪದಿಂದ ನಾನು ಬಂದಿದ್ದೇನೆ, ನಾನು ಬಂದದ್ದೇ ಅದಕ್ಕೋಸ್ಕರ, ನಾನು ಚಾಟಿ ಹಿಡ್ಕೊಂಡು ನಿನ್ನ ಕುದುರೆ ಕುಣಿಸ್ಲಿಕ್ಕೆ ಬಂದವನಲ್ಲ,
ನನ್ನ ಕಣ್ಣ ಮುಂದೆ 18 ಲಕ್ಷ 18 ಅಕ್ಷೋಹಿಣಿ ನಾಶವಾಗಬೇಕು, ಅದನ್ನು ನೋಡೋದಕ್ಕೆ ಬಂದಿದ್ದೇನೆ ಅಂತಾನೆ ಕೃಷ್ಣ. ಅಲ್ಲಿ ಕಾಲಹ ಅಂದರೆ ಸಂಹಾರ ಶಕ್ತಿಯಾಗಿ ಲೋಕಕ್ಷಯಕಾರಕನಾಗಿ ನಾನು ಬಂದಿದ್ದೇನೆ ಅಂತ. ಅಷ್ಟೇ ಅರ್ಥ ಅಲ್ಲ, ಕಾಲ ಅನ್ನೋದಕ್ಕೆ ನಾನು ಅರ್ಥ ಇದೆ. ಕಲ ಸಂಖ್ಯಾನೇ ನಾವು ಸಂಕಲನ ವ್ಯವಕಲನ ಅಂತೆಲ್ಲ ಗಣಿತದಲ್ಲಿ ಹೇಳಿಕೊಡ್ತಾರೆ ಮಕ್ಕಳಿಗೆ. ಅಲ್ಲಿ ಕಾಲ ಅಂತಂದರೆ ಕಲನ ಅಂತಂದರೆ ಕೌಂಟಿಂಗ್ ಅಂತ ಅರ್ಥ. ಸಂಖ್ಯೆಯನ್ನು ಗುಣಿಸುವುದು ಕೂಡಿಸುವುದು ಇದಕ್ಕೂ ಕಲನ ಅಂತಾರೆ. ಆಮೇಲೆ ಕಲನ ಅಂತಂದರೆ ಕಲ ಸಂಖ್ಯಾನೇ ಕಲ ಕಾಮಧೇನು ಅಂತಂದುಬಿಟ್ರು. ಕಲ ಅನ್ನೋದಕ್ಕೆ ಪ್ರಾಚೀನರು ಒಂದು ತಮಾಷೆಯಾಗಿ ಧಾತುಪಾಠ ಅಂದರೆ ಕಲ ಕಾಮಧೇನು ಅಂತ. ಅಂದರೆ ಕಾಮಧೇನು ಅಪ್ಪ ಅದು ಅಂತ. ಕಾಮಧೇನು ಅಂದರೆ ಏನು ಬೇಕೋ ಆ ಅರ್ಥ ಕೊಡುವಂಥ ಶಬ್ದ ಅಂತ. ಕಾಮಧೇನು ಈ ಬಯಸಿದ್ದು ಕೊಡೋದಲ್ಲ. ನಮತಾಂ ಕಾಮಧೇನವೇ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರಲ್ಲ, ಅಂದರೆ ಏನು ಅವರು ಏನು ಪ್ರಾರ್ಥನೆ ಮಾಡಿದೆ ಅದನ್ನು ಕೊಡ್ತಕ್ಕಂಥ ಕರುಣಾಳುಗಳು. ಒಂದು ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಇದು ಮೂರು. ಹಾಗೆ ಕಾಮಧೇನು ಅಂದರೆ ಬಯಸಿದ್ದನ್ನು ಕೊಡುವಂಥದ್ದು. ಈ ಕಲಧಾತು ಕಾಮಧೇನು ಅಂತಂದರು. ಕಲ ಕಾಮಧೇನು ಅಂತ ಧಾತು ಪಾಠ ವಿಚಿತ್ರ ಇದು. ಅಂದರೆ ನಿನಗೆ ಯಾವ ಸಂದರ್ಭದಲ್ಲಿ ಯಾವ ಅರ್ಥ ಬೇಕೋ ಆ ಅರ್ಥ ಕೊಡುವಂಥದ್ದು ಅದು. ಆದ್ದರಿಂದ ಕಾಲ ಕಲಿತ ಸಂಪೂರ್ಣ ಸದ್ಗುಣತ್ವಾದ ಜನಾರ್ದನ. ಭಗವಂತನಿಗೆ ಕಾಲ ಅಂತ ಹೆಸರು ಇರೋದಕ್ಕೆ ಇನ್ನೊಂದು ಕಾರಣ ಅಂದರೆ ಎಲ್ಲ ಗುಣಗಳು ಎಲ್ಲಿ ಕಲಿತವಾಗಿದ್ದಾವೋ ಅಂದರೆ ಸಂಕಲಿತವಾಗಿದ್ದಾವೋ ಕೂಡಿರುವುದು ಅಂತ ಅರ್ಥ. ಎಲ್ಲ ಗುಣಗಳು ಎಲ್ಲಿ ಕೂಡಿದ್ದಾವೋ ಅವನು ಕಾಲ ಅಂದರೆ ಗುಣಪೂರ್ಣ ಅಂತ ಅರ್ಥ. ಹೀಗೆ ಕಾಲ ಅನ್ನೋದಕ್ಕೆ ಏನು ಬೇಕೋ ಆ ಅರ್ಥ ಮಾಡ್ಬೋದು. ಯಾವ ಸಂದರ್ಭದಲ್ಲಿ ಏನೇ ಕಲಯತಿ ಕರವಾಳಂ ಅಂತ ಹೇಳ್ಕೊಂಡು ಮ್ಲೇಚ್ಛ ಕುಲದ ಹಣ ಮ್ಲೇಚ್ಛರನ್ನು ಸಂಹಾರ ಮಾಡೋದಕ್ಕೋಸ್ಕರ ಕಲಯತಿ ಕರವಾಳಂ ಕೈಯಲ್ಲಿ ಕರವಾಳವನ್ನು ಕಲಯತಿ ಅಂದರೆ ಹಿಡ್ಕೊಳ್ತಾನೆ. ಇದು ಜಯದೇವ ದಶಾವತಾರ ಸ್ತುತಿಯಲ್ಲಿ ಶ್ರೀ ಜಯದೇವ ದಶಾವತಾರ ಸ್ತುತಿ ಮಾಡುವ ಹೇಳಿದಂಥದ್ದು. ಹೀಗೆ ಕಲಧಾತು ಯಾವ ಸಂದರ್ಭದಲ್ಲಿ ಯಾವ ಅರ್ಥವನ್ನು ಬೇಕಾದರೂ ಹೇಳುತ್ತೆ. ವಾಯುದೇವರಿಗೂ ಕಾಲ ಅಂತ ಹೆಸರಿದೆ. ಅಲ್ಲಿ ಸಂಹಾರ ಶಕ್ತಿ ಅಂತಲೂ ಹೌದು. ಯಾಕೆಂದರೆ ಮನುಷ್ಯರಿಗೆ ಮೃತ್ಯು ಕಾಲ, ಮೃತ್ಯುವಿಗೆ ಯಮ ಕಾಲ, ಯಮನಿಗೆ ರುದ್ರ ಕಾಲ, ರುದ್ರನಿಗೆ ವಾಯುದೇವರು ಕಾಲ, ವಾಯುದೇವರಿಗೆ ದುರ್ಗೆ ಕಾಲ ಅಂತ ಒಂದು ಕಡೆ ಭಾಗವತದಲ್ಲಿ ಆಚಾರ್ಯ ಹೇಳ್ತಾರೆ. ಇವರೆಲ್ಲ ಒಬ್ಬರಿಗೊಬ್ಬರು ಕಾಲರು ಅಂದರೆ ಸಂಹಾರ ಶಕ್ತಿಗಳು. ಹಾಗಾಗಿ ವಾಯುದೇವರು ದುರ್ಗೆಯಿಂದ ಮಾತ್ರ ಮತ್ತು ದುರ್ಗಾಂತರ್ಯಾಮಿಯಾದ ನರಸಿಂಹನಿಂದ ಮಾತ್ರ ನಾಶವುಳ್ಳವರು, ಬೇರೆ ಎಲ್ಲರಿಗೂ ಕಾಲ ಸಂಹಾರಕರವರು. ಆದ್ದರಿಂದಲೂ ವಾಯುದೇವರಿಗೆ ಕಾಲ ಅಂತ ಹೆಸರಿದೆ. ಮತ್ತು ಜೀವರಲ್ಲೇ ಅಧಿಕ ಗುಣಪೂರ್ಣರಾದ್ದರಿಂದ ಅವರಿಗೆ ಕಾಲ ಅಂತ ಹೆಸರಿದೆ. ವಾಯುದೇವರನ್ನು ಹೇಳುವಾಗ ವಾಯು ಅನಿಲಂ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ ಅಂತ ಉಪನಿಷತ್ ಹೇಳಿದೆ. ವಾಯು ಅಮೃತಂ, ವಾಯುವಿಗೆ ಸಾವಿಲ್ಲ ಆದರೆ ಅಮೃತ ತತ್ವ ಅದು, ಆದರೂ ಕೂಡ ಸಾವಿಲ್ಲ ಅಂದರೆ ಒಂದು ಕಲ್ಪದ ತನಕವೂ ಸಾವಿಲ್ಲ ಅಷ್ಟೇ ಅರ್ಥ. 31,104,000 ವರ್ಷಗಳ ತನಕವೂ ಸಾಯದೇ ಬದುಕಿದರು. ಆಮೇಲಾದರೂ ಸಾಯಬೇಕೋ ಬೇಡೋ, ಮೋಕ್ಷಕ್ಕೆ ಹೋಗಬೇಕಾಗಿದ್ದರೆ ಸಾಯ್ಬೇಕಪ್ಪ. ವಾಯುದೇವರು ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗಬೇಕಾದ್ರೆ ಸಾಯಬೇಕು ಅಂದರು. ಸಾಯೋದು ಅಂದರೆ ಏನು? ಈ ಭೌತಿಕ ದೇಹ ತೊರೆಯೋದು ತಾನೆ, ಅದು ಎಲ್ಲರಿಗೂ ಅನಿವಾರ್ಯ. ಬ್ರಹ್ಮದೇವರು ಈ ಭೌತಿಕ ಶರೀರ ಹಿಡ್ಕೊಂಡು ಮೋಕ್ಷಕ್ಕೆ ಹೋಗುವ. ಅಥೇದಂ ಶರೀರಂ, ವಾಯುದೇವರ ಬ್ರಹ್ಮದೇವರ ಶರೀರ ಕೂಡ. ಇದಂ ಶರೀರಂ ಅಂದರೆ ಈ ಶರೀರ ಅಲ್ಲ, ಹಿಂದೆ ಬಂದದ್ದು ಯಾರು? ವಾಯು. ವಾಯೋಹ ಶರೀರಂ, ಅದೇನಾಗಬೇಕು ಕೊನೆಗೆ ಮೋಕ್ಷಕ್ಕೆ ಹೋಗುವಾಗ? ಅದು ಭಸ್ಮಾಂತಂ, ಅದು ನರಸಿಂಹಗ್ನಿಯಿಂದ ಭಸ್ಮೀಭೂತವಾಗಿಯೇ ಅವರು ಮೋಕ್ಷಕ್ಕೆ ಹೋಗಬೇಕು. ದೇಹ ಸಹಿತ ಹಿಡ್ಕೊಂಡು ಹೋಗುವ ಹಾಗಿಲ್ಲ. ಹಾಗೆ ವಾಯುದೇವರು ಅಮೃತ, ನಾಶರಹಿತವಾದ ತತ್ವ. ಆದ್ದರಿಂದ ಅವರು ಕಾಲಕೂಟವನ್ನು ಕುಡಿದರೂ ಸಾಯಲಿಲ್ಲ. ಕಾಲಕೂಟವನ್ನು ಉಂಡು ಅಲ್ಲಿ ಏನು ಹೇಳಿದರು? ತಾನು ಕೇಶಿ ವಿಷಸ್ಯ ಪಾತ್ರೇಣ, ಪಾತ್ರದಲ್ಲಿ ಇರತಕ್ಕಂಥ ವಿಷವನ್ನು ಅಪಿಬತ್ ತಾನು ಕುಡಿದರು. ತಾನು ಒಬ್ಬನೇ ಅಲ್ಲ, ರುದ್ರನಿಗೆ ಕುಡಿಸಿದರು ಅಂದರು. ಅಪಿಬತ್ ಯದ್ ರುದ್ರೇಣ ಸಹ ಅಪಿಬತ್, ಆ ರುದ್ರನಿಗೆ ಕುಡಿಸುವುದಕ್ಕೋಸ್ಕರ ಅದನ್ನು ಮಥನ ಮಾಡಿ ಹಿಂಡಿ ಅದರ ಸಾರವನ್ನು ತಾನು ತಗೊಂಡು ಅದರ ಸ್ವಲ್ಪ ಭಾಗವನ್ನು ಶಿವನಿಗೆ ಕೊಟ್ಟರು. ಆಚಾರ್ಯರು ಇದನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವಿಸ್ತಾರವಾಗಿ ಈ ಮಂತ್ರಾರ್ಥದ ಕಥೆಯನ್ನು ಸತತ್ ಪಿಬತ್ ಕಂಠಗತೇನ ತೇನ ನಿಪಾತಿತೋ, ಸತತ್ ಪಿಬತ್ ಕಂಠಗತೇನ ತೇನ ನಿಪಾತಿತ ಮೂರ್ಛಿತ ಆಶುರುದ್ರ ಅಂತ ಹೇಳ್ತಾರೆ. ವಾಯುದೇವರು ಕೊಟ್ಟಿರತಕ್ಕಂಥ ವಿಷವನ್ನು ಸಹ ತತ್ ಪಿಬತ್, ಪಿಬತ್ ಅಂದರೆ ಅಪಿಬತ್ ಕುಡಿದರು. ರುದ್ರದೇವರು ಅದನ್ನು ಕುಡಿದಾಗ ಕಂಠಗತೇನ ತೇನ ಅದು ಇನ್ನೂ ಕಂಠಕ್ಕೆ ಹೋಯಿತು, ಕಂಠ ಗರಳ ಕಂಠದಲ್ಲಿ ನಿಂತು ಕಂಠ ಸುಟ್ಟು ಹೋಯಿತು,
ಕೆಳಕ್ಕೆ ಹೋಗುವ ಮುಂಚೆ ರುದ್ರದೇವರು ಮೂರ್ಛಿತರಾದರು. ಆಗ ಪುನಃ ನಾರಾಯಣ ಬಂದು ತನ್ನ ಹಸ್ತಸ್ಪರ್ಶದಿಂದ ಮತ್ತೆ ಎಬ್ಬಿಸಿದ, ಮತ್ತೆ ಪುನರುಜ್ಜೀವ, ಮತ್ತೆ ಚೇತರಿಸಿಕೊಂಡರು. ಆದರೆ ವಾಯುದೇವರಿಗೆ ಗಂಟಲು ಸುಡ್ಲೂ ಇಲ್ಲ ಅಥವಾ ಏನು ಮೂರ್ಛೆಯೂ ಬರಲಿಲ್ಲ. ಈ ಅಂತರವನ್ನು ತೋರಿಸಿ ವಾಯು ಶಕ್ತಿಯ ಮಹತ್ವವನ್ನು ತೋರಿಸುವುದಕ್ಕೋಸ್ಕರ ಈ ಒಂದು ಕ್ರಿಯೆ ಸಮುದ್ರ ಮಥನ ಕಾಲದಲ್ಲಿ ನಡೆದಿದೆ. ಇವರು ಅಮೃತ ಕುಡಿದು ಕೂಡ ಬಹಳ ಕಾಲ ಬದುಕಲಿಲ್ಲ ದೇವತೆಗಳು. ವಾಯುದೇವರು ವಿಷ ಕುಡಿದು ಕಲ್ಪಕಾಲ ಬದುಕಿದರು ಅನ್ನುವ ಅಂತರವನ್ನು ತೋರಿಸುವುದಕ್ಕೋಸ್ಕರ ಈ ಒಂದು ಕ್ರಿಯೆ ನಡೆದಿತ್ತು. ವಸ್ತುತಃ ಅಮೃತ ಮಥನದಲ್ಲಿ ಭಾಗವಹಿಸಿದ ಇಂದ್ರಾದಿಗಳು, ನಿಮ್ಗೆ ಗೊತ್ತಿದೆ, ರುದ್ರದೇವರು ಅಮೃತ ಮಂಥನದಲ್ಲಿ ಭಾಗವಹಿಸಲಿಲ್ಲ. ಮತ್ತೆ ವಿಷ ಕುಡಿಯಲಿಕ್ಕೆ ಬಂದವರು ವಾಯುದೇವರು, ರುದ್ರದೇವರು ಬಂದವರು. ಇವರು ಪೂರ್ತಿ ಕುಡಿದ್ರು, ಅವರು ಒಂಚೂರು ಕುಡಿದ್ರು, ಒಬ್ಬರು ಕುಡಿದು ಸ್ವಲ್ಪ ಗಂಟಲು ನೋವು ಮಾಡಿಕೊಂಡು ಗುಣ ಮಾಡಿಕೊಂಡ್ರು, ಒಬ್ಬರಿಗೆ ಏನೂ ಆಗಲಿಲ್ಲ. ಈ ಕಥೆ ವೇದದಲ್ಲಿ ಇದೆ. ಅದನ್ನು ಪರಮ ವೈದಿಕರಾದಂಥ ಆಚಾರ್ಯರು ವಿವರವಾಗಿ ತನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರೆದಿದ್ದಾರೆ. ಆದರೆ ಪುರಾಣದಲ್ಲಿ ಎಲ್ಲಿಯೂ ಈ ಕಥೆ ಸಿಗುವುದಿಲ್ಲ. ಪುರಾಣದಲ್ಲಿ ಶಿವ ಅದನ್ನು ಕುಡಿದ ಅಂತ ಅಷ್ಟೇ ಇರುವುದು, ಹೊರತು ವಾಯುದೇವರು ಕುಡಿದ ಕಥೆಯೇ ಇಲ್ಲ. ಇದನ್ನು ಯಾಕೆ ಪುರಾಣದಲ್ಲಿ ಹೇಳಲಿಲ್ಲ ಅನ್ನುವುದಕ್ಕೆ ಒಂದು ಐತಿಹ್ಯ ಇದೆ. ಈ ಐತಿಹ್ಯವನ್ನು ನೀವು ಕರಾರುವಾಕಾದ ದಾಖಲೆ ಅಂತ ತಿಳ್ಕೊಳ್ಳೋದು ಬೇಡ. ಆದರೆ ಒಂದು ಐತಿಹ್ಯ ಇದೆ, ಆ ಐತಿಹ್ಯದಲ್ಲಿ ಒಂದು ರೀತಿಯ ಸತ್ಯಾಂಶ ಇರಬಹುದು. ಏನು ಅಂದರೆ, ಉದ್ದೇಶಪೂರ್ವಕವಾಗಿ ನೀವು ಅದನ್ನು ಗಮನಿಸಿ, ಉಪನಿಷತ್ತಿನಲ್ಲಿ ಎಲ್ಲಿಯೂ ಕೂಡ ನೀವು ನೋಡಿದರೆ ಯಾವ ಉಪನಿಷತ್ತು ತೆಗೆದರೂ ಪ್ರಾಣನ ಮಹಿಮೆಯನ್ನು ಹೇಳಿದ ಉಪನಿಷತ್ತೇ ಇಲ್ಲ. ಎಲ್ಲ ಇಂದ್ರಿಯಗಳು ಸ್ಪರ್ಧಿಸಿದವು, ಕೊನೆಗೆ ಎಲ್ಲ ಇಂದ್ರಿಯಾಭಿಮಾನ ದೇವತೆಗಳು ಹೊರಗೆ ಹೋದರು, ಆದರೆ ಈ ಜೀವ ಬೀಳಲಿಲ್ಲ. ಪ್ರಾಣದೇವರು ಹೋದರು, ಇದು ಬಿತ್ತು. ಪುನಃ ಪ್ರಾಣದೇವರು ಒಳಗೆ ಬಂದರು, ಇದು ಎದ್ದು ನಿಂತಿತು. ಆದ್ದರಿಂದ ಅಹಂ ಶ್ರೇಯದಿಸಿ ವ್ಯೂದರೆ, ಕೊನೆಗೆ ಎಲ್ಲ ದೇವತೆಗಳು ಪ್ರಾಣದೇವರು ಶ್ರೇಷ್ಠ ಅಂತ ಒಪ್ಪಿಕೊಂಡು ಸ್ತೋತ್ರ ಮಾಡಿದರು. ಈ ಕಥೆ ಅನ್ನುವುದು ಆಲ್ಮೋಸ್ಟ್ ಎಲ್ಲ ಉಪನಿಷತ್ತುಗಳಲ್ಲೂ ಇದೆ. ಪ್ರಾಣನ ಮಹಿಮೆಯನ್ನು ವ್ಯಕ್ತವಾಗಿ ಉಪನಿಷತ್ತುಗಳು ಹೇಳ್ತಾವೆ, ಮತ್ತು ಪುರಾಣಗಳು ಬೇಕು ಅಂತ ಅದನ್ನು ಹೇಳುವುದಿಲ್ಲ. ಈ ಅಂತರ ನೀವು ಪುರಾಣ ಮತ್ತು ಉಪನಿಷತ್ತುಗಳನ್ನು ನೋಡಿದರೆ, ಉಪನಿಷತ್ತುಗಳಲ್ಲಿ ಬೇಕು ಅಂತ ಪ್ರಾಣದ ಮಹಿಮೆಯನ್ನು ಒತ್ತಿ ಒತ್ತಿ ಹೇಳ್ತಾರೆ. ಪ್ರಾಣ ಮತ್ತು ನಾರಾಯಣ ಈ ಎರಡು ತತ್ವಗಳ ಮಹಿಮೆಯನ್ನು ಉಪನಿಷತ್ತುಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಪುರಾಣಗಳಲ್ಲಿ ಇದು ಎರಡನ್ನೂ ಮುಚ್ಚಿಡ್ತಾರೆ. ನಾರಾಯಣನ ಮಹಿಮೆಯನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ನಾರಾಯಣ ಮಹಿಮೆ ಹೇಳಿದ ತಕ್ಷಣ ಮತ್ತೆ ಅಲ್ಲಿಂದ ಶಿವನ ಮಹಿಮೆ, ಗಣಪತಿಯ ಮಹಿಮೆ, ಸ್ಕಂದನ ಮಹಿಮೆ, ದುರ್ಗೆಯ ಮಹಿಮೆ ಅಂತ ಶುರುವಾಣಿ ಬಿಡ್ತಾರೆ. ಇತರ ದೇವತೆಗಳ ಜೊತೆಗೆ ನಾರಾಯಣನ ಮಹಿಮೆಯನ್ನು ಮುಚ್ಚಿಡ್ತಾರೆ. ವಾಯುವಿನ ಮಹಿಮೆಯನ್ನು ಅಷ್ಟು ಸ್ಪಷ್ಟವಾಗಿ ಹೇಳುವುದಿಲ್ಲ. ಇದು ಬೇಕುಂತಲೇ ಬುದ್ಧಿಪೂರ್ವಕವಾಗಿ ಸಂಯೋಜಿಸಿದ ಒಂದು ತಂತ್ರದ ಹಾಗೆ ಕಾಣುತ್ತೆ. ಅದಕ್ಕೆ ಒಂದು ಲೌಕಿಕವಾದ ಕಾರಣವನ್ನು ಹೇಳ್ತಾರೆ ಕೆಲವರು. ಅಂಥ ಕಥೆ ಕೆಲವು ಪುರಾಣದಲ್ಲಿ ಉಪಲಬ್ಧವೂ ಆಗಿದೆ. ಅದು ಪುರಾಣದ ಭಾಗವೋ ಮತ್ತು ಪ್ರಕ್ಷಿಪ್ತವೋ ಹೇಳುವುದು ಕಷ್ಟ. ಏನು ಅಂದರೆ, ಒಮ್ಮೆ ಅದು ಕಣ್ಣುವ ಋಷಿಗಳೋ ಯಾರೋ ಒಬ್ಬರು, ಅವರು ತಪಸ್ಸು ಮಾಡ್ತಾ ಇದ್ದಾಗ ಏನೋ ಒಂದು ರೀತಿಯಿಂದ ಅವರಿಗೆ ತೊಂದರೆ ಆಯಿತು. ವಾಯುದೇವರ ರಥ ಹೋಯಿತು ಅವರ ಆಶ್ರಮದ ಪಕ್ಕ, ಏನೋ ಒಂದು ಘಟನೆ. ಅದರಿಂದ ಕಣ್ಣುವ ಋಷಿಗಳು ಸಿಟ್ಟಿಗೆದ್ದು ವಾಯುದೇವರಿಗೆ ಶಾಪ ಕೊಟ್ರಂತೆ, ಪುರಾಣದಲ್ಲಿ ನಿಮ್ಮ ಕೀರ್ತಿಯ ಪ್ರಥನ ಆಗದೇ ಹೋಗಲಿ ಅಂತ. ಅದಕ್ಕೋಸ್ಕರ ವೇದವ್ಯಾಸರು ವಾಯುದೇವರ ಕಥೆಯನ್ನು ಪುರಾಣದಲ್ಲಿ ಬರೆಯದೇ ಬಿಟ್ಟರು ಅಂತ ಒಂದು ಕಥೆ ಹೇಳ್ತಾರೆ. ಈ ಕಥೆಯನ್ನು ಸುಮ್ಮನೆ ಕೇಳಿ ಬಿಟ್ಟುಬಿಡಿ. ಆ ವಾಯುದೇವರಿಗೆ ಆಗ ಶಾಪವೇ ಬರಬೇಕಾದ್ದೇನು ಕಾರಣ ಇಲ್ಲ. ಮತ್ತು ಕಣ್ಣುವ ಶಾಪ ಅನ್ನೋದು ಅವ್ರಿಗೆ ಯಾವ ಗಿಡದ ತಪ್ಪಲೋ ಅಲ್ಲ ವಾಯುದೇವರಿಗೆ. ಆದರೂ ಅವನು ಭಗವದ್ಭಕ್ತ ಕೊಟ್ಟ ಶಾಪ ಅಂತ ಪಾಲಿಸ್ಬೋದು. ಸ್ವತಃ ಭಗವಂತನೇ ಋಷಿಗಳ ಶಾಪವನ್ನು ಅನುಸರಿಸಿದ್ದುಂಟು, ಮಾಡಬಾರದು ಅಂತಲ್ಲ. ಆದರೆ ಹೀಗೆ ನಡೆದಿತ್ತು ಅಂತ ಖಚಿತವಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಇದು ಮಾತ್ರ ನಿಜ, ನೀವು ಗಮನಿಸಿದರೆ ಬುದ್ಧಿಪೂರ್ವಕವಾಗಿ ಪುರಾಣಗಳಲ್ಲಿ ವಾಯುವಿನ ಮಹಿಮೆಯನ್ನು ಮುಚ್ಚಿಡ್ತಾರೆ, ಮತ್ತು ವಿಷ್ಣುವಿನ ಮಹಿಮೆಯನ್ನು ಬೇರೆ ಮಹಿಮೆಗಳ ಜೊತೆಗೆ ಸಂಕೀರ್ಣ ಮಾಡಿ ಹೇಳ್ತಾರೆ. ಆದರೆ ವೇದದಲ್ಲಿ ಅದು ಸ್ಪಷ್ಟವಾಗಿ ಪ್ರತ್ಯೇಕವಾಗಿ ಇರ್ತದೆ, ಅಲ್ಲಿ ಸಂಕೀರ್ಣವಾಗಿ ಹೇಳುವುದಿಲ್ಲ. ವೇದದಲ್ಲಿ ಹೇಳುವಾಗ ತದ್ವಿಷ್ಣು ಪರಮಂ ಪದಂ ತಂದುಬಿಡ್ತಾರೆ, ಆಮೇಲೆ ವಾಯುವಿನ ಪ್ರಾಣಶಬ್ದದಿಂದಲೇ ಹೇಳ್ತಾರೆ. ಹೀಗೆ ಪ್ರಾಣ ಮತ್ತು ಮುಖ್ಯ ಪ್ರಾಣ, ಪ್ರಾಣಸ್ಯ ಪ್ರಾಣ ವಿಷ್ಣು ಅನ್ನತಕ್ಕಂಥದ್ದು ವೇದದಲ್ಲಿ ಸ್ಪಷ್ಟವಾಗಿ ಬಂದದ್ದನ್ನು ಪುರಾಣದಲ್ಲಿ ಬೇಕು ಅಂತಲೇ ಜನರು ಸಾಧಕರು ಸತ್ಯವನ್ನು ಕಷ್ಟಪಟ್ಟು ತಿಳ್ಕೊಳ್ಳಲಿ, ವಾಚ್ಯವಾಗಿ ಹೇಳಬಾರದು ಅನ್ನುವ ದೃಷ್ಟಿಯಿಂದ ಪುರಾಣದಲ್ಲಿ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳುವುದಿಲ್ಲ. ಹಾಗಾಗಿ ಪುರಾಣದಲ್ಲಿ ಇಲ್ಲದ, ವೇದದಲ್ಲಿ ಬಂದ, ಮತ್ತೆ ಯಾವುದೋ ಬೇರೆ ಗ್ರಂಥಾಂತರಗಳಲ್ಲಿ ಬಂದಿರಬಹುದು, ನಮಗೆ ಈಗ ಉಪಲಬ್ಧವಲ್ಲದಂತಹ ಪಂಚರಾತ್ರದ ಅನೇಕ ಭಾಗಗಳಿವೆ, ಅನೇಕ ಸಂಹಿತೆಗಳಿವೆ, ಅನೇಕ ತಂತ್ರಗಳು, ಬೃಹತ್ ತಂತ್ರ, ಭಾಗವತ ತಂತ್ರ, ತಂತ್ರ ಭಾಗವತ, ಬ್ರಹ್ಮತಂತ್ರ,
ಸಾತ್ವತ ತಂತ್ರ, ಈ ಅರ್ಧನಾರಿ ನಾರಾಯಣ ತಂತ್ರ, ಇದೆಲ್ಲ ಗ್ರಂಥಗಳನ್ನು ಆಚಾರ್ಯರು ಕೋಟ್ ಮಾಡಿದ್ದಾರೆ. ಇವು ಯಾವುದು ಈಗ ಸಿಗ್ತಾ ಇಲ್ಲ. ಬೃಹತ್ ತಂತ್ರ, ಬ್ರಹ್ಮತಂತ್ರ, ಸಾತ್ವತ ತಂತ್ರ ಇವೆಲ್ಲ ಇವೆಲ್ಲ ಆಮೇಲೆ ಅದೇ ಅರ್ಧನಾರಿ ನಾರಾಯಣ ತಂತ್ರ, ಎಷ್ಟೋ ತಂತ್ರ, ಭಾಗವತ ತಂತ್ರ, ತಂತ್ರ ಭಾಗವತ, ಆಮೇಲೆ ಋಗ್ ಸಂಹಿತ, ಯಜುಸ್ ಸಂಹಿತ, ಸಾಮ ಸಂಹಿತ. ಋಗ್ ಸಂಹಿತ ಋಗ್ವೇದ ಅಲ್ಲ, ಋಗ್ವೇದದ ಅರ್ಥವನ್ನು ಹೇಳತಕ್ಕಂಥ ಒಂದು ಗ್ರಂಥ ಋಗ್ ಸಂಹಿತ. ಅದು ಪಂಚರಾತ್ರದ ಭಾಗ, ಸಂಹಿತ ಅಂತ ಪಂಚರಾತ್ರದ ಭಾಗಗಳಿಗೆ ಸಂಹಿತ ಅನಿಸಿದ್ರು. ಸಾತ್ವತ ಸಂಹಿತ, ವಿಷ್ಣು ಸಂಹಿತ, ಅಹಿರ್ಬುಧ್ಯ ಸಂಹಿತ, ಬ್ರಹ್ಮ ಸಂಹಿತ, ಈಶ್ವರ ಸಂಹಿತ, ಲಕ್ಷಣ ಸಂಹಿತ, ಹಾಗೆ ಋಗ್ ಸಂಹಿತ, ಯಜುಸ್ ಸಂಹಿತ, ಸಾಮ ಸಂಹಿತ ಮುಂತಾದ ಗ್ರಂಥಗಳು, ಇವೆಲ್ಲ ಯಾವ ಗ್ರಂಥಗಳು ಈಗ ಉಪಲಬ್ಧ ಇಲ್ಲ. ಈ ಗ್ರಂಥಗಳಿಂದ ಆಚಾರ್ಯರು ಅನೇಕ ಶ್ಲೋಕಗಳನ್ನು ಕೋಟ್ ಮಾಡಿದ್ದಾರೆ. ಆ ಈಗ ಉಪಲಬ್ಧವಲ್ಲದ ಆ ತಂತ್ರಗ್ರಂಥಗಳಲ್ಲಿ ಇದ್ದರೂ ಇದ್ದಿರಬಹುದು. ವೇದದಲ್ಲಿಯೂ ವಿಸ್ತಾರವಾಗಿ ನಮಗೆ ಸಿಗುವುದಿಲ್ಲ, ನಮಗೆ ಸಿಗುವುದು ಒಂದೇ ಈಗ ಉಪಲಬ್ಧವಾದ ವೇದದಲ್ಲಿ ಇದು ಒಂದೇ ಒಂದು ಶ್ಲೋಕ. ಆದರೆ ಅದು ಸ್ಪಷ್ಟವಾಗಿದೆ, ವಾಯು ಅಪಿಪತ್ ಅಂತ. ವಾಯು ರಸ್ಮಾ ಉಪಾಮಂಥತ್ ಪಿನಷ್ಟಿ ಸ್ಮಕುನನ್ನಮ ಕೇಶಿ ವಿಷಸ್ಯ ಪಾತ್ರೇಣ ಯದ್ ರುದ್ರೇಣ ಅಪಿಪತ್. ಸಹ ರುದ್ರದೇವರ ಜೊತೆಗೆ ವಾಯುದೇವರು ವಿಷಪಾನ ಮಾಡಿದರು, ಅದನ್ನು ಮಥನ ಮಾಡಿ ಹಿಂಡಿ ರಸ ತೆಗೆದು ರುದ್ರದೇವರಿಗೆ ಕೊಟ್ಟರು. ಇಷ್ಟು ಮಾತು ಸ್ಪಷ್ಟವಾಗಿ ಇರತಕ್ಕಂಥದ್ದು ವೇದದಲ್ಲಿ ಸಿಗ್ತದೆ. ಆದರೆ ಇದು ಒಂದು ಮಂತ್ರ ಬಿಟ್ಟರೆ ಇನ್ನು ಎಲ್ಲಿಯೂ ಸಮುದ್ರ ಮಥನ ವಿಷಪಾನದ ವಿಷಯ ವೇದದಲ್ಲಿ ಬರುವುದಿಲ್ಲ. ಈ ಸಮುದ್ರ ಮಥನ ಅನ್ನುವುದಕ್ಕೂ ಕೂಡ ನಾವು ಬರಿಯ ಒಂದು ಬಾಹ್ಯವಾದ ಅರ್ಥ ಅಷ್ಟೇ ಅಲ್ಲ, ಅದಕ್ಕೆ ಒಂದು ಅಂತರಂಗದ ಅರ್ಥ ಇದೆ. ಪುರಂದರದಾಸರು ಹೇಳ್ತಾರಲ್ಲ, ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ಅಂತ ಅನ್ನುವಂಥ ಸುಪ್ರಭಾತ, ತಿರುಪತಿಯಲ್ಲಿ ಶ್ರೀನಿವಾಸನನ್ನು ಎಬ್ಬಿಸುವ ಒಂದು ಸುಪ್ರಭಾತವನ್ನು ಬರೆದಾಗ ಅವರು ಅಲ್ಲಿ ಹೇಳ್ತಾರೆ, ಹೇಳಬೇಕು ಅಂತ ಶ್ರೀನಿವಾಸ ಹೇಳಿ, ಯಾಕೆಂದರೆ ಏಳು ಸಮುದ್ರ ಮಥನ ಮಾಡು ಅಂತಾರೆ. ಅದೇ ಇನ್ಯಾವಾಗಪ್ಪ, ಎಷ್ಟು ಸರಿ ಸಮುದ್ರ ಮಥನ ಮಾಡೋದು, ಬೇರೆ ಕೆಲಸವೂ ಇಲ್ಲ, ಏನು ದಿನ ಬೆಳಗಾತಿಗಳು ಸಮುದ್ರ ಮಥನ ಮಾಡೋದು ಅಂದರೆ ಏಳು ಸಮುದ್ರ ಮಥನವ ಮಾಡು. ಅದು ಒಳಗಿನಿಂದ ನಾನು ನಿನ್ನೆ ಹೇಳಿದ್ದೀನಲ್ಲ, ನಿನ್ನೆಯೋ ಮೊನ್ನೆಯೋ ಆ ಮಾತು ಬಂತಲ್ಲ, ಆ ಒಳಗಿರತಕ್ಕಂಥ ಸ್ಪಿರಿಚುವಲ್ ಸೆಂಟರ್ಸು, ಆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರಾರ, ಇವು ಏಳೇ ಏಳು ಸಮುದ್ರಗಳು. ಅದೇ ಲವಣ ಸಮುದ್ರ, ಇಕ್ಷು ಸಮುದ್ರ, ಸುರಾ ಸಮುದ್ರ, ನವನೀತ ಸಮುದ್ರ, ದಧಿ ಸಮುದ್ರ, ಕ್ಷೀರ ಸಮುದ್ರ ಮತ್ತು ಅಮೃತ ಸಮುದ್ರ. ಈ ಏಳು ಸಮುದ್ರಗಳ ಮಥನ ನಡೆಯಬೇಕಾದದ್ದು ಒಳಗಿನಿಂದ. ಆ ಸಮುದ್ರ ಮಥನ ಮಾಡಿ ಅಲ್ಲಿ ಸಮುದ್ರ ಮಥನ ಅಂದರೆ ಏನು ಅಂದರೆ, ಹಾಗಾದರೆ ನಮ್ಮ ಮನಸ್ಸು ಅನ್ನತಕ್ಕಂಥ ಮಂದರ ಪರ್ವತ, ಆ ಮಥನಕ್ಕೆ ಬಳಸಬೇಕಾದಂಥ ಬೆಟ್ಟ ಯಾವುದು, ಮನೋಮಂದರವನ್ನು, ಮನಸ್ಸು ಅನ್ನುವ ಮಂದರ ಪರ್ವತ. ಆ ಮಂದರ ಪರ್ವತಕ್ಕೆ ನಮ್ಮ ಕುಂಡಲಿನಿ ಅನ್ನತಕ್ಕಂಥ ಸರ್ಪೆಂಟ್ ಪವರ್ ಅನ್ನತಕ್ಕಂಥ ಹಾವನ್ನು ಕಟ್ಟಿ ಹೃದಯದಲ್ಲಿ ಶಾಸ್ತ್ರದ ಮಥನ ನಡೆಯಬೇಕು. ಇದು ಸಮುದ್ರ ಮಥನ, ಹೃದಯ ಸಮುದ್ರದಲ್ಲಿ ಮಥನ ನಡೆಯಬೇಕು, ಶಾಸ್ತ್ರದ ಮಥನ. ಮಥನ ನಡೆಯುವಾಗ ಮೊದಲು ಬರತಕ್ಕಂಥದ್ದು ಅದರಲ್ಲೆಲ್ಲ ಪಾರಿಜಾತ, ಕಾಮಧೇನು, ಕಲ್ಪವೃಕ್ಷ, ಅಪ್ಸರ ಸ್ತ್ರೀಯರು ಎಲ್ಲ ಬರ್ತಾರೆ ಮೊದಲು, ಆಮೇಲೆ ವಿಷ ಬರೋದು. ಮೊದಲೆಲ್ಲ ಇವು ಬರ್ತವೆ, ಪಾರಿಜಾತ, ಕಾಮಧೇನು, ಕಲ್ಪವೃಕ್ಷ, ಅಪ್ಸರ ಸ್ತ್ರೀಯರು ಎಲ್ಲ ಬರ್ತಾರೆ. ಅಂದರೆ ಮಟೀರಿಯಲ್ ವೆಲ್ತ್, ಇದೆಲ್ಲ ಹೆಣ್ಣು ಹೊನ್ನು ಮಣ್ಣು, ಈ ಮನುಷ್ಯನನ್ನು ಸೆಳೆಯತಕ್ಕಂಥ ಮೂರು. ಶಾಸ್ತ್ರದ ಮಥನ ಆಗುವಾಗಲೂ ಮೊದಲು ಬರತಕ್ಕಂಥದ್ದು ಈ ಮಟೀರಿಯಲ್ ವೆಲ್ತ್. ಒಬ್ಬ ಮನುಷ್ಯ ಅವನು ಮೊದಲು, ಅವನೊಬ್ಬ ಜ್ಞಾನಿ ಅಂತಂದ ಕೂಡಲೇ ಅವನಿಗೆ ಈ ಮೊದಲು ಈ ಸೆಳೆತ, ಮಟೀರಿಯಲ್ ವೆಲ್ತನ ಸೆಳೆತ. ಅದರಲ್ಲೇ ಬಿದ್ದು ಬಿಟ್ಟ ಅಂದರೆ ಅವನು ಮುಂದಕ್ಕೆ ಮಥನವೇ ಇಲ್ಲ, ಮೂದೋಯ್ತು. ಅವನು ದುಡ್ಡಿನ ಬೆನ್ನು ಹತ್ತಿದ, ಸಂಪತ್ತಿನ ಬೆನ್ನು ಹತ್ತಿದ, ಅಲ್ಲಿಂದ ಅವನು ಶಾಸ್ತ್ರದ ಮಥನ ನಿಂತು ಹೋಯಿತು. ಇನ್ನೂ ಮುಂದಕ್ಕೆ ಹೋಗಬೇಕು, ಈ ಮಟೀರಿಯಲ್ ವೆಲ್ತನ್ನು ದಾಟಿ ಮುಂದಕ್ಕೆ ಹೋಗಿ ಶಾಸ್ತ್ರದ ಮಥನ ಮಾಡಿದರೆ, ಶಾಸ್ತ್ರದ ಮಥನದಲ್ಲಿ ಮೊದಲನೇ ಹೆಜ್ಜೆ ಅನ್ನುವುದು ಯಾವಾಗಲೂ ವಿಷವೇ, ಆಮೇಲೆ ಹೆಜ್ಜೆ ಅಮೃತ. ಮೊದಲು ಅಮೃತ ಬರೋದಿಲ್ಲ. ಶಾಸ್ತ್ರವನ್ನು ಓದ್ತಾ 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 ಶಾಸ್ತ್ರಗಳಲ್ಲಿ ಇರತಕ್ಕಂಥ ವಿಷಯಗಳನ್ನು ನೋಡಿ ಶಾಸ್ತ್ರದಲ್ಲಿ ಶ್ರದ್ಧೆ ಬರುವುದಲ್ಲ, ಡೌಟ್ಸ್ ಬರಲಿಕ್ಕೆ ಶುರುವಾಗತ್ತೆ. ಅಂದರೆ ಮೊದಲು ಬರುವುದು ಡೌಟ್ಸ್, ಸಂಶಯ, ಇದೆಲ್ಲ ನಂಬಬೇಕೋ ಬೇಡೋ, ಅದೇ ವಿಷ.
ಸಂಶಯಗಳು ಬರುವುದು, ಡೌಟ್ಸ್ ಬರತಕ್ಕಂಥದ್ದು ಮೊದಲು. ಯಾಕೆಂದರೆ ಒಂದೊಂದರಲ್ಲೇ ಒಂದೊಂದು ಥರ ಇರುತ್ತದೆ. ಒಂದು ಗ್ರಂಥದಲ್ಲಿ ಹೇಳಿದ್ದಕ್ಕೆ ವಿರುದ್ಧವಾಗಿ ಇನ್ನೊಂದು ಗ್ರಂಥದಲ್ಲಿ ಹೇಳ್ತಾರೆ, ಮತ್ತು ಆ ಹೇಳುವ ಕಥೆಗಳು ಅಡುಗೂಲಜಿ ಕಥೆಗಳು ಆಗಿರ್ತವೆ. ಈ ಗಣಪತಿಯ ಕಥೆ ಹಾಗೆ, ಅವನು ಪಾರ್ವತಿಯ ಮೈಯ ಮಣ್ಣಿನಿಂದ ಗಣಪತಿಯಾದ. ಥೋ, ಇದನ್ನು ನಂಬುವುದಂದರೆ ಬೇಡ ಬೇಡ ನಂಬುವುದು. ಅಂಥ ಪಾರ್ವತಿ ಮೈಯಲ್ಲಿ ಅಷ್ಟು ಕೊಳಕು ಬೆವರ್ನ ಮಣ್ಣಿರುವ ಪಾರ್ವತಿಯನ್ನು ನಾವು ಯಾಕೆ ಪೂಜೆ ಮಾಡಬೇಕು? ಆ ಬೆವರ್ನ ಮಣ್ಣಿನ ಗಣಪತಿಯನ್ನು ನಾವು ಯಾಕೆ ಪೂಜೆ ಮಾಡಬೇಕು? ಬೇಡ ಅಂತ ಕಾಣ. ಅದ ಕಾರಣ ಏನು ಅಂದರೆ, ಅದು ಪಾರ್ವತಿ ಅಂದ್ರೆ ಏನು ಗೊತ್ತಾಗಲಿಲ್ಲ, ಬೆವರು ಅಂದ್ರೆ ಏನು ಅಂತ ಗೊತ್ತಾಗಲಿಲ್ಲ, ಮಣ್ಣು ಅಂದ್ರೆ ಏನು ಗೊತ್ತಾಗಲಿಲ್ಲ, ಗಣಪತಿ ಅಂದ್ರೆ ಏನು ಅಂತ ಗೊತ್ತಾಗಲಿಲ್ಲ ಅವನಿಗೆ. ಅದು ಗೊತ್ತಾಗುವ ಮುಂಚೆ ಇದು ಬೆವರು ಅಂದ್ರೆ ಬೆವರೇ ಆದರೆ, ಮಣ್ಣು ಅಂದ್ರೆ ಮಣ್ಣೇ ಆದರೆ ಅದು ಅಸಹ್ಯವೇ, ಅದು ಅದು ನಂಬುವಂಥ ವಸ್ತು ಅಲ್ಲ. ಅದರ ನಿಜವಾದಂಥ ಅರ್ಥ ತಿಳಿಯೋ ತನಕ ಆಪಾತ ಅರ್ಥದಿಂದ ಶಾಸ್ತ್ರದಲ್ಲಿ ಸಂಶಯಗಳೇ, ವಿಪರೀತ ಜ್ಞಾನ, ಅನ್ಯಥಾ ಜ್ಞಾನ ಬರುವುದೇ. ಶಾಸ್ತ್ರದಿಂದ ಅಪಾರ್ಥವೇ ಮೊದಲು ಬರುವುದು, ಸುವಾರ್ಥ ಅಲ್ಲ. ತಪ್ಪು ಅರ್ಥ ಆಗುವುದು ಬೇಗ, ಯಥಾರ್ಥ ಜ್ಞಾನ ಬರುವುದಿಲ್ಲ, ಅಯಥಾರ್ಥ ಜ್ಞಾನ. ಎಲ್ಲ ಓದಿದರೂ ಅಪಾರ್ಥವೇ ಆಗುವುದು. ಯಾಕೆಂದರೆ ಅದು ಮೇಲು ನೋಟಕ್ಕೆ ಹೇಳುವ ಅರ್ಥ ಬೇರೆ, ಅದು ಅಂತರಂಗದಲ್ಲಿ ಹೇಳುವ ಅರ್ಥ ಬೇರೆ.